ಐಟಂ ನಂಬರ್ 36 ಕಾಣ್ತಿಲ್ಲ ತರಲಿಲ್ವಾದು ಲಾಸ್ಟ್ ರೋ ನಲ್ಲಿ ಮೂರನೇ ಶೆಲ್ಫ್ ಅಲ್ಲಿ ಇದೆ ನೋಡು ತಿರುಗಿ ಒಂಚೂರ್ ತಿರುಗಿ ಏನಿದು ಏನದು ಏನೋ ಗಲೀಜ್ ಥ್ಯಾಂಕ್ಸ್ वापस मत ना बर्ती वर्ष डेलीलूर बदल अस्े इन बदल ಸೆಲೆಬ್ರೇಟ್ ಮಾಡ್ಬಿಡ್ವನಯ್ಯ 6 ವರ್ಷ ಆದ್ಮೇಲೆ ನನ್ನ ಮಗ ಮನೆಗೆ ಬಂದಿದಾನೆ ಕೂಲ್ ಡ್ಯಾಡ್ ಮಮ್ ನಾನು ಈಗಲೇ ಮನೆಗೆ ಹೋಗಲ್ಲ ಒಬ್ಬನಿಗೆ ಬೋರ್ ಆಗುತ್ತೆ ನಾನು ಸೀನನ್ ಮನೆಗೆ ಹೋಗ್ತೀನಿ ಅವನ್ ನೋಡಿ ತುಂಬಾ ವರ್ಷ ಆಯ್ತು ನೀವಿಬ್ರು ಇಲ್ಲಿಂದ ಹೊರಟಾಗ ನನಗೆ ಫೋನ್ ಮಾಡಿ ಓಕೆ ಓಕೆ ಸೀ ಯು ಬೈ ಯೋ 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 ಅಯ್ಯಯ್ಯೋ ತುಂಬಾ ತಪ್ಪಿದ್ದಾಳೆ ಅಮ್ಮ ಬಾಯಿಲಿ ಏನ್ ತಾತ ನಿನ್ನ ಹೆಸರೇನಮ್ಮ ಸುಮ ಯಾಕೆ ನಿನ್ನ ಹೆಸರು ರಾಧಾ ಅಂತ ಗೌಡ್ರ ಹೌದು ಮದುವೆ ಆಗಿದೀಯನಮ್ಮ ಹ್ಮ್ 3 ವರ್ಷದ ಮಗಳಿದ್ದಾಳೆ ನನಗೆ ನಿಂದೇನಮ್ಮ ಇವಳಗ ಮದುವೆ ಆಗಿ 2 ತಿಂಗಳು ಬಸ್ರಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೀನಿ ಚೆಕಪ್ ಗೆ ಓ ಹ್ಮ್ ಸರಿ ನೀವು ಇನ್ನು ಹೋಗ್ರಮ್ಮ ಸರಿ ತಾತ ಸರಿ ಕರ್ಮ ವಟ್ನಲ್ಲಿ ಅಯೋಗ್ಯ ಮೊಮ್ಮಗನಿಗೆ ಕಂಕಣ ಬಲ ಇನ್ನು ಕೂಡ ಬಂದಿಲ್ಲ ಮತ್ತೆ ಶುರು ಹಚ್ಕೊಂಡ್ಯಾ ಹ್ಮ್ ಇಬ್ರು ಲಕ್ಷಣವಾಗಿದ್ರು ಗೌಡ್ರೆ ಆದ್ರೆ ನಿನಗೆ ಅದೃಷ್ಟ ಇಲ್ಲವಲ್ಲ ಒಬ್ಬಳಿಗಾಗಲೇ ಒಂದು ಮಗು ಇದೆ ಇನ್ನೊಬ್ಬಳಿಗೆ ಸದ್ಯದಲ್ಲೇ ಆಗುತ್ತಂತೆ ನೀನು ಹಿಂಗ್ ಆಡಬೇಡ ಅಂತ ಎಷ್ಟು ಸಾವಿರ ಸಲ ಬಡ್ಕೊಂಡು ಸತ್ತಿದ್ದೀನಿ ನೋಡು ನನ್ ಟೈಮ್ ಬಂದಾಗ ನನ್ ಮದುವೆ ಆಗ ನಂಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಹಿಂಗೆಲ್ಲ ಹುಡುಗಿ ನೋಡಬೇಕಾಗಿಲ್ಲ ನೀನು ಎರಡು ತೋರಿಸಿ ಮಾತಾಡಬೇಡ ಈ ಮಾತನ್ನ 2 ವರ್ಷದಿಂದ ಹೇಳ್ತಾನೆ ಇದ್ದೀಯ ನೀನು ಅದಕ್ಕೆ ಏನಂತೆ ನೋಡು ಮದುವೆ ಆಗಬೇಕಾಗಿರೋ ನಾನು ನೀನಲ್ಲ ಎರಡು ಯಾವಾಗ ಮದುವೆ ಆಗಬೇಕು ನಮಗೆ ಚೆನ್ನಾಗಿ ಗೊತ್ತು ತಾ ಒಳಗಡೆ ಹೋಗಿ ಚೆನ್ನಾಗಿ ಗುಬರಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಸ್ವಲ್ಪ ಅಂಗಡಿಗೆ ಓಟ್ ಬರ್ತೀನಿ ತಗ ಇದನ ತಲೆ ಕರ್ಕೊಂಡು ಹೋಗು ಏಯ್ ಅಲ್ಲೇ ಮುದುಕನ್ ಸಲ ನನಗೆ ಹೇಳ್ಕೊಡ್ತಾನೆ ಅಯ್ಯೋಗ್ಯ ಅಂತ ಹೇ ಸೀನಾ ಯಾವಾಗ ಬಂದೆ ಜಸ್ಟ್ 1 ಅವರ್ ಐ ಲ್ಯಾಂಡ್ ಆಗಿ ವೆರಿ ಗುಡ್ ಹೇಗಿದ್ಯಾ ಚೆನ್ನಾಗಿದ್ದೀನಿ ಕಣ ಮತ್ತೆ ಎಲ್ಲಿ ಹೋಗ್ತಿದ್ಯಾ ಅದು ಚಿಕ್ಕ ಒಂದು ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದೀನಿ ಅಲ್ಲಿ ಹೋಗ್ತಾ ಇದೀನಿ ಓ ಓಕೆ ಓಕೆ ತಾತ ಇಲ್ಲಿ ಬದುಕೇ ಇದ್ದಾರಾ ಓನಪ್ಪ ಬಾಯಿಗೆ ಹಾಕಿ ಹಾಕೋ ಚಾನ್ಸ್ ಇನ್ನೂ ಸಿಕ್ಕಿಲ್ಲ ಈಗಾಗಲೇ ಒಂದು ಕೆಲಸ ಬೇರೆ ಸಿಕ್ಬಿಟ್ಟಿದೆ ನನಗೆ ಹೆಣ್ಣು ನೋಡೋದು ನಮ್ಮ ಮನೆ ಗೇಟ್ ಮುಂದೆ ಒಂದು ಹೆಣ್ಣು ಹುಳ ಓಡಾಡಂಗಿಲ್ಲ ಗುರು ತಕ್ಕಂತ ಅಡ್ಡ ಹಾಕಿ ನಿಲ್ಲಿಸಿ ನೀವು ಗೌಡ್ರ ನೀವು ಮದುವೆ ಆಗಿದೆಯಾ ನಮ್ಮ ಮೊಮ್ಮಗನ ಮದುವೆ ಆಗ್ತೀಯ ಅಂತ ಕೇಳ್ತಾನೆ ಏನ ನಗ್ತಾ ಇದೀಯಾ ಇದೇ ತರ ಮೈಸೂರಿನ ಜನ ಎಲ್ಲ ತಮಾಷೆ ಮಾಡ್ಕೊಂಡು ನಗ್ತಾ ಇದ್ದಾರೆ ಗುರು ನಗಲಿ
ನನಗೇನು ಮೊದಲು ಈ ಗೂಬೆ ನನ್ನ ಮಗ ಮದುವೆ ಆಗಬೇಕು ಅಷ್ಟೇ ಅದಕ್ಕೆ ನಾವು ಸ್ವತತ ಇವನು ಏನು ಮಹಾವಯಸ್ಸಾಗಿದೆ ವಯಸ್ಸಾಗಿಲ್ವಾ ಈಗಾಗಲೇ 30 ಆಗಿದೆ ಗಂಡಸರು ಕಾರ್ ಇದ್ದ ಹಾಗೆ ಯಾವುದೇ ಕಾರ್ ಆಗಲಿ 30,000 ಕಿಲೋಮೀಟರ್ ಓಡಿದ ಮೇಲೆ ಪದೇ ಪದೇ ತೊಂದರೆ ಕೊಡಕ್ಕೆ ಶುರು ಮಾಡುತ್ತೆ ಸ್ಟಾರ್ಟ್ ಆಯ್ತು ಸ್ಟಾರ್ಟಿಂಗ್ ಟ್ರಬಲ್ ಪಂಚರ್ ಬೋರು ಬರದು ಒಂದಲ್ಲ ಎರಡಲ್ಲ ನನಗಾಗಿದ್ದು ಅದೇ ನಾನು ಮದುವೆ ಆಗಿದ್ದು ತಡವಾಗಿ ಅದೇ ಅದಕ್ಕೆ ನನಗೆ ಒಬ್ಬನೇ ಮಗ ಇನ್ನೊಂದು ಆಗಲೇ ಇಲ್ಲ ಇದ್ನ್ಯಾಕ್ ತಂದೆ ಓ ಬ್ಯಾಟರಿ ಡೆಡ್ ಆಗಿದೆ ಬಿಡಿ ತಾತಾ ನಿಂದ ಅಳೆ ಮಾಡ್ಲಿ ಗಾಡಿ ಈಗಿನ ಕಾರ್ ಗೆಲ್ಲ ಒಳ್ಳೊಳ್ಳೆ ಟೆಕ್ನಾಲಜಿ ಬಂದಿದೆ ಸೂಪರ್ ಪರ್ಫಾರ್ಮೆನ್ಸ್ ಆಟೋಮ್ಯಾಟಿಕ್ ಗ್ಯಾಸ್ ಪವರ್ ಸ್ಟೀರಿಂಗ್ ಏರ್ ಬ್ಯಾಗ್ಸ್ ಟು ಬೆಲ್ಲಿ ಒಳ್ಳೊಳ್ಳೆ ಗಾಡಿಗಳೇ ಓಡಿಸಂಗಿದೆ ಈ ಮೈಸೂರಲ್ಲೂ ಸಿಗುತ್ತಲ್ಲ ಮೈಸೂರು ಗಾಡಿಗಳು ಗೊತ್ತಾ ಎಸ್ ಓ ಶ್ಯಾಮ ತಾತಾ ಯಾವಾಗ ಬಂದಿಯಪ್ಪ ಈಗ ತಾನೇ ಬಂದೆ ತಾತಾ ಹೇಗಿದ್ದೀರಾ ಇನ್ನೂ ಬದುಕಿದೀನಪ್ಪ ಇವನು ಹೇಳಿದ್ದು ಅದೇ ಏನೋ ಹೇಳ್ದೆ ಏನೀಗ ಬದುಕೇ ಇದೆಯಲ್ಲ ನೋಡ್ದೇನಪ್ಪ ಈ ಲೋಫರ್ ನನ್ನ ಮಗನ್ನ ಆದಷ್ಟು ಬೇಗ ನನ್ನ ಬಾಯಿಗೆ ಅಕ್ಕಿ ಕಾಳ ಹಾಕಕ್ಕೆ ಕಾಯ್ತಾ ಇದ್ದಾನೆ ಆದ್ರೆ ನಾನು ಇಷ್ಟು ಬೇಗ ಸಾಯ್ತೀನ ಇವರ ಅಪ್ಪ ಅಮ್ಮ ಆಕ್ಸಿಡೆಂಟ್ ಸಾಯ್ಬೇಕಾದ್ರೆ ಇವನಿಗೆ ಬರೀ 4 ವರ್ಷ ಆತಾನೆ ಹುಟ್ಟಿದ ಒಳ್ಳೆ ಇಲಿ ಬರಿತರ ದೊಡ್ಡದಾಗಿದ್ದ ಅಯ್ಯೋ ತಾತಾ ನೀ ಸ್ವಲ್ಪ ಬಾಯಿ ಮುಚ್ಚಿ ಹೇಳು ಈಗಷ್ಟೇ ಡೆಲ್ಲಿಯಿಂದ ಬಂದವನೆ ಅವನು ಸ್ವಲ್ಪ ಸುಧಾರಿಸ್ಕೊಳಕ್ ಬಿಡು ನೀನ್ ಒಳಗೆ ಹೋಗಿ ಬಾಯಿ ಅಕ್ಕಿ ಕಾಳ ನಿಮ್ಮ ಅಜ್ಜಿ ನನ್ನ ಅಜ್ಜಿ ನಿನ್ ಮಿಸ್ಸೆಸ್ ಹೌದಲ್ವಾ ಈಗ ಅಜ್ಜಿ ಶುರು ಆಗುತ್ತೆ ಬೇಗ ಬಾ ಸರಿ ಇದು ಕೋಕಾ ಕೋಲಾನ ಬಿಯರ್ ಪಾರ್ಟಿ ಅಂತ ಕರ್ಕೊಂಡು ಬಂದ ಎಲ್ಲರಿಗೂ ಕೋಕಾ ಕೋಲಾ ಕೊಡ್ಸಿಟ್ಟವನು ಬರ್ಲಿ ಬಡಿ ಬರ್ಲಿ ಹಾಯ್ ಹೇಯ್ ನಿಮ್ಮ ಅಪ್ಪಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಯಾಕೋ ಈ ಪಾರ್ಟಿ ನಮ್ಮ ತಾತನ ಹೇಳಿ ಮಾಡಿಸ್ದಂಗೆ ಐತೆ ಎಲ್ಲಿ ನೋಡಿದ್ರು ಬರೀ ಹಳೆ ಮಾಡ್ಲಿಗಳು ಸಾರಿ ನಿನಗಲ್ಲ ಹೇಯ್ ನಮಗೆ ಮ್ಯಾಚ್ ಆಗಂಗೆ ಯಾವ್ದಾದ್ರು ರೇಂಜ್ ಇದೆಯೋ ಇಲ್ಲಿ ನೀನ್ ಬೇರೆ ನೇಣಾಕೊಳ್ಳೋ ಒಂಥರ ಹಗ್ಗ ಸುತ್ಕೊಂಡು ಓಡಾಡ್ತಾ ಇದೆಯಾ ಡೆಲ್ಲಿ ಸ್ಟೈಲ್ ಓಕೆ ಕಣ ಇಲ್ಲಿ ಸ್ಟೈಲ್ಗೆ ಮ್ಯಾಚ್ ಆಗೋ ತರ ಯಾವ್ದಾದ್ರು ಸುಮಾರಾಗಿರೋ ಅಕ್ಕಿ ಬಾಯ್ ಮುಚ್ಚು ಯಾಕೆ ನಮ್ಮ ಮಾವನ ಮಗಳು ಶಿಲ್ಪಾ ಅಂತ ಆಗ್ಲಿ ಬಿಡ ಅಕ್ಕಿ ಯಾರ್ದಾದ್ರೂ ಅಕ್ಕಿನೇ ಏನ್ ಹೇಳ ಮಾಮ ನಿಮ್ ಮತ್ತೆಗೊಂದ್ ಹ್ಯಾಟ್ಸ್ ಆಫ್ ಹೇಳ್ಬೇಕು ಯಾಕೆ ಇಂಥ ಸುಂದರವಾದ ಅಕ್ಕಿ ಬರೋದಕ್ಕೆ ಮೊಟ್ಟೆ ಇಟ್ರಲ್ಲ ಅದಕ್ಕೆ ನಮ್ಮ ಮತ್ತೆನೆ ಒಂದ್ ಮೊಟ್ಟೆ ಇಟ್ಟವಳೆ ಅದನ್ನ ಗವರ್ಮೆಂಟ್ ನವ್ರು ರೋಡ್ ಕೆಲ್ಸಕ್ಕೆ ಇಟ್ಕೊಂಡವ್ರೆ ಹಂಗಂದ್ರೇನು ರೋಡ್ ರೋಲರ್ ಇಟ್ಕೊಂಡು ಏನೋ ಮಾಡಕ್ ಆಗತ್ತೆ ಆ ಮೊಟ್ಟೆ ಐತೆ ಈ ಗಾತ್ರ Hi Shilpa meet my friends Sina Keshav Murthy and John hi ivatte bartide anta helle illa ellarigu surprise kodana anta matte nee hegidya first class degree mugitu nindu nandu masters mugitu tumba handsome agidya oh thank you neenu kuda you're looking more beautiful thanks adrushtavanta batti maga 6 varsha bitkondu mysore bandre nodi modle hudigine bidu hogtavale ತುಂಬಾ ಸಂತೋಷ ಸರಿ ಊಟ ಮಾಡ್ಕೊಂಡು ಕಮಿಷನರ್ ಅಣ್ಣ ಶಿಲ್ಪಾ ಎಲ್ಲಿ ಅಲ್ಲಿ ನೋಡಿ ಅಲ್ಲಿದ್ದಾಳೆ ಇವರಿಬ್ರು ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಾನು ಅದನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಇಬ್ರು ಒಬ್ರನ್ನೊಬ್ರು ಹೊಂದ್ಕೊಂಡಿರೋ ಹಾಗೆ ಕಾಣಿಸುತ್ತೆ ನೀನೇನಂತೀಯ ಎಷ್ಟೇ ಆದ್ರೂ ಆರ್ಮಿ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ವಾ ಕಮಿಷನರ್ ಸರ್ ನನ್ನ ಮಗ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ತಮ್ದೇನು ಅಭ್ಯಂತರ ಇಲ್ಲ ಎಲ್ಲಾದ್ರೂ ಉಂಟೆ ಕರ್ನಲ್ ಸಾಹೇಬ್ರೆ ನನ್ನ ಮಗಳು ನಿಮ್ಮ ಮಗನ ಜೊತೆ ಮದುವೆ ಆಗೋದ್ರಲ್ಲಿ ನಿಮ್ದೇನಾದ್ರು ಅಭ್ಯಂತರ ಇದೆಯಾ ಅಭ್ಯಂತರನ ಸಂತೋಷ ಆಗುತ್ತೆ ಕಮಿಷನರ್ ಸಂತೋಷ ಆಗುತ್ತೆ ನಾಳೆ ಶಿಲ್ಪನ ಹತ್ರ ಮಾತಾಡಿ ಅವಳಿಗೆ ಏನ್ ಅನ್ಸತ್ತೋ ತಿಳ್ಕೊಳ್ಳೋಣ ನಾಳೆ ಯಾಕೆ ಶಿಲ್ಪಾ ಶಿಲ್ಪಾ ಎಕ್ಸ್ಕ್ಯೂಸ್ ಮೀ ಗೋ ಅಹೆಡ್ ಯಾ ಪಪ್ಪಾ ನೇರವಾಗಿ ಪ್ರಶ್ನೆ ಕೇಳ್ತೀನಿ ನೇರವಾಗಿ ಉತ್ತರ ಕೊಡಬೇಕು ಶೋರ್ ಡ್ಯಾಡಿ ಶ್ಯಾಮನ್ ಮದುವೆ ಆಗ್ತೀಯಾ ನೀನು ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ ಶ್ಯಾಮ ಅಲ್ಲೇನೋ ಸೀರಿಯಸ್ ಡಿಸ್ಕಷನ್ ನಡೀತಾ ಇದೆ ಅಂತ ಕಾಣಿಸುತ್ತೆ ನನಗೆ ಸ್ವಲ್ಪ ಟೈಮ್ ಬೇಕು ಶೋರ್ ಎಷ್ಟು ಟೈಮ್ ಬೇಕು 5 seconds ಮುಗಿತು ನನಗೆ ನಿಮ್ ಸೊಸೆ ಆಗೋದಕ್ಕೆ ಸಂತೋಷನೇ ಶಿಲ್ಪಾ ಮೈ ಸ್ವೀಟ್ ಹಾರ್ಟ್ ಗುಡ್ ಈಗ
ನಿನ್ ಸಂದಿ ಶ್ಯಾಮನ್ ಕೇಳು ಕೇಳಬೇಕಾಗಿಲ್ಲ ನನ್ನ ಮಗ ನಾನು ಏನೇ ಹೇಳಿದ್ರು ಮಾಡ್ತಾನೆ ನನ್ನ ಮಾತಿಗೆ ಯಾವತ್ತೂ ಇಲ್ಲ ಅನ್ನಲ್ಲ ನೋಡು ಅವಳ ಅಪ್ಪ ಅವಳ ಏನೋ ಕೇಳ್ದ ಅವಳು ವಾಚ್ ನೋಡ್ಕೊಂಡ್ಳು ಮತ್ತ ಅವರ ಅಪ್ಪನಿಗೆ ಏನೋ ಹೇಳ್ದ ನಿಮ್ಮ ಅಮ್ಮ ಗಬಕ್ ಅಂತ ತಬ್ಕೊಂಡು ಹಣೆಗೆ ಮುತ್ತಿಟ್ಳು ಅದಕ್ಕೆ ಅವಳು ನಾಚಿ ನೀರಾಗೋದ್ಳು ಇದಕ್ಕೆಲ್ಲ ಅದೇ ಅರ್ಥ ಏನದು ಮೋಸ್ಟ್ಲಿ ಆ ಡಿಸ್ಕಷನ್ ನಿನ್ನ ಶಿಲ್ಪನ ಮದುವೆದು ಅಂತ ಕಾಣ್ಸುತ್ತೆ ಶಿಲ್ಪಾ ವೆಂಕಟಶಾಮ್ ಹಾಗೇನಿಲ್ಲ ನನಗೆ ಈಗಲೇ ಮದುವೆ ಎಲ್ಲ ಬೇಕಿಲ್ಲ ಅದು ಅಲ್ಲೇ ನೀನು ಹೇಳಿದಂಗೆ ವಿಷಯ ಇದ್ರೆ ಫಸ್ಟ್ ನಮ್ಮ ಅಮ್ಮ ಬಂದು ನನ್ನತ್ರ ಮಾತಾಡ್ತಾ ಅದಾದ್ಮೇಲೆ ಡಿಸಿಷನ್ ತಗೋತಿದ್ರು ಅದೇನಾರ ಆಗ್ಲಿ ಅವಳು ವಾಚ್ ನೋಡ್ಕೊಂಡಿದ್ ನೋಡ್ದ್ಯಾ ಮೂರ್ತಕ್ಕೆ ಟೈಮ್ ಹುಡುಕ್ತಾವಳೆ ಅಂತ ಕಾಣ್ಸುತ್ತೆ ಯಾವುದಕ್ಕೂ ಸೇಫ್ಟಿ ಸೈಡ್ ಇದ್ದು ನಂಗೆ ತೆಗೆದಿಡು ಮದುವೆ ಆದ್ಮೇಲೆ ಬೇಕಾಗತ್ತೆ ಎಕ್ಸ್ಕ್ಯೂಸ್ ಮೀ ಎವ್ರಿಬಾಡಿ ಅನೌನ್ಸ್ಮೆಂಟ್ ಈಗ ಆಗುತ್ತೆ ನಿಮ್ಮೆಲ್ಲರಿಗೂ ಸಂತೋಷ ಸುದ್ದಿ ಮಾಮ್ ನನ್ನ ಮಗ ಶ್ಯಾಮ್ ಮದುವೆ ನಾನು ನಿಮಗೆ ಅವಾಗಲೇ ಹೇಳಿಲ್ವಾ ಈಗ ನೋಡು ಹುಡುಗಿ ಹೆಸರು ಹೇಳ್ತಾರೆ ಹುಡುಗಿ ಶಿಲ್ಪ ನಮ್ಮ ಅಣ್ಣನ ಮಗಳು ಹುಡುಗಿ ಶಿಲ್ಪ ನಮ್ಮ ಅಣ್ಣನ ಮಗಳು ಹೆಂಗೆ ಮದುವೆ ಡೇಟ್ ಫಿಕ್ಸ್ ಆಗ್ತಿದಾಗೆ ನಿಮ್ಮೆಲ್ಲರಿಗೂ ತಿಳಿಸ್ತೀವಿ ಶ್ಯಾಮ್ ಬಾ ಮರಿ ಹೋಗು ಮರಿ ಹೋಗು ಈ ಟೈಮ್ ಅಲ್ಲಿ ನಮ್ಮ ತಾತ ಇಲ್ಲಿ ಇರಬೇಕಾಗಿತ್ತು ಇಷ್ಟು ಬೇಗ ಮದುವೆ ಫಿಕ್ಸ್ ಆಗಿರೋದನ್ನ ಅವರು ಏನಾದ್ರು ನೋಡಿದಿದ್ರೆ ಅವರ ಬಾಯಿಲ್ ಅಲ್ಲೇ ಅಕ್ಕಿ ಶ್ಯಾಮ್ ಬಾ ಮದುವೆ ಅಂತೆ ಮದುವೆ ನಾಳೆ ಮದುವೆ ಆಗುತ್ತೆ ನಾಳದ್ದು ಈ ಸೈಜ್ ಮಗು ಹುಟ್ಟುತ್ತೆ ಅದು ಡ್ಯಾಡಿ 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 ಅನ್ನುತ್ತೆ ಅದನ್ನ ನೋಡ್ಕೊಂಡು ಪಕ್ಕದ ಮನೆ ಹುಡುಗಿಗೂ ಅಂಕಲ್ ಎಂಗ್ಲ 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 ಅಂತಾರೆ ನಮ್ಮ ಮಾಮ್ ಡ್ಯಾಡ್ಗೆ ಬೇರೆ ಏನ್ ಕೆಲಸ ಇಲ್ಲ ಛಾ ಯಾವನಿಗೆ ಬೇಕು ಮದುವೆ ಮಗು ಎಲ್ಲ ನಾನೇ ಒಂದು ಮಗು ತರ ಇದ್ದೀನಿ ಏನೋ ಗುಣಕ್ತಾ ಇದೀಯಾ ಏನಿಲ್ಲ ಡ್ಯಾಡ್ ನಿದ್ರೆ ಬರ್ಲಿಲ್ವಾ ಮಲ್ಗಣ ಅಂತಿದ್ದೆ ಆದ್ರೆ ಈ ರೆಡ್ ಬೆಡ್ ಶೀಟು ತುಂಬಾ ಡಿಸ್ಟರ್ಬ್ ಮಾಡ್ತಿತ್ತು ಮೈಂಡ್ ಎಲ್ಲ ಬ್ಲ್ಯಾಕ್ ಮಾಡ್ತಿತ್ತು ನನ್ನ ಯಾರನ್ನಾದ್ರೂ ಪ್ರೀತಿಸ್ತಾ ಇದೀಯಾ ಐ ಮೀನ್ ಡೆಲ್ಲಿಲಿ ಯಾವ್ದಾದ್ರು ಅಫೇರ್ ಹಾಗೇನಿಲ್ಲ ಡ್ಯಾಡ್ ಯಾಕೆ ಕೇಳ್ತಿದ್ದೀರಾ ಅಮ್ಮ ನೀನ್ ಮದುವೆ ಅನೌನ್ಸ್ ಮಾಡಿದಾಗ ನಿನ್ನನ್ನು ಗಮನಿಸ್ದೆ ನಿನ್ನ ಮುಖ ಶುಂಠಿ ಕಚ್ಚಿದ ಕೋತಿ ತರ ಇತ್ತು ಖುಷಿನೇ ಇರ್ಲಿಲ್ಲ ಯಾಕೆ ಈ ಮದುವೆ ನಿನ್ಗೆ ಇಷ್ಟ ಇಲ್ವಾ ಇಲ್ಲ ಡ್ಯಾಡ್ ನನ್ನ ಮದುವೆ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಆರು ವರ್ಷ ಬರೀ ಕ್ಲಾಸಸ್ ಎಕ್ಸಾಮ್ ಡಿಸಿಪ್ಲಿನ್ ಇದೇ ಆಗೋಯ್ತು ಒಂದೆರಡು ವರ್ಷ ಅಥವಾ ಆರಾಮಾಗಿರೋಣ ಅಂತ ಮದುವೆ ಆಮೇಲೆ ಆದ್ರೆ ಆಯ್ತಲ್ಲ ಅದು ಅಲ್ಲದೆ ನನ್ನನ್ನು ಒಂದ್ ಮಾತು ಕೇಳಿದೆ ಅಮ್ಮ ಹೇಗೆ ಅನೌನ್ಸ್ ಮಾಡಿದ್ಲು ಅವಳ ಇಷ್ಟಕ್ಕೆ ವಿರುದ್ಧ ನೀನ್ ನಡ್ಕೊಳ್ಳಲ್ಲ ಅನ್ನೋ ನಂಬಿಕೆ ಆಫ್ ಕೋರ್ಸ್ ಡ್ಯಾಡ್ ನಡ್ಕೊಳ್ಳಲ್ಲ ಆದ್ರೆ ಇದು ಮದುವೆ ಡ್ಯಾಡ್ ನನ್ನ ಜೀವನದ ಒಂದು ಇಂಪಾರ್ಟೆಂಟ್ ಡಿಸಿಷನ್ ನೀವಿಬ್ರು ನನ್ಗೆ ಒಂದ್ ಮಾತು ಹೇಳ್ಬೋದಾಗಿತ್ತಲ್ವಾ ಹೌದು ಕಣ ನಿನಗೂ ಒಂದ್ ಮಾತು ಹೇಳ್ಬೇಕಾಗಿತ್ತು ಅನೌನ್ಸ್ ಮಾಡೋ ಮೊದ್ಲು ಕೇಳ್ಬೋದಾಗಿತ್ತಲ್ವಾ ಮಾಮ್ ಯಾಕಂದ್ರೆ ಅದು ನನಗೊತ್ತು ಇದು ನಿನ್ ಜೀವನ ಆದ್ರೆ ನೀನು ಒಂದ್ ವಿಷಯನ ಅರ್ಥ ಮಾಡ್ಕೋಬೇಕು ಶ್ಯಾಮ್ ನಿನ್ ಜೀವನ ನಮ್ ಜೀವನ ಆಗಿತ್ತು ಇನ್ ಮುಂದೆನೂ ಹಾಗೆ ಇರುತ್ತೆ ಆಗಿದ್ದಕ್ಕೆಲ್ಲ ನನ್ನ ಕ್ಷಮಿಸು ನಿನಗಿಷ್ಟ ಇಲ್ಲ ಅಂದ್ಮೇಲೆ ನಿನ್ ಮದ್ವೆ ಆಗ್ಬೇಕಾಗಿಲ್ಲ ಅಲ್ಲ ಮಾಮ್ ನಾನು ನೋಡು ನೀನ್ ತಲೆ ಕೆಡ್ಸ್ಕೋಬೇಡ ಶಿಲ್ಪನ್ಗೂ ನಿಮ್ಮ ಅಮ್ಮನಿಗೂ ನಾನು ಸಮಾಧಾನ ಮಾಡ್ತೀನಿ ಗುಡ್ ನೈಟ್ ಮಾಮ್ ಏನಾಯ್ತು ಮಾಮ್ ಡಾಕ್ಟರ್ ಫೋನ್ ಮಾಡ್ಲಾ ಬೇಡ ಬೇಡ ಶೀಘ್ರ ಆಲ್ ರೈಟ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಬಾ ಎಷ್ಟು ದಿನದಿಂದ ಈಗ ಆಗ್ತಿದೆ ಡ್ಯಾಡ್ ಎರಡು ವರ್ಷದಿಂದ ಅವ್ರ ತಾಯಿ ತೀರ್ಕೊಂಡಾಗಿನಿಂದ ದೇಹಕ್ಕಾಗ್ಲಿ ಮನ್ಸಿಗಾಗ್ಲಿ ಆಯಾಸ ಆದ್ರೆ ಅವಳು ಹೀಗಾಗತ್ತೆ ಇನ್ ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತಾಳೆ ನೀನು ಮಲ್ಕೋ
I'm sorry, mom. ನನಗೇನೂ ಆಗಿಲ್ಲ, ನಿನ್ ಸುಸ್ತಾಗಿದೆ, ರೆಸ್ಟ್ ತಗೋ. ಮದುವೆ ತಯಾರಿನ ಮುಂದುವರಿಸ್ಮ. ಹೌದಮ್ಮ, ನಾನು ಶಿಲ್ಪನ ಮದುವೆ ಆಗ್ತೀನಿ. ಇನ್ನು ಮುಂದೆ ನೀನು ಇಷ್ಟು ವಿರೋಧವಾಗಿ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ಪ್ರಾಮಿಸ್. ಮದುವೆಗಿಂತ ದಿವಸ ಬ್ಯಾಚುಲರ್ ಪಾರ್ಟಿ ಕೊಡಿಸ್ತೀಯ ತಾನೆ ಬಿಟ್ಟ ಅಂದ್ರೆ ಯಾಕೆ? ನಾನಿನ್ನು ಮದುವೆ ಬಗ್ಗೆನೇ ಯೋಚನೆ ಮಾಡಿಲ್ಲ, ನಿಮ್ಗಾಗ್ಲೇ ಬ್ಯಾಚುಲರ್ಸ್ ಪಾರ್ಟಿ ಇಚ್ಛಿಂತೆ. ಮತ್ತೆ ನಿಮ್ಮ ಅಮ್ಮಗೆ ಮಾತು ಕೊಟ್ಬಿಟ್ಟಿದೆಯಲ್ಲೋ. ಹೌದು, ನಿನ್ನೆ ರಾತ್ರಿ ಅವಳು ಒದ್ದಾಡ್ತಿರೋದು ನನ್ನಿಂದ ನೋಡೋದಕ್ಕಾಗ್ಲಿಲ್ಲ, ಅದಕ್ಕೆ ಮದುವೆ ಆಗ್ತೀನಿ ಅಂದೆ. ಹಂಗಾದ್ರೆ ಅವಳನ್ನ ಮದುವೆ ಆಗೋ ಯಾವುದೇ ತರದ ಪ್ಲಾನ್ಸ್ ಇಲ್ಲ ಅಂತ ಹೇಳು. ಮದುವೆ ಎಲ್ಲ ಇಷ್ಟು ಬೇಗ ಯಾಕೋ? ಇನ್ನೂ ಸ್ವಲ್ಪ ದಿವಸ ಹೀಗೆ ಇರಬೇಕು, ಏನಂತ್ಯಾ? ಇನ್ನೊಂದು ಸ್ವಲ್ಪ ದಿವಸ ಯಾ ತಾತ ಹೇಳಿದ ಜ್ಞಾಪಕ ಇದೆ ತಾನೆ, 30,000 ಕಿಲೋಮೀಟರ್ ಆಮೇಲೆ ಪಿಕಪ್ ತಗೊಳ್ಳಲ್ಲಪ್ಪ. ಅದು ನಿನಗೆ, ನೀನಾಗ್ಲೇ ರೀಪೈಂಡ್ ಆಗಿರೋ ಕಾಣ್ತೀಯ. ಏನು ಏನು ನಗು, ಕಾರಿನ ಬಗ್ಗೆ ಮಾತಾಡ್ತಾ ಇದೀವಿ, ಗುಜ್ರಿಗೆ ಹಾಕಿರೋ ಸೈಕಲ್ ತರ ಇದೀರ, ಮುಚ್ಕೊಂಡು ಜ್ಯೂಸ್ ಕೊಡ್ರಿ ಕುಡ್ರಿ. ಪೇಂಟಿನ ವಿಷಯ ಸ್ವಲ್ಪ ಮೆತ್ತಗೆ ಮಾತಾಡಪ್ಪ. ಓಕೆ ಮರ್ಯಾದೆ. ಫೈನ್. ಇವಳೆಲ್ಲಿಗೂ ಬಂದ್ಲಪ್ಪ? ಬರ್ತಾ ಇದೆ ನಿನ್ ಪಿಕಪ್ ಜೊತೆಲಿ ಎರಡು ಸೆಟಪ್. ಪ್ಲೀಸ್ ಸೆಟಪ್. ಕಮ್ ಇನ್. ನಮಸ್ಕಾರ. ಹಾಯ್ ಶ್ಯಾಮ್. ನಾನೇ ಫೋನ್ ಮಾಡಿ ನಿನ್ನ ಬಾ ಅಂತ ಹೇಳೋಣ ಅನ್ಕೊಂಡಿದ್ದೆ. ಓಕೆ, ಮೀಟ್ ಮೈ ಫ್ರೆಂಡ್ಸ್, ದಿಸ್ ಇಸ್ ರಮ್ಯಾ. ಹಾಯ್ ರಮ್ಯಾ. ಹಾಯ್. ಅಂಡ್ ದಿಸ್ ಇಸ್ ದೀಪ್ತಿ. ಹಾಯ್ ದೀಪ್ತಿ. ಏನಾದ್ರೂ ಆರ್ಡರ್ ಮಾಡಿದ್ದೀರಾ? ಈಗ ತಾನೇ ಕಾಫಿ ಮುಗೀತು, ಶಾಪಿಂಗ್ ಹೋಗ್ಬೇಕು. ಶೆಲ್ವಿಸಿನಾ ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತು. ನಮ್ ಜೊತೆ ಸ್ವಲ್ಪ ಹೊತ್ತು ಇರ್ಬೋದಿತ್ತಲ್ಲ. ಇರ್ಬೇಕು ಅಂತ ಆಸೆ ಆಗ್ತಿದೆ, ಆದ್ರೆ ಅಂಗಡಿ ಒಂದ್ ತುಂಬಾ ಹೊತ್ತಿಂದ ಕಾಯ್ತಿದ್ದಾನೆ. ಸ್ಪೇರ್ ಪಾರ್ಟ್ಸ್ ತಗೋಬೇಕು, ಅದನ್ನ ತಗೊಂಡು ಬಂದ್ಬಿಡ್ತೀವಿ. ಓಕೆ. ನಿಮ್ ಸ್ಪೇರ್ ಪಾರ್ಟ್ಸ್? ಸ್ಪೀಕರ್ಸ್. ಬೈ ಬೈ ಗರ್ಲ್ಸ್. ಬೈ. ಶ್ಯಾಮ, ಒಂದಂತೂ ಕನ್ಫರ್ಮ್, ಅವ್ಳು ನಾಳೆ ಲವ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ ಗೊತ್ತಲ್ಲ, ಈಗ ಅದನ್ನೇ ನಾವು ತಡಿಬೇಕಾಗಿರೋದು. ಯಾಕೋ ಸರಿ ಹೋಗ್ತಿಲ್ಲ. ನನಗೆ ಸರಿ ಹೋಗೋದು, ಆದ್ರೆ ಸ್ವಲ್ಪ ಹೈಟ್ ಜಾಸ್ತಿ. ಏನಿಲ್ಲ, ಮನೆಗೆ ಹೋಗಿ ನಡಿ ಅಂದೆ. ಯಸ್ ಮಾಮ್. ನೀನಿನ್ನು ರೆಡಿ ಆಗಿಲ್ವೇನೋ? ಎಲ್ಲಿಗೆ? ಇವತ್ತು ಶ್ರೀನಿವಾಸ್ ಮಗಳು ಮದ್ವೆ ಅಂತ ಹೇಳಿರ್ಲಿಲ್ವಾ? ಓ, ಯಾವ ಶ್ರೀನಿವಾಸ್? ನಿಮ್ಮ ಅಪ್ಪನ ಫ್ರೆಂಡ್, ಅವರು ಮಿಲಿಟರಿಲೇ ಇದ್ರು. ಒಂದೇಳ, ಆದ್ರೆ ನಿನಗ್ ಮತ್ತೆ ಆ ವೀಸಿಂಗ್ ಬರಲ್ಲ ಅಂತ ಮಾತು ಕೊಡು. ಸುಮ್ನೆ ಹೋಗ್ ರೆಡಿ ಆಗೋ, ಈಗಾಗ್ಲೇ ಟೈಮ್ ಆಗೋಗಿದೆ. ಪ್ಲೀಸ್ ಮಾಮ್, ನೀವಿಬ್ರು ಹೋಗ್ ಬನ್ನಿ, ನನ್ಗಲ್ಲಿ ಯಾರು ಪರಿಚಯ ಇಲ್ಲ, ನನ್ಗೆ ಒಬ್ಬನಿಗೆ ಬೋರ್ ಆಗುತ್ತೆ. ನನ್ ಸಿಸ್ಟಮ್ ನಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತೀನಿ, ನೀವು ಬರೋ ವರ್ಷದಲ್ಲಿ ಒಂದ್ ಸಾಂಗ್ ಕಂಪೋಸ್ ಮಾಡಿರ್ತೀನಿ. ಆಯ್ತು ಯಾ ರೆಹಮಾನ್ ಸಾಹೇಬ್ರೆ. ಥ್ಯಾಂಕ್ ಯು. ವಿಮಲಾ, ಹೋಗೋಣ ವಾ. ಆಯ್ತು ಬರ್ಲಾ. ಓಕೆ, ಬೈ ಬೈ. ಹಾಯ್ ಅಂಕಲ್. ಹಾಯ್ ಆಂಟಿ. ಎಲ್ಲಿ ಹೊರಟಿದ್ದೀರಾ? ಒಂದ್ ಮದ್ವೆ, ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತೀವಿ. ಆ ಶಿಲ್ಪಾ, ನೀನ್ ಬಂದಿದ್ ಒಳ್ಳೇದಾಯ್ತು, ಶ್ಯಾಮ್ ಒಬ್ನೇ ಮನೇಲಿದ್ದಾನೆ, ಅವ್ನಿಗೊಂಚೂರು ಕಾಫಿ ಮಾಡ್ಕೊಡ್ತೀಯಾ ಪ್ಲೀಸ್? ಓಕೆ ಆಂಟಿ. ಏನಾಯ್ತು? ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಆದ್ರೆ ಮದ್ವೆಗ್ ಮುಂಚೆ ತುಂಬಾ ಅರ್ಥ ಮಾಡ್ಕೊಳ್ಳೋದು ಬೇಡ ಅಂತ. ಹಾಗೆಲ್ಲ ಏನೂ ಆಗಲ್ಲ, ಬನ್ರಿ. ಹೋಗಿ ಹೋಗಿ, ಇವಳಿಗೆ ಹೇಳ್ತೀನಲ್ಲ, ಏನೋ ಹೆಚ್ಚು ಕಡಿಮೆ ಆಗ್ತಿದ್ರೆ ಸಾಕು. Yeah.
ಈಗ ನೋಡಿದ್ವಲ್ಲ ಸೀನು ನಮ್ ಕುಲಪುತ್ರಂದು ಆ ಶಿಲ್ಪಂದು ಅದು ಬಿಫೋರ್ ಆಫ್ಟರ್ ಅಂತ ಅಂದ್ರೆ ಎಲ್ಲ ಆದ್ಮೇಲ ಇಲ್ಲ ಮುಂಚೆನಾ ಅಂತ ಸುಮ್ನೆ ಇರ್ರಿ ನನ್ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅದು ನನಗೂ ಗೊತ್ತು ಅದಕ್ಕೆ ಕೇಳಿದೆ ಅದು ಯಾವಾಗಾದ್ರೂ ನನಗೆ ಚಿಂತೆ ಇಲ್ಲ ಹಲೋ ಹೇಳಮ್ಮ ಏನಾಯ್ತು ಎಲ್ಲ ಸರಿಯಾಗಿದೆ ತಾನೆ ಗಾಬರಿ ಆಗ್ಬೇಡಣ ಎಲ್ಲ ಸರಿಯಾಗೇ ಇದೆ ಒಂದೇ ಪ್ರಾಬ್ಲಮ್ ಅಂತಂದ್ರೆ ನಾವು ಸ್ವಲ್ಪ ಔಸರ ಮಾಡಬೇಕು ಯಾವ್ದಕ್ಕೆ ಬೇಗ ಮದುವೆ ಮಾಡ್ತೇ ಹೋದ್ರೆ ಇವರಿಬ್ರು ಓಡ್ ಹೋದ್ರು ಹೋಗ್ಬೋದು ತುಂಬಾ ಡೀಪ್ ಲೆವೆಲ್ ಇದ್ದಾರೆ ದಟ್ಸ್ ಗುಡ್ ನ್ಯೂಸ್ ಆಕ್ಚುಲಿ ಅವನ ಬಗ್ಗೆ ನಂಗೆ ಸ್ವಲ್ಪ ಯೋಚನೆ ಇತ್ತು ಒಳ್ಳೇದೇ ಆಯ್ತು ನಾನು ಆ ಪುರೋಹಿತರು ಇದ್ದಾರಲ್ಲ ಮಾದೇವು ಅವರಿಗೆ ಫೋನ್ ಮಾಡಿ ಸದ್ಯದಲ್ಲೇ ಒಂದು ಒಳ್ಳೆ ಮುಹೂರ್ತ ನೋಡೋದಕ್ಕೆ ಹೇಳ್ತೀನಿ ಸರಿ ಅಣ್ಣ ನಿನಗೆ ಗೊತ್ತಾಗ್ತಿದ್ದ ಹಾಗೆ ನನಗೆ ಫೋನ್ ಮಾಡು ಇಡ್ಲಾ ಸರಿನಮ್ಮ ರಿ ಅಣ್ಣ ಪುರೋಹಿತರಿಗೆ ಫೋನ್ ಮಾಡಿ ಮುಹೂರ್ತ ಇಡ್ತಾರಂತೆ ಕೋಲ್ಡ್ ಕಾಫಿ ಸ್ಪೆಷಲ್ ರೆಸಿಪಿ ಥ್ಯಾಂಕ್ ಯು ಥ್ಯಾಂಕ್ಸ್ ಓಕೆ ಆಂಟಿ ನಾ ಹೋಗಿ ಬರ್ತೀನಿ ಏ ಶಿಲ್ಪಾ ಈಗಷ್ಟೇ ನಿಮ್ಮ ಅಪ್ಪನ ಹತ್ರ ಮಾತಾಡ್ದೆ ನೀನು ಈ ಮನೇಲಿ ಪರ್ಮನೆಂಟ್ ಉಳಿಯೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಶ್ಯಾಮ್ ನಿಮ್ಮಿಬ್ರು ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಎಲ್ಲದಕ್ಕಿಂತ ನಿನ್ ಸಂತೋಷನೇ ಮುಖ್ಯ ಮಾಮ್ ಶ್ಯಾಮ್ ಬನ್ನಿ ಆಂಟಿ ಬಾಯ್ ಅಂಕಲ್ ಬಾಯ್ ಏನು ಏ ಬನ್ನಿ ಶಿಲ್ಪಾ ಜಾಸ್ತಿ ತುಂಟಾಟ ಮಾಡ್ಲಿಲ್ಲ ತಾನೆ
ಏನ್ ಹೇಳ್ತಿದ್ಯಾ ಡ್ಯಾಡ್? ನಿನ್ ಸಾಂಗ್ ಕಂಪೋಸಿಷನ್ ನೋಡ್ದೆ. ಓ ಗಾಡ್ ಡ್ಯಾಡ್, ನೀವ್ ಅನ್ಕೊಂಡಂಗೆ ಏನಾಗಿಲ್ಲ. ಅವಳೆ ಹಿಂದೆಯಿಂದ ಬಂದು ಇನ್ನೋ ರಿಲ್ಯಾಕ್ಸ್, ನನಗೆ ಅರ್ಥ ಆಗುತ್ತೆ. ನಿನ್ನ ವಯಸ್ಸಿನಲ್ಲಿ ನಾನು ಈ ಚಡ್ಡಿ ಟಿ ಶರ್ಟ್ ಎಲ್ಲ ಹಾಕೊಂಡು ದಾಟ್ ಬಂದಿರೋನು. ಒಂದ್ ಅಡ್ವೈಸ್, ಮುಂದಿನ ಸಾರಿ ದಯವಿಟ್ಟು ಬಾಗಿಲು ಹಾಕೊಳ್ಳಿ. ಡ್ಯಾಡ್ ಗಾಡ್ ಸೀನಾ ಸೀನಾ ಏನ್ ದಾದ ಹೊರಗ್ ಬಾರೋ, ಆರಾಮ ಮಾಡ್ತಾ ಇದ್ದೀನಿ ಗೊತ್ತಾಗಲ್ವಾ. ಈಗ ಆಗಿರೋಷ್ಟು ಸಾಕು, ಹೊರಗ್ ಬಾರೋ. ನಾನು ಹಿಂಗೆ ಬಂದ್ರೆ ನೀನು ಹಂಗೆ ಮೇಲೆ ಹೊಂಟ ಹೋಯ್ತೀಯ? ಬರ್ತೀಯಲ್ಲೋ ಕತ್ತೆ ಬಿಡವಾ. ಬಿಡಲ್ಲ. ಏನ್ ಗೋಳು, ನಿಮ್ಗೆ ಸ್ನಾನ ಮಾಡಕ್ಕೆ ಬಿಡಲ್ಲ ಅಂತ ಏನು ಮಾಡುವಂತೆ? ಬಾ ಕರ್ಕೊಂಡ್ಬರ್ತಾ ಇದ್ದ. ಇವನೇ ನನ್ನ ಮೊಮ್ಮಗ. ಹುಡುಗ ಇಷ್ಟ ಆದ್ನೇನಮ್ಮ? ಅದು ಹುಡುಗಿ ನಿನ್ಗೆ ಇಷ್ಟ ಆದ್ಲ? ತಾತ, ನಾನು ನಿನ್ಗೆ ಏನ್ ದ್ರೋಹ ಮಾಡಿದ್ದೆ ಅಂತ ನನಗೆ ಪ್ರಾಣ ತಿನ್ ಸಾಯ್ತಾ ಇದೆಯಾ? ನಾನು ನಿನ್ಗೆ ಎಷ್ಟು ಸಾವು ಸಲ ಪಡ್ಕೊಂಡಿದ್ದೀನಿ, ನಾನು ಈಗಲೇ ಮದುವೆ ಬೇಡ ಅಂತ. ಇದು ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು ಅಂದ್ರೆ ಜಾಸ್ತಿ ಆಯ್ತು. ನಾನು ಹಳೆ ಬತ್ಲಿ ಇರ್ಬೇಕಾದ್ರೆ ಯಾವ ಹುಡುಗಿ ನೋಡಕ್ ಕರಿತೀನಿ ನನಗೆ? ಓಹೋ, ಮದುವೆ ಆದ್ಮೇಲೆ ಇನ್ನೇ ಆಗಿರ್ತೀಯ? ಆಗ್ಲೂ ಹೀಗಿರ್ತೀಯ? ಇದು ಇರಲ್ಲ. ಸಾಕು ಸಾಕು, ಮೊದ್ಲು ಅವ್ರ ಆಚೆ ಕಳ್ಸು, ಆಚೆ ಕಳ್ಸು ಅವ್ರನ್ನ. ಯಾಕೆ, ಹುಡುಗಿ ಇಷ್ಟ ಆಗ್ಲಿಲ್ವಾ? ತಾತ, ಅವಳು ಇನ್ನೂ ಚಿಕ್ಕ ಹುಡುಗಿ, ಒಂದ್ 12 ವರ್ಷ ಇರ್ಬೋದು ಅಷ್ಟೇ ಅವಳಿಗೆ. 13, ನಾನ್ ಕೇಳದೆ ದೊಡ್ಡವಳಾಗಿದ್ದಾಳಂತೆ. ಇದಕ್ಕಿನ್ನ ಇನ್ನೇನಾಗ್ಬೇಕು? ಯಜಮಾನ್ರೆ, ನಮ್ ತಾತ ನಿಮ್ಮನ್ನ ಯಾಕೆ ಕರ್ಕೊಂಡ್ ಬಂದಿದ್ದಾನೆ ಅಂತ ಗೊತ್ತಾ? ನೀವ್ ಯಾವ ಊರವ್ರು ಅಂತ ಕೇಳಿದ್ರು? ನಾವು ಸಕಲೇಶ್ಪುರದವ್ರು ಅಂತ ಹೇಳಿದ್ವಿ. ಓ, ನೀವು ನಮ್ಮೂರವರೇ, ಬನ್ನಿ ಒಳಗೆ ಅಂತ ಕರೆದ್ರು ಅಷ್ಟೇ. ಅದ್ರಲ್ಲಿ ಏನ್ ತಪ್ಪು? ನಾನ್ ನಿಮ್ಮೂರಿಗೆ ಬಂದಾಗ ನೀವು ನಿಮ್ಮನೆ ಕರ್ಕೊಂಡು ಹೋಗ್ತೀರೋ ಇಲ್ವೋ? ಕರಿತೀವಿ. ಯಜಮಾನ್ರೆ, ನಮ್ ತಾತನ್ಗೆ ನಾನು ನಿಮ್ ಮಗಳನ್ನ ಮದ್ವೆ ಆಗ್ಬೇಕಂತ್ರಿ. ಅಯ್ಯೋ ಸ್ವಾಮಿ, ಇವಳಿಗೆ ಇನ್ನೂ 13 ವರ್ಷ. ನಾನು ಇವಳನ್ನ ಸ್ಕೂಲ್ ಅಡ್ಮಿಷನ್ಗೋಸ್ಕರ ಕರ್ಕೊಂಡು ಬಂದಿದ್ದೀನಿ. ಹೇಳಿ ಅವನಿಗೆ. ನಾನು ಮದುವೆ ಸುದ್ದಿನೇ ಹೇಳಿಲ್ವಲ್ಲ. ಏನ್ ಹೇಳಲಿಲ್ಲ? ನಿಮ್ ಮಗಳು ದೊಡ್ಡವಳಾಗಿದ್ದಾಳ ಇಲ್ವಾ ಅಂತ ನಾನು ಕೇಳಿದ್ ತಾನೆ. ನೀವು ಕೇಳಿದ್ರೆ ಅದಕ್ಕೆ ನಾನು ಹೌದು ಅಂತ ಹೇಳಿದೆ. ಅಂದ್ರೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ನೆ ನಾನು. ಹುಡುಗಿ ಮದುವೆ ಆಗದ್ ಯಾವಾಗ? ದೊಡ್ಡವಳಾದಾಗ. ನೀವು ನಿಮ್ ಹೆಂಡತಿ ದೊಡ್ಡವಳಾದ್ಮೇಲೆ ತಾನೇ ಮದುವೆ ಆಗಿದ್ದು? ಅಯ್ಯೋ, ಸ್ವಲ್ಪ ಸಾಕು, ಇಬ್ಬರು ನಿಲ್ಲಿಸ್ತೀರಾ? ನೋಡಿ ಯಜಮಾನ್ರೆ, ನಮ್ ತಾತನ ಪರವಾಗಿ ನಾನ್ ನಿಮಗೆ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಹೊರಡಿ, ದಯವಿಟ್ಟು ಹೊರಡಿ. ನೋಡಿ, ನಮ್ ತಾತನ ಕೂದಲು ನೋಡಿದ್ರೆ ಕೂದಲು ಕೂದಲಿಗೂ ಎಷ್ಟು ಗ್ಯಾಪ್ ಇದೆ ಅಂತ. ಆ ಗ್ಯಾಪ್ ಅಲ್ಲಿ ಅವಾಗ ಅವಾಗ ಮೆದುಳು ಆಚೆಗೆ ಬರ್ತಾ ಇರುತ್ತೆ. ಅದ್ ಯಾವಾಗ ಯಾವಾಗ ಆಚೆಗೆ ಬರುತ್ತೋ ನಮ್ ತಾತ ಹಿಂಗ್ ಆಡ್ತಾರೆ. ತಾವ್ ದಯವಿಟ್ಟು ಮನ್ಸಿಗೆ ಹಚ್ಕೋಬೇಡಿ. ಓಟ್ ಬನ್ನಿ ಸ್ವಾಮಿ, ಓಟ್ ಬನ್ನಿ. ಆಯ್ತು ಆಯ್ತು. ನೋಡು, ಇದೇ ಲಾಸ್ಟ್. ಇನ್ನೊಂದು ಸಲ ಹಿಂಗಾಯ್ತು ಅಂತಂದ್ರೆ ನಾನೇ ಈ ಮನೆ ಬಿಟ್ಟು ಆಚೆಗೆ ಹೋಗ್ಬಿಡ್ತೀನಿ. ಆಮೇಲೆ ಈ ಮನೇಲಿ ನೀವೊಬ್ಬನೇ ಇದ್ದು ಸಾಯ್ಬೇಕು. ಬಾಯಿಗೆ ಅಕ್ಕಿ ಕಾಳಾಕೋದಕ್ಕೂ ಯಾವನೇ ಇರಲ್ಲ. ತಾವ್ ನೆಡ್ರಿ ಸ್ವಾಮಿ, ತಾವ್ ನೆಡ್ರಿ, ತಾವ್ ನೆಡ್ರಿ, ನೆಡ್ರಿ ಸ್ವಾಮಿ. ಕರ್ಮ ಕರ್ಮ. ಏನೋ ನಿನ್ ಅವತಾರ? ಓ, ಎಲ್ಲ ನನ್ನ ಹಣೆ ಬರಕಣೆಯ. ಒಳಗಡೆ ಬಾ, ಹೇಳ್ತೀನಿ. ಒಟ್ನಲ್ಲಿ ಆ ಒಂದ್ ಹಗ್ಗು ನಿನ್ನ ಹಣೆ ಬರನೆ ಮುಚ್ಚಾಕ್ತು ಅಂತ ಹೇಳು. ಹೂನೋ, ಅವ್ಳು ಹಾಗೆ ಮಾಡ್ತಾಳೆ ಅಂತ ಎಕ್ಸ್ಪೆಕ್ಟೇ ಮಾಡಿದ್ವು. ಅದೇ ನಮ್ಮ ಅಪ್ಪ ಅಮ್ಮ ನೋಡ್ಬೋದು. ಅವ್ರು ನಾನೇ ಅವಳನ್ನ ಹಾಗೆ ಮಾಡಿದ್ದೀನಿ ಅನ್ಕೊಂಡ್ಬಿಟ್ಟು. ಹ್ಞೂ, ಮಾಡ್ದೆ? ಮುಚ್ಕೊಂಡಿರ್ತೀಯಾ? ಸರಿ ಸರಿ, ನಾನು ಅವಳನ್ನ ದೂರ ತಳ್ದೆ. ಅದೇ ನಮ್ಮ ಅಪ್ಪ ಅಮ್ಮ ನೋಡ್ಲಿಲ್ಲ. ಬ್ಯಾಡ್ ಲಕ್. ಸೀನಾ, ಅವ್ರಿಗೆ ಮದ್ವೆ ಡೇಟ್ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ನಾವು ಏನಾದ್ರೂ ಮಾಡ್ಬೇಕಣ. ಒಂದ್ ಕೆಲಸ ಮಾಡು, ನನ್ಗಿನ್ನು ಓದ ಕಾಸೆ ಇದೆ ಅಂತ ನಿಮ್ ಅಮ್ಮನ್ ಹೇಳು. ಒಂದ್ 2 ವರ್ಷ ಹೈಯರ್ ಸ್ಟಡೀಸ್ ರಿಸರ್ಚ್ ಅಂತ ಏನು ಹೇಳೋ. ಇದ್ ಹೇಳದ್ ಮೇಲೂ ಅವ್ರು ನಿನ್ ಮದುವೆ ಮಾಡ್ಕೋ ಅಂತ ಒತ್ತಾಯ ಮಾಡೋದಿಕ್ಕೆ ನಿಮ್ ಅಪ್ಪ ಅಮ್ಮನ ತಲೆಯಲ್ಲಿ ಇರೋದು ನಮ್ ತಾತನ್ ತಲೆಯಲ್ಲಿ ಇರೋ ಸಗಣಿ ಏನಲ್ಲ. ನಮ್ಮಅಮ್ಮ ಒಪ್ಕೋತಾಳ ಇಲ್ವೋ ಒಂದ್ಸಲ ಟ್ರೈ ಮಾಡು. ಹಾಗಂತ ಏನಾಗತ್ತೆ? ಓಕೆ. ಏನಾಯ್ತು, ಮನೇಲಿ ಬೋರ್ ಆಯ್ತಾ? ಇಲ್ಲ ಮಾಮ್, ಡೆಲ್ಲಿಂದ ನನ್ನ ಫ್ರೆಂಡ್ಸ್ ಫೋನ್ ಮಾಡಿದ್ರು. ಏನಂತೆ, ನೀನ ನೋಡಕ್ ಬರ್ತಾರಂತ? ಅಲ್ಲ, ಚೆನ್ನೈಲಿ ಅವರೆಲ್ಲ ಹೈಯರ್ ಸ್ಟಡೀಸ್ಗೆ ಹೋಗಿ ಸೇರ್ಕೋತಿದ್ದಾರೆ, ನನ್ನನ್ನು ಸೇರ್ಕೋತೀಯ ಅಂತ ಕೇಳಿದ್ರು. ಒಳ್ಳೆ ಐಡಿಯಾ ಕಣ. ಎಷ್ಟು ವರ್ಷ ಕೋರ್ಸ್ ಅಂತ? ಓನ್ಲಿ 2 ಇಯರ್ಸ್ ಮಾಮ್. ತುಂಬಾ ಒಳ್ಳೆ ಕೋರ್ಸ್, ಅಣ್ಣಾ ಯೂನಿವರ್ಸಿಟಿ ಇದಕ್ಕೆ ತುಂಬಾ ಫೇಮಸ್. ಯಾವಾಗ ಶುರುವಾಗತ್ತಂತೆ? ನೆಕ್ಸ್ಟ್ ಮಂತ್ 20th. ನೆಕ್ಸ್ಟ್ ಮಂತ್ 20th ಅಂದ್ರೆ ಒಂದ್ ತಿಂಗ್ಳು ಟೈಮ್ ಇಲ್ಲ. ಶಿಲ್ಪಂಗ್ ಹೇಳ್ದ್ಯಾ? ಶಿಲ್ಪಂಗ ಅವಳಿಗೇನು ಕೇಳ್ಬೇಕು? ಅಲ್ಲ, ಮೊದ್ಲು ನಿನ್ಗೆ ಹೇಳ್ಬಿಟ್ಟು ಆಮೇಲೆ ಅವಳಿಗೆ ಹೇಳೋಣ ಅಂತ ಅನ್ಕೊಂಡೆ. ಹಾಗಾದ್ರೆ ಆದಷ್ಟು ಬೇಗ ಮದ್ವೆ ಮಾಡಿ ಮುಗಿಸ್ಬಿಡೋಣ. ನಮ್ಮಣ್ಣನ ಹತ್ರ ಮಾತಾಡ್ತೀನಿ. ಕೋರ್ಸ್ ಆದ್ಮೇಲೆ ಮದ್ವೆ ಇಟ್ಕೊಳ್ಳೋದಕ್ ಆಗಲ್ವಾಮ? ಆಗತ್ತೆ, ಆದ್ರೆ ಬೇಡ. ನೀನು ಶಿಲ್ಪನ್ ಬಗ್ಗೆನೇ ಯೋಚನೆ ಮಾಡ್ಬೇಕಲ್ವಾ? ಪಾಪ ಅವಳು ಏನ್ ತಿಳ್ಕೊಳಲ್ಲ. ಮದ್ವೆಲ್ಲ ಫಿಕ್ಸ್ ಆಗೋಗಿದೆ, ಇವನ್ ಹೈಯರ್ ಸ್ಟಡೀಸ್ ಅಂತ ಹೊರಟೋಗ್ತಾನಂತೆ. ಅದು ಇವರಿಬ್ರು ಇಷ್ಟೊಂದು ಕ್ಲೋಸ್ ಆದ್ಮೇಲೆ. ಕ್ಲೋಸಾ? ಅಯ್ಯೋ, ನಾವಿಬ್ರು ಅಷ್ಟೊಂದೇನ್ ಕ್ಲೋಸ್ ಆಗಿಲ್ಲಮ್ಮ. ಸುಳ್ಳು ಹೇಳ್ಬೇಡ ಕಣೋ,
ಅವತ್ತೇನಾಯ್ತು ಅಂತ ನಾವು ನೋಡ್ಲಿಲ್ವಾ? ಅಮ್ಮ ಅದು ನಾನೇನ್ ಮಾಡ್ಲಿಲ್ಲ, ಅವಳೆ ಬಂದು ತಪ್ಕೊಂಡ್ಲು. ಮೆತ್ತಿಗೆ ಮಾತಾಡೋ, ಎಲ್ರಿಗೂ ಕೇಳಿಸಲ್ವಾ? ಅವಳೆ ಸಡನ್ ಆಗಿ ಬಂದು ಹಾಗೆ ಮಾಡಿದ್ಲು, ನನಗೆ ಶಾಕ್ ಆಗೋಯ್ತು ಅಂತೀನಿ. ಹಾಗಾದ್ರೆ ನೀನು ಅವಳನ್ನ ಪ್ರೀತಿಸ್ತಾ ಇಲ್ವಾ? ಹೇಳೋ, ನೀನು ಅವಳನ್ನ ಪ್ರೀತಿಸ್ತಾ ಇಲ್ವಾ? ಹೇಳೋ ಮಗ್ನೆ, ನೀನು ಅವಳನ್ನ ಪ್ರೀತಿಸ್ತಾ ಇಲ್ವಾ? ಪ್ರೀತಿಸ್ತೀನಿ, ಆದ್ರೆ. ಆದ್ರೆ ಏನು ಶಿಲ್ಪಾ, ನೀನ್ ಇಲ್ಲೇ ಇದ್ಯಾ? ಅದಕ್ಕೇನು, ನೀನ ಪ್ರೀತಿಸ್ತೀಯ ಅಂತ ಕೇಳಿದ್ದಕ್ಕೆ ಬೆಬೆಬೆ ಅಂತಿದ್ದು. ನನಗೆ ಚೆನ್ನಾಗ್ ಗೊತ್ತು ಅವನನ್ನ ಪ್ರೀತಿಸ್ತಾನೆ ಅಂತ. ಇನ್ಫ್ಯಾಕ್ಟ್ ನಾನು ಅವನ ಎಷ್ಟು ಪ್ರೀತಿಸ್ತೀನೋ ಅದಕ್ಕಿಂತ ತುಂಬಾ ಜಾಸ್ತಿ ಅವನನ್ನ ಪ್ರೀತಿಸ್ತಾನೆ ಅಲ್ವಾ ಶಾ? ಶಿಲ್ಪಾ, ಇವನ್ ಹೈಯೆಸ್ಟ್ ಸ್ಟಡೀಸ್ಗೆ ಚೆನ್ನಾಗಿ ಹೋಗ್ತಾನಂತೆ, 2 ವರ್ಷ ಕೋರ್ಸ್ ಅಂತೆ, ಮುಂದಿನ ತಿಂಗಳಿಂದ ಶುರುವಾಗತ್ತಂತೆ. ನೀನೇನ್ ಅಂತೀಯಾ? ಗುಡ್ ಐಡಿಯಾ, ನಾನು ಅಲ್ಲಿ ಏನಾದ್ರೂ ಒಂದ್ ಕೋರ್ಸ್ ತಗೋಬಹುದು, ಫ್ಯಾಷನ್ ಡಿಸೈನಿಂಗ್ ಆರ್ ಜರ್ನಲಿಸಂ. ಏನಂತೀಯಾ? ಫ್ಯಾಷನ್ ಡಿಸೈನಿಂಗ್ ಚೆನ್ನಾಗಿರುತ್ತೆ. ಹಾಗಾದ್ರೆ ಮದ್ವೆನ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಮಾಡಿ ಮುಗಿಸ್ಬಿಡೋಣ. ಅಂದ್ರೆ ಯೂನಿವರ್ಸಿಟಿಲೇ ನಮ್ಮ ಹನಿಮೂನ್. ನಮ್ಮ ಲೂಸ ತಾತ ಲೂಸ, ಅದು ಸರಿ ಅದು ಸರಿ. ಹಲೋ, ಯಾಕೋ ಶಮ, ಏನಾಯ್ತು? ಇನ್ನೇನಾಗ್ಬೇಕು, ನಿನ್ ಹೈಯೆಸ್ಟ್ ಸ್ಟಡೀಸ್ ಐಡಿಯಾ ಬ್ಲೂ ಕಲರ್ ಹೋಗೆ, ಅದು ಅಲ್ದೆ ಕಂಡೀಷನ್ ಇನ್ನೂ ಎಕ್ಕುಟ್ಟೋಯ್ತು. ಎಕ್ಕುಟ್ಟೋಯ್ತಾ? ಯಾಕೋ ಅವಳು ಅದೇ ಯೂನಿವರ್ಸಿಟಿಲಿ ಫ್ಯಾಷನ್ ಡಿಸೈನಿಂಗ್ ಸೇರ್ಕೋತಾಳಂತೋ, ಕ್ಲಾಸ್ ರೂಮ್ನಲ್ಲಿ ಹನಿಮೂನ್ ಮಾಡ್ಕೋತಾಳಂತೋ. ಅಯ್ಯೋ ರಮ, ಹಂಗಾರೆ ನಿನ್ ಕತೆ ಅಷ್ಟೇ ಗೊತ್ತು ಕಣೋ, ಇವತ್ತು ನಾಳೆ ನಾವು ಗಟ್ಟಿ ಮೇಳ ಡೇಟ್ ಕೂಡ ಫಿಕ್ಸ್ ಮಾಡ್ಬಿಡ್ತಾರೆ. ಯೋಚನೆ ಮಾಡ್ಬೇಡ ಕಣೋ, ಏನೋ ಒಂದ್ ದಾರಿ ಹುಡ್ಕಣ. ಮಾಮೂಲಿ ದಾರಿ ಎಲ್ಲೋ ಹೈವೇನೆ ಹುಡುಕ್ಬೇಕು. ಶ್ಯಾಮ, ನಾನು ಅಂಗಡಿಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ. ಇಲ್ಲೇನೋ ಸ್ವಲ್ಪ ಮ್ಯಾಟ್ರು ಎಡವಟ್ ಆಗ್ತಾ ಇದೆ ಅಂತ ಕಾಣಿಸುತ್ತೆ, ನಾನು ಆಮೇಲೆ ಮಾಡ್ತೇನೆ ಕಣೋ. ಬಾಂಬೆಗು ಕೂತ್ಕೋ. ಏನ್ ತಾತ ಇದು, ಯಾರೇ ಪುಣ್ಯಾತ್ಮ? ಇವ್ರು ವಾಸು ಅಂತ, ರಾಮಕೃಷ್ಣಯ್ಯನವರಿಲ್ವೇ? ಅದೇ ಪುರೋಹಿತರು. ಓಹೋ, ಆ ರಾಮಕೃಷ್ಣ, ಅದೇ ಅವ್ರ 9ನೇ ವಯಸ್ಸಿನಲ್ಲಿ 3ನೇ ಹೆಂಡತಿಗೆ ಇಲಿ ಪಾಷಾಣ ಹಾಕ್ಬಿಟ್ಟು ಸಾಯಿಸಿದ್ರಲ್ಲ ಅವರು. ಅವರೇ ಅವರ ಮೊದಲನೇ ಹೆಂಡತಿ ಮಗ ವಾಸು. ಅವ್ರ ಮೊದಲನೇ ಹೆಂಡತಿ ಮಗನ? ಅವ್ರಿಗೆ ಸಾಯ್ಬೇಕಾದ್ರೆ 90 ಆಗಿತ್ತು. ಏನ್ ಸರ್, ನಿಮ್ಮಮ್ಮ ಮದುವೆ ಆಗ್ಬೇಕಾದ್ರೆ 1 ವರ್ಷ ಇದ್ದಿರ್ಬೋದು. ಹುಚ್ಚ ಬಾಯ್, ಇವರು ಮದುವೆ ಬ್ರೋಕರ್ ಅಂದ್ರೆ ಅವ್ರ ಅಪ್ಪನಿಗೆ ಇನ್ನಿಬ್ಬರೇ ಅಂತ ನೋಡ್ಕೊಟ್ಟಿದ್ದು. ಇವ್ರೇನ ತೆಗೆದು ಬಿಟ್ಟ ಅಂತಂದ್ರೆ ಯಾಕೆ ನೋಡು, ಇವರು ಸುಂದರವಾದ ಒಂದು ಹುಡುಗಿ ಫೋಟೋ ತಂದಿದ್ದಾರೆ, ಒಂದ್ಸತಿ ನೋಡ. ಇವೆಲ್ಲ ಇಷ್ಟ ಇಲ್ಲ ಅಂತ ಹೇಳಿಲ್ಲ, ಒಂದ್ಸತಿ ನೋಡಪ್ಪ. ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ಒಳ್ಳೆ ಸಂಬಂಧ, ಸುಂದರವಾಗಿದ್ದಾಳೆ ಹುಡುಗಿ, ಒಬ್ಳೆ ಮಗಳು, ಪೊಲೀಸ್ ಕಮಿಷನರ್ ಅವರ ಅಪ್ಪ. ಪೊಲೀಸ್ ಕಮಿಷನರ್ ಇಲ್ಲಿ ಫೋಟೋ ನೋಡು 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 ಹೇಗಿದ್ದಾಳೆ ಹೇಳ ಮೇಲೆ. ಏನು ಹೇಳ ಮೇಲೆ? ಇನ್ನೊಂದ್ಸಲ ಮಗನ ಈ ಕಡೆ ಬಂದೆ ಅಂದ್ರೆ ಮುಖ ಜಾಮ್ ಜಾಮ್ ಆಗ್ಬಿಡ್ಬೇಕು. ಏನಾಯ್ತು ಈ ಹುಡುಗಿ ಯಾರು ಗೊತ್ತಾ? ಯಾರು? ನಮ್ ಶ್ಯಾಮ ಮದುವೆ ಮಾಡ್ಕೊಂತಾರ ಹುಡುಗಿ, ಅವ್ನ್ ಮಾವನ್ ಮಗಳು. ನಿನ್ ಸ್ನೇಹಿತ ತಾನೆ, ಅವ್ನ್ ಕೇಳಿದ್ರೆ ಬಿಟ್ಕೊಡ್ತಾನೆ. ಮುಖ ಕಾಣಿಸೋದು ಅಷ್ಟೇ ಮತ್ತೆ ತಡ. ನೀನ್ ಎಲ್ಲಿ ಹೋಗ್ತಾ ಇದೀಯ? ಅದು ಏನಾಗೋದು, ನಡಿ ಒಳಗೆ ನಡಿ ಒಳಗೆ ಅಂತ ಹೇಳ್ತಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ಬಿಟ್ರೆ ನಮ್ ತಾತ ಸಂಜನಾ ಗಾಂಧಿ ಜೊತೆಗೆ ಮದುವೆ ಮಾಡಿಸ್ಬಿಡ್ತಾನೆ. ಹಲೋ. ಹಾಯ್, ಮಲಗಿದ್ಯಾ? ಇಲ್ಲ, ಓದ್ತಿದ್ದೆ. ಒಂದ್ ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್? ಏನದು? ನೆಕ್ಸ್ಟ್ ಮಂತ್ 9th ನಿನ್ ಬರ್ತ್ಡೇನಾ? ಸ್ಟೂಪಿಡ್, ನಮ್ ಮದ್ವೆ ಫಿಕ್ಸ್ ಆಗಿದೆ. ಏನು? ನನಗೂ ಆಶ್ಚರ್ಯ ಆಯ್ತು, ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಡ್ಯಾಡಿ ಈಗಷ್ಟೇ ಹೇಳಿದ್ರು. ಐ ಆಮ್ ಸೋ ಎಕ್ಸೈಟೆಡ್, ಯು ನೋ. ನಿನಗೆ ಆಗ್ತಾ ಇಲ್ವಾ? ಆಗ್ತಿದೆ, ಯಾಕಾಗಲ್ಲ? ವೆರಿ ಎಕ್ಸೈಟೆಡ್. ನಾನು ಬೆಳಿಗ್ಗೆ ಮಾತಾಡ್ತೀನಿ. ಓಕೆ ಸ್ವೀಟ್ಹಾರ್ಟ್. ಹಲೋ ಹಲೋ ಹಲೋ. ಡ್ಯಾಡ್ ಡ್ಯಾಡ್ ಡ್ಯಾಡ್. ಏನು ಇಷ್ಟೊತ್ತಲ್ಲಿ ಮದುವೆ ಡೇಟ್ ಫಿಕ್ಸ್ ಆಗಿದೆಯಾ ಡ್ಯಾಡ್? ಅಷ್ಟೊಂದು ಆತರನ? ಅಲ್ಲ ಡ್ಯಾಡ್. ಅವಳ್ಗ ಅಲ್ಲ ಡ್ಯಾಡ್, ಮದುವೆ ಡೇಟ್. ವರಿ ಕಂದ, ಆದಷ್ಟು ಬೇಗ ಎಲ್ಲ ಮಾಡಿ ಮುಗಿಸೋಣ, ನೀನ್ ಹೋಗಿ ಮಲ್ಕೋ. ಅಯ್ಯೋ, ಹ್ಮ್
ಏ ದಿವ್ಯಾ ಆಟ ಆಡಿ ಸಾಕು ಬಾ. ಅಯ್ಯೋ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ತೀನಿ. ಅದೆಲ್ಲ ಬೇಡ ಬಾ ನೀನು. ಏನಮ್ಮ ನೀನು ಆಟ ಆಡೋಕ್ಕೂ ಬಿಡಲ್ಲ. ಅಯ್ಯೋ ಹೀಗ್ ನೆಗೆಯೋದು ಓಡೋದನ್ನ ಮರ್ತು ಬಿಟ್ರೆ ಒಳ್ಳೇದು. ಮುಂದೊಂದ್ ತಿಂಗ್ಳೆ ನಿನ್ ಲಗ್ನ ಅಂತ ನೆನ್ಪಾಯ್ತಾ ನಿನ್ಗೆ? ಮೊದ್ಲು ಹೀಗ ಆಡೋದನ್ನ ಬಿಟ್ಬಿಡು. ಹ್ಮ್ ಬಿಡ್ತೀನಿ, ಆದ್ರೆ ನಿನಗಾದಾಗೆ ನನಗೂ ಮೂರ್ ಮಕ್ಳು ಆದ್ಮೇಲೆ. ಮೊದ್ಲು ನೀನ್ ಮಕ್ಳ ತರ ಆಡೋದನ್ನ ನಿಲ್ಸು, ಆಮೇಲೆ ನಿನ್ ಮಕ್ಳ ಬಗ್ಗೆ ಯೋಚನೆ ಮಾಡುವೆ ಅಂತೆ. ನಾವೆಲ್ಲ ಗುಡಿಗ್ ಹೋಗ್ತಾ ಇದೀವಿ, ಪೂಜೆ ಐತೆ. ಅವ್ರು ಇರ್ತಾರ? ಯಾರು? ನಿನ್ ಭಾವಿ ಯಜಮಾನ್ರ. ಅವ್ರ ಜೊತೆಲಿ ನೀನ್ ಮದ್ವೆ ಆದ್ಮೇಲೆ ಹೋಗುವೆ ಅಂತೆ. ನಿನ್ನ ಕಾಲೇಜಿಗೆ ಕಳಿಸಿದ್ದೆ ತಪ್ಪಾಯ್ತು. ಯೋಚನೆ ಮಾಡೋ ಪದ್ಧತಿನೇ ಬದ್ಲಾಗೋಗಿದೆ. ಸಂಪ್ರದಾಯ ರೀತಿ ರಿವಾಜು ಅಂತ ಒಂಚೂರಾದ್ರೂ ಗೌರವನೇ ಇಲ್ಲ. ನಡಿಯೆ ಸೀನಾ, ಒಳಗಡೆ ಏನ್ ಮಾಡ್ತಿದ್ಯೋ? ಬಂದೆ ಬಂದೆ. ಲೇ ಈಗ್ಲೇ ಟೈಮ್ ಆಯ್ತು, ಈ ಬಸ್ ತಪ್ಪಿಸ್ಬಿಟ್ರೆ ಮಧ್ಯಾಹ್ನದವರೆಗೂ ಬಸ್ಸೇ ಇರಲ್ಲ, ಆಮೇಲೆ ಪೂಜೆ ಎಲ್ಲಾ ಮುಗಿದ್ ಹೋಗಿರುತ್ತೆ. ಮುಗುದಾಗ್ಲಿ, ಮುಂದಿನ ತಿಂಗಳು ಹೋದ್ರೆ ಆಯ್ತು, ದೇವ್ರೇನ್ ಓಡಾಬಿಡ್ತಾನ? ಅಲ್ಲಿ ಹೋದ್ರಿಸ್ಬಿಡ್ತೀನಿ ನೋಡು. ನಿಮ್ಮ ಅಜ್ಜಿ ಬದುಕಿರೋವರೆಗೂ ಒಂದ್ ತಿಂಗಳು ತಪ್ಪಿಸಿರ್ಲಿಲ್ಲ ಗೊತ್ತಾ? ಹೌದೌದು, ಅದಕ್ಕೆ ಅಷ್ಟು ಬೇಗ ಹೊಂಟೋಗಿದ್ದು. ಸಿಕ್ಕೊಂಡು ಸಾಯ್ತೀಯ. ಅವಳು ಹೊಗೆ ಹಾಕ್ಸ್ಕೊಳಕಿನ ಮುಂಚೆ ನೀನ್ ಅಜ್ಜಿ ಕೊಟ್ಟ ಮಾತು, ನೀನ್ ಹೊಗೆ ಹಾಕ್ಸ್ಕೊಳ ತನಕ ಈ ಪೂಜೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ. ಈ ಕಿತ್ತೋಗಿರ ಹಳೆ ಕತೆನ ಎಷ್ಟಲ್ಲ ಅಂತ ಹೇಳ್ತೇನೆ. ಗೂಬೆ, ನಾನು ಹೊಗೆ ಹಾಕಿಸ್ಕೊಂಡ್ಮೇಲೆ ಈ ಪೂಜೆನ ನೀನ್ ಮುಂದುವರ್ಸ್ಕೊಂಡು ಹೋಗ್ಬೇಕು. ನೀನು ಹೊಗೆ ಹಾಕಿಸ್ಕೊಳ ತನಕ ನಿನ್ ಒಳ್ಳೇದಕ್ಕೆ ಕಣೋ. ನಡಿ ಹೋಗೋಣ. ಗೋಪಿ ಗೋಪಿ, ನಾನು ಹೋಗೇನ? ಬಸ್ ತಡ ಆಗಿದೆ, ನಡಿ ಮುಂದೆ. ಒಳ್ಳೆ ಕತೆ ಆಯ್ತು. ನೀನ್ ಇಲ್ಲಿ ಕೂತ್ಕೊಂಡ್ರೆ ಆಟೋ ನಾನ್ ಓಡಿಸ್ಲ. ಸ್ಟಾರ್ಟ್ ಮಾಡಪ್ಪ. ಲೋ ಸೀನಾ, ಮತ್ತೆ ಟೈಮ್ ಆಗಿದೆ. ಪರಿಸ್ಥಿತಿ ಕೈ ಬಿಟ್ಟು ಹೋಗಿದೆ ಕಣೋ. ಏನೋ ಮಾಡೋದು ನೋಡು, ಇಲ್ಲಿ ಮಾತಾಡೋ ಟೈಮ್ ಇಲ್ಲ, ಬಸ್ ಮಿಸ್ ಆಗ್ಬಿಡುತ್ತೆ. ಒಂದ್ ಕೆಲಸ ಮಾಡು, ನಮ್ಮ ಆಟೋ ಫಾಲೋ ಮಾಡು, ಹೋಗ್ತಾನೆ ಮಾತಾಡ್ಕೊಂಡು ಹೋಗೋಣ. ಬಾ ಆಯ್ತು. ಜೊತೆಲೆ ಬಾ, ತಪ್ಸ್ಕೊಂಡ್ಬಿಟ್ಟಿಯಾ? ಎಲ್ಲಿ ತಪ್ಸ್ಕೊಳ್ಳೋದು? ನಮ್ಮಪ್ಪ ಇವಾಗ ಛತ್ರ ಬುಕ್ ಮಾಡ್ತಿದ್ದಾರೆ. ಮೀನಾಕ್ಷಿ ಹಾಲ್ ಬುಕ್ ಮಾಡಕ್ ಹೇಳಿ ಸರ್, ಸೂಪರ್ ಆಗಿದೆ, ಫುಲ್ ಎಸಿ. ಏನಾಕೊಳಕ ತಗದು ಬಿಟ್ಟ ಅಂದ್ರೆ? ಹೌದು, ನಿಮ್ಮ ಅಮ್ಮನ ಹತ್ರ ಯಾಕೆ ನೀನು ಡೀಟೇಲ್ ಆಗಿ ಮಾತಾಡಬಾರ್ದು? ಮದುವೆಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳೋ. ನಾನು ಹಂಗೆ ಹೇಳಿದ್ರೆ ಮತ್ತೆ ಉಪ್ಸ ಬರೋಕ್ಕೆ ಶುರುವಾಗುತ್ತೋ? ಉಪ್ಸಾನ ಅಂದ್ರೆ ಆಸ್ಮಾ. ಅಯ್ಯೋ ನಮ್ಮಮ್ಮಂಗೂ ಇತ್ತು ಸರ್, ಪಾಪ ಅವ್ರು ಒದ್ದಾಡೋದನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇರಲಿಲ್ಲ ಸರ್. ಹೌದು, ನನಗೂ ಅಷ್ಟೇ. ಅವ್ಳು ಒದ್ದಾಡ್ತಿರೋದನ್ನ ನೋಡಿ ಜೀವನ ಹೋದಂಗಾಯ್ತು ಸರ್. ಅವ್ರಿಗೆ ಆಯುರ್ವೇದಿಕ್ ಔಷಧಿ ತಗೊಳಕ್ ಹೇಳಿ ಸರ್. ನನಗೊಬ್ರು ಪಂಡಿತರು ಪರಿಚಯ ಇದಾರೆ, ನಾವ್ ಪರಿಚಯ ಮಾಡ್ಕೊಡ್ತೀವಿ. ಮುಚ್ಕೊಂಡು ಗಾಡಿ ಓಡಿಸಕ್ ಏನೋ ತಗೋತೀನಿ ನೀನು, ಮುಂದೆ ನೋಡ್ಕೊಂಡು ಓಡ್ಸ. ಇರ ಇರ ಇರ, ಏನಾರು ಯೋಚನೆ ಮಾಡೋದಿರ? ಆಯ್ತು. ಏನ್ ಮೊಬೈಲ್ ಸ್ವಲ್ಪ ಎತ್ತಾಕಿ ನೋಡು, ನಿಮ್ ಅಜ್ಜ ಲಗ್ಗೇಜ್ ಸರ್ ಎತ್ತು. ನಾನೇನೋ ಮಾಡೋದು, ಈಗ್ಲಾದ್ರೂ ಹೇಳೋ. ಏನ್ ಮಾಡೋಣ? ಒಂದ್ ಕೆಲಸ ಮಾಡೋ, ಬಸ್ ನ ಫಾಲೋ ಮಾಡು, ಹೋಗ್ತಾ ಇದ್ದಾರೆ ಹಂಗೆ ಮಾತಾಡ್ಕೊಂಡು ಹೋಗೋಣ. ಕಾಸಲ್ಲ ಕಾಸಲ್ವ ಶ್ಯಾಮ, ಹಂಗೆ ಆಟೋ ಕ್ಲಿಯರ್ ಮಾಡ್ಬಿಡ ಗೋಪಿ, ಹಂಗೆ ಹಳೆ ಬ್ಯಾಲೆನ್ಸ್ ಇಸ್ಕೊಂಡ್ಬಿಡೋ. ನನ್ ಟೈಮ್ ಬ್ಯಾಲೆನ್ಸ್ ಬೇರೆ ಅಂತ ಬಾಪ ಇಲ್ಲ. ಎಷ್ಟಯ್ಯ ನಿಂದ ಹಳೇದು ಸೇರಿಸಿ? 350 ಚಿಲ್ಲರೆ. ನಾಳೆ ತಕೋ ಎಲ್ಲಿಗೆ? ಸೀನಾ, ಎಲ್ಲ ಒಂದೊಂದು ಸೆಂಡಲ್ ಆಗೋಗ್ತಿದ್ಯೋ? ಅಪ್ಪ ಅಮ್ಮ ಗೆಸ್ಟ್ ಲಿಸ್ಟ್ ಮಾಡ್ಬಿಟ್ಟವ್ರೆ. ಆ ಲಿಸ್ಟ್ ಅಲ್ಲಿ ನಾನಿದ್ದೀನ. ತೂ ನಿನ್ನ ನನ್ ಕಷ್ಟ ನನ್ಗೆ ಹೇಳ. ಏನ್ ಮಾಡೋದು? ಒಂದ್ ಕೆಲಸ ಮಾಡೋಣ, ನಾನೇ ನಿಮ್ಮ ಅಮ್ಮನ ಹತ್ರ ಮಾತಾಡ್ಲಾ? ನಿನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ನಾನೇ ಡೈರೆಕ್ಟ್ ಆಗಿ ಹೇಳ್ತೀನಿ ಬಿಡು. ಏನ್ ಸರ್, ಮದುವೆ ಫಿಕ್ಸ್ ಆಯ್ತಾ? ಹ್ಞೂ ಬಾಸ್, ಆದ್ರೆ ಇವನಿಗೆ ಇಷ್ಟ ಇಲ್ಲ. ಯಾಕೆ? ಹುಡುಗಿ ಚೆನ್ನಾಗಿಲ್ವಾ? ಹುಡುಗಿ ಚೆನ್ನಾಗಿದ್ದಾಳೆ ಬಾಸ್, ಮದ್ವೆ ಆಗೋದಕ್ಕೆ ನಮ್ಮ ಹುಡುಗನಿಗೆ ಇಷ್ಟ ಇಲ್ಲ. ಹುಡುಗಿ ಚೆನ್ನಾಗಿದ್ದಾಳೆ ಅಂದ್ಮೇಲೆ ಇನ್ನೇನ್ ಸರ್ ಪ್ರಾಬ್ಲಮ್? ಇಷ್ಟ ಬೇಗ ಮದ್ವೆ ಆಗೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂತ ಹುಡುಗಿಗೆ ಹೇಳ್ಬಿಡಿ. ಅಯ್ಯೋ ಅದೆಲ್ಲ ಆಗ್ದೆ ಇರೋ ಕೆಲ್ಸ. ಅವಳ ಹಂಗೆ ನಮ್ಮ ಅಮ್ಮನ ಹತ್ರ ಹೋಗಿ ಹೇಳ್ತಾಳೆ, ಆಮೇಲೆ ಅವ್ರ ಅಮ್ಮನಿಗೆ ಉಪ್ಸ ಶುರು ಆಗುತ್ತೆ. ಅಯ್ಯೋ ಪಾಪ, ನಮ್ಮ ಅಮ್ಮನಿಗೂ ಇದೇ ಪ್ರಾಬ್ಲಮ್. ಆದ್ರೆ ಈ ಪ್ರಾಬ್ಲಮ್ ಶುರು ಆಗಿದ್ದು ನಾನ್ ಮದ್ವೆ ಆದ್ಮೇಲೆ. ನನ್ನ ಹೆಂಡತಿ ಮುಖ ನೋಡಿದ್ರೆ ಸಾಕು, ಉಪ್ಸ ಶುರು ಆಗ್ಬಿಡುತ್ತೆ. ಅಯ್ಯೋ ಸೀನಾ, ವಾಪಸ್ ಹೋಗ್ತೀನೋ?
ಮನೆಗೆ ಬಂದ್ಮೇಲೆ ಫೋನ್ ಮಾಡು. ಬೇಡ ತಡಿಯೋ, ಇನ್ನು 2 ಕಿಲೋಮೀಟರ್ ಅಷ್ಟೇ. ಹೆಂಗ ಇಷ್ಟುರಲ್ಲೇ ಬಂದಿದ್ಯಾ? ದೇವಸ್ಥಾನವರೆಗೂ ಬಂದ್ಬಿಡು, ಅಲ್ಲೇ ಕುತ್ಕೊಂಡು ಮಾತಾಡೋಣ. ಹೌದು ಸರ್, ನೀವು ಬನ್ನಿ, ತುಂಬಾ ಪವರ್ಫುಲ್ ದೇವಸ್ಥಾನ ಸರ್. ಏನೇ ಕೇಳಿದ್ರು ಆಗ್ಬಿಡುತ್ತೆ. ನನಗೆ ನನ್ನ ಅತ್ತೆದೆ ಪ್ರಾಬ್ಲಮ್ ಆಗಿತ್ತು, ಕೇಳಿದೆ, ಮಾರನೇ ದಿನಕ್ಕೆ ಸರಿಯಾಗಿ ಹೋಯ್ತು. ಹೌದಾ? ಹೆಂಗೆ? ಬೆಳಿಗ್ಗೆನೆ ನಮ್ಮ ಮತ್ತೆ ದೇವ್ರ ಪಾದ ಸೇರ್ಕೊಂಡ್ಬಿಟ್ರು. ಅಯ್ಯೋ ತಾತ ಬಿದ್ದೋಗ್ಬಿಟ್ಟವ್ರೆ. ತಾತ ತಾತಾ ಸ್ಲಿಪ್ ಆಯ್ತಾ? ಅಂದ್ರೆ ನಮಸ್ಕಾರ ಮಾಡ್ತಿದ್ದೀನಿ. ಹೌದಾ? ಹಲೋ, ಇದ್ ನಿನ್ ಬೇಕಾಗಿತ್ತೆ, ಸುಮ್ನೆ ನಡಿ ಒಳಗೆ. ಹಲೋ, ದೇವ್ರ ಅಲ್ಲಿದ್ದಾನೆ, ಇಲ್ಲಿ ಯಾಕೆ ನಮಸ್ಕಾರ? ಇದು ಬರೀ ಸ್ಟಾರ್ಟಿಂಗು, ಫುಲ್ ಸಿನಿಮಾ ಒಳಗೈತೆ, ನಿನಗೆ ಗೊತ್ತಾಗತ್ತೆ. ಬಾ. ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ. ಎಲ್ಲೋಯ್ತಪ್ಪ? ಪಂಕಜಚಕ್ರಧರ ಕಾರಣಂ. ಅದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ. ಯಾಕಪ್ಪ ಅಂತಂದ್ರೆ, ಅದು ಅವ್ರ ಪೂರ್ವಜರು ತಾತ ಮುತ್ತಾತ ಮಾಡಿರೋ ಆಸ್ತಿ. ಇನ್ನು ಮಕ್ಕಳು ಅದನ್ನ ಹೆಂಗ್ ಉಳಿಸ್ಕೊತಾರೆ, ಏನ್ ಮಾಡ್ತಾರೆ, ಅವ್ರಿಗೆ ಬಿಟ್ಟದ್ದಲ್ವಾ? ಏನಂತೀರ? ಹೌದಣ್ಣ, ಬ್ಯಾಂಕಿನವ್ರು ಸಾಲ ಏನೋ ಕೊಟ್ಟು ಬಿಡ್ತಾರಪ್ಪ, ಮಳೆ ಬರಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಕಟ್ಟೋರು ಎಲ್ಲಿಂದ ಕಟ್ತಾರೆ? ರೈತರ ಗತಿ ಏನು? ₹20 ಕೊಡು. ಏನಕ್ಕಮ್ಮ ಗಾಳಿಪಟ ಆರಿಸ್ಬೇಕು, ಅಲ್ಲಿ ನೋಡು ಮಾಡ್ತಾ ಇದ್ದಾನೆ. ಸರಿ ಸರಿ ಹೋಗ್. ನಿಮ್ ಮಗಳು ನೋಡಕ್ ಮಾತ್ರ ದೊಡ್ಡವಳು, ಮನಸ್ಸಿನ್ನು ಮಗು ತರ. ಮದ್ವೆ ಆದ್ಮೇಲೆ ಸರಿ ಹೋಯ್ತು ಬಿಡೋ, ಎಲ್ಲ ಹುಡುಗಿರು ಹಂಗೇನೆ. ನನಗೂ ಇವಳು ಮದ್ವೆ ಇಷ್ಟು ಬೇಗ ಮಾಡಕ್ ಇಷ್ಟ ಇಲ್ಲ. ಆದ್ರೆ ರಾಮೇಗೌಡರು ತನ್ನ ಮಗನ ಕೇಳಿದಾಗ ಇಲ್ಲ ಅನ್ನಕ್ ಆಗ್ಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಗೌಡ್ರೆ, ಬಹಳ ಒಳ್ಳೆ ಸಂಬಂಧ. ರಾಮೇಗೌಡರು ನಿಮ್ಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಬಿಡಿ. ಅತ್ತೆ, ದಿವ್ಯಂಗ್ ಅದ್ ಯಾವಾಗ ಬುದ್ಧಿ ಬರುತ್ತೋ, ಅದ್ ಯಾವಾಗ ದೊಡ್ಡೋಳ್ ತರ ನಡ್ಕೋತಾಳೋ. ಮದ್ವೆಗೆ ಇನ್ನು 1 ತಿಂಗಳು ಉಳ್ದಿಲ್ಲ, ಇನ್ನು ಚಿಕ್ಕ ಮಗು ತರ ಆಡ್ತಿದ್ದಾಳೆ ನೋಡಿ. ಆಡ್ಲಿ ಬಿಡೆ, ಮದ್ವೆ ಆದ್ಮೇಲೆ ಈ ತರ ಎಲ್ಲ ಆಡಕ್ಕಾಗತ್ತಾ? ನೀವು ಸರಿ, ಅವಳ ಕಡೆನೆ ಮಾತಾಡ್ತಿದಿರಲ್ಲ. ಹೌದೌದು, ಮದ್ವೆ ಆದ್ಮೇಲೆ ಗಂಡನು ಹೀಗೆ ಹಾಸೋದೇನೆ. ಕರೆಕ್ಟ್ ಆಗಿ ಮಾತಾಡ್ತಿದಿರ ಇಬ್ರು. ಅವಳ ಬಗ್ಗೆ ನನಗೆ ತುಂಬಾ ಇರಿಟೇಟ್ ಆಗೋದ್ ಏನ್ ಗೊತ್ತಾ? ಏನು? ನೀನೊಂದು ಹುಡುಗಿ ಅಂತ ಅನ್ಕೊಳಪ್ಪ, ನಿನ್ನ ಬಿಟ್ಟಿದ್ರೆ ಕೋಪ ಮಾಡ್ಕೋಬಿಡ್ತಾಳ. ಒಳ್ಳೆ ರಾಕ್ಷಸಿ ಆಡ್ದಂಗ ಆಡ್ತಾಳ, ಜಾಸ್ತಿ ಆಗಿಲ್ವಾ ಇದು? ಕರೆಕ್ಟ್ ಕರೆಕ್ಟ್.
ಏನ್ ಕರೆಕ್ಟ್? ನೀನ್ ಮುಟ್ಟಿದ್ರೆ ಅಲ್ಲ, ನಾನ್ ಮುಟ್ಟಿದ್ರೆ. ಓ, ಅದನ್ನ ಹೇಳಕ್ ಬರ್ತಿದ್ದೀನಿ ತಡೆಯಪ್ಪ. ಅವತ್ತು ಅವ್ರ ಫ್ರೆಂಡ್ಸ್ ನಿನ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಲು ಗೊತ್ತಾ? ನಾನು ಅದನ್ನ ಗಮನಿಸ್ದೆ. ನೀನ್ ಆ ಹುಡುಗಿ ಕೈ ಹಿಡ್ಕೊತಿದ್ದಂಗೆ ಇಮಿಡಿಯೇಟ್ ಆಗಿ ಅದನ್ನ ಬಿಡಿಸಿದ್ಲು. ಹೌದಾ? ಗಮನಿಸ್ಲೇ ಇಲ್ಲ. ನೀನಲ್ಲಿ ಗಮನಿಸ್ತೀಯಾ? ಎರಡು ಕೈ ಹುಡುಗಿರು ಬರ್ತಿದ್ದಂಗೆ ಎಲ್ಲ ಮಜಾ ತಗೋತಾ ಇರ್ತೀನಿ. ನಾನು ಹೇಳ್ತಾ ಇರೋದು ಹುಡುಗಿರು ಯಾವಾಗ್ಲಾರು ಒಂದೊಂದ್ಸಲ ಹಂಗ ಆಡ್ತಾರೆ ಕಣ. ಓ, ಅದೆಲ್ಲ ಸರಿ ಕಣ. ಏನ್ ಮಜಾ ತಗೊಂಡಿದ್ದೆ? ಅದಲ್ಲ, ನಮ್ಮ ಅಮ್ಮನ್ ಮುಟ್ಟಿದ್ರೆ ಅವ್ರಿಗೆ ಆಗಲ್ಲ, ಇದತ್ತಿ ಅನ್ಸಲ್ವಾ? ತೆಗೆದು ಒಂದ್ ಬಿಡ್ಬೇಕಾಗಿತ್ತು. ಏನೋ ಅಂದ್ರೆ ನೀನ್ ಒಂದ್ ಕೆಲಸ ಮಾಡು, ಸ್ಟೇಟ್ ಆಗಿ ಅವಳ ಹತ್ರ ಹೇಳ್ಬಿಡು. ಮೋಸ್ಟ್ಲಿ ಅವಳು ಅದನ್ನ ಅರ್ಥ ಮಾಡ್ಕೊಂಡು ಬದ್ಲಾಗ್ತಾಳೆ ಅಂತ ಕಾಣಿಸುತ್ತೆ. ಬದ್ಲಾಗ್ತಾಳ? ಯಾವ ಸಂತೋಷಕ್ಕೆ? ನಿನ್ ಸಂತೋಷಕ್ಕೆ. ಏನಾ ನೋಡ ಶಾಮ, ದೇವಸ್ಥಾನದ ಮುಂದೆ ಕೂತ್ಕೊಂಡು ಕರೆಕ್ಟ್ ಆಗಿ ಹೇಳ್ತಾ ಇದೀನಿ, ನಿನ್ನ ಹಣೆ ಬರ ಫಿಕ್ಸ್ ಆಗೋಗಿದೆ, ಬೇರೆ ದಾರಿನೇ ಇಲ್ಲ. ಅವಳೆ ನಿನ್ ಹೆಂಡತಿ ಅನ್ನೋ ಸತ್ಯನ ನೀನ್ ಅಕ್ಸೆಪ್ಟ್ ಮಾಡ್ಕೊಳ್ಲೇಬೇಕು. ನೋಡ್ಯ ಹಂಗೆ ಇದನ್ನ ಹೇಳೋದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ಯಾ? ನೋಡ ಶ್ಯಾಮ, ನಾವಿಬ್ರು ಬೇರೆ ಇನ್ನೇನೋ ಮಾಡಂಗಿದೆ, ಬೇರೆ ದಾರಿನೇ ಇಲ್ಲ ಕಣ. ನೀನು ಹಕ್ಕಿ ತರ ಹಾರಾಡ್ತಾ ಇದ್ದ ದಿನಗಳೆಲ್ಲ ಮುಗಿದೋಯ್ತು ಕಣ. ಅಲ್ಲೋಡ್ದ್ಯ ಗಾಳಿಪಟ. ಚೆನ್ನಾಗಿದೆ ಕಲರ್. ಇನ್ಮೇಲೆ ನಿನ್ ಲೈಫು ಆ ತರ. ಅದರಿಂದ ಒಂದ್ ದಾರ ಬಂದಿದೆ ಕೆಳಗಡೆ, ಅದ್ರ ತುದಿನ ಅವಳು ಇಟ್ಕೊಂಡಿರ್ತಾಳೆ, ಅದೇ ನಿನ್ ಹಣೆ ಬರ. ಅದುಮ್ಕೊಂಡಿರ್ತೀಯ? ಯಾರ ಯಾವ ದಾರ ಇಟ್ಕೊಳ್ಳೋದು ನನಗ್ ಬೇಕಾಗಿಲ್ಲ. ಅವಳನ್ನ ನೋಡಿದ್ರೆ ನನಗ್ ಮೈಯೆಲ್ಲ ಉರಿಯುತ್ತೋ. ನೀನ್ ಕೆರ್ಕೋಬಹುದು. ಏನ ಹೌದು, ನೀ ಇಲ್ಲಿ ಬರೋ ವಿಷಯ ಅವಳಿಗೆ ಹೇಳಿದ್ಯಾ? ನಾ ಇಲ್ಲಿ ಬರೋದ್ ನನಗೆ ಗೊತ್ತಿಲ್ಲ. ಹೌದಲ್ವಾ? ನಾ ಹೋಗ್ತೀನ. ತಡೆ ಒಂದ್ ನಿಮಿಷ ಇರೋ. ಯಾಕೋ ನೀನ್ ಅವಾಗಲೇ ಏನ್ ಹೇಳ್ದೆ, ಬೇರೆ ಹುಡುಗಿರನ್ನ ಮುಟ್ಟಿದ್ರೆ ಶಿಲ್ಪನ್ಗೆ ಆಗಲ್ಲ ಅಂತ ತಾನೆ? ಏನೀಗ ಅಲ್ಲಿ ಗಾಳಿಪಟ ಹಾರಿಸ್ತಾಳಲ್ಲ, ಆ ಹುಡುಗಿ ನೋಡ್ದ್ಯಾ? ನೋಡ್ದೆ. ಶಿಲ್ಪನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿನಗೆ ಒಂದು ಅವಕಾಶ ಇದೆ. ಏನದು? ಎರಡು, ಶಿಲ್ಪನ ಕಣ್ಣಿಗೆ ನೀನು ಈ ಹುಡುಗಿನ ಪ್ರೀತಿಸ್ತಾ ಇದೆಯಾ ಅಂತ ನಂಬಿಕೆ ಹುಟ್ಟಿಸ್ಬೇಕು ಅಷ್ಟೇ. ತಲೆ ಕೆಟ್ಟಿದ್ಯೇನೋ, ಇವಳು ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ. ಅಯ್ಯೋ, ಅವ್ಳು ಯಾರು ಅಂತ ನಮ್ಗೆ ಗೊತ್ತಾಗದ್ ಬಡಕೋಣ ಪೆದ್ದ. ಮತ್ತೆ ನೋಡು, ಆ ಹುಡುಗಿ ಈ ಕಡೆನೆ ಬರ್ತಾ ಇದ್ದಾಳೆ. ನಾನು ಆ ಕಡೆ ಹೋಗ್ಬೇಕಾ? ಹೇಳ ತನಕ ಕೇಳು. ನೋಡು, ಶಿಲ್ಪ ಈ ಕಡೆನೆ ಬರ್ತಾ ಇದ್ದಾಳೆ. ಇನ್ನೊಂದು ಕ್ಷಣದಲ್ಲಿ ಶಿಲ್ಪ ನಿನ್ನ ನೋಡ್ತಾಳೆ. ಅವ್ಳು ನೋಡೋ ಟೈಮಲ್ಲಿ ನೀನು ಈ ಹುಡುಗಿನ ತಪ್ಕೊಂಡಿರ್ಬೇಕಾ? ಅಕಸ್ಮಾತ್ ಆಗಾಯ್ತು ಅಂತ ಆ ಹುಡುಗಿ ಅನ್ಸ್ತು. ಶಿಲ್ಪನ ಕಣ್ಣಿಗೆ ನೀನು ಆ ಹುಡುಗಿನ ಗಟ್ಟಿ ತಪ್ಕೊಂಡಿದ್ಯಾ ಅನ್ಸ್ತು ಅಷ್ಟೇ. ತೆಗೆದ್ ಬಿಟ್ಟ ಅಂದ್ರೆ ನೀನು ನಿನ್ ಕಿತ್ತೋಗಿರೋ ಐಡಿಯಾನೋ? ನಾವು ಬಂದೆ ಬಂದೆ ಬಂದೆ. ನೋಡು, ನಾನು ಹೇಳಿದ್ನ ಚೆನ್ನಾಗಿ ಜ್ಞಾಪಕ ಇಟ್ಟು, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಈ ಸಲ ಗ್ಯಾರಂಟಿ ವರ್ಕೌಟ್ ಆಗುತ್ತೆ, ವರ್ಕೌಟ್ ಆಗುತ್ತೆ, ವರ್ಕೌಟ್ ಆಗುತ್ತೆ. ಯೋಚನೆ ಮಾಡು, ಅವಳು ಬಂದು ನಾನು ಹೇಳ್ದಂಗೆ ಮಾಡು, ನಾನು ಹೇಳ್ತೀನಿ, ಭಯ ಪಡ್ಕೊಬೇಡ. ಎಕ್ಸ್ಕ್ಯೂಸ್ ಮೀ, ಪಟಾನ ಅಲ್ಲಿ ಹೋಗ್ಬಿಡಿ, ಗಾಳಿ ತುಂಬಾ ಚೆನ್ನಾಗಿ ಬೀಸ್ತಾ ಇದೆ ಅಲ್ಲಿ. ಒಳ್ಳೆ ಮರ್ಯಾದಿ. ಏನ್ ಹಿಂಗ್ ರೂಪ ಆಗ್ತಾವಳೆ? ಇನ್ನೊಂದು ಕತೆ ಹೆಂಗ? ಯಾರೋ ಹೋಗ್ಬಿಟ್ರ ನನ್ನ ಹತ್ರ ಕೂತ್ಕೊಂಡಿದ್ಯಾ? ಅಣ್ಣ ಫೋನ್ ಮಾಡಿದ್ದ. ಏನಾಯ್ತಂತೆ ಅವನಿಗೆ? ಅವನ್ಗೇನು ಆಗಿಲ್ಲ ರೀ, ಈಗ್ಲೇ ಮದ್ವೆ ಬೇಡ ಅಂತ ಶಿಲ್ಪ ಅಣ್ಣಂಗೆ ಹೇಳ್ದಂತೆ. ಹೈಯರ್ ಸ್ಟಡೀಸ್ಗೆ ಅಬ್ರಾಡ್ ಹೋಗ್ಬೇಕು ಅಂತಿದ್ದಾಳಂತೆ. ಇದ್ದಕ್ಕಿದ್ದಾಗೆ ಮನ್ಸು ಬದಲಾಯಿಸಾಗಿದೆ? ನನಗೂ ಅರ್ಥ ಆಗ್ತಿಲ್ಲ, ಅಣ್ಣನಿಗೂ ಏನೂ ಗೊತ್ತಿಲ್ಲ. ಕೇಳಿದ್ದಕ್ಕೆ ಮುಂದೆ ಓದ್ಬೇಕು ಅಂತ ಮಾತ್ರ ಹೇಳ್ತಿದ್ದಾಳಂತೆ. ನನಗೆ ನಂಬಕ್ಕೆ ಆಗ್ತಿಲ್ಲ. ಅವಳು ಕ್ಷಣ ಕ್ಷಣಕ್ಕೂ ಮನ್ಸು ಬದಲಾಯಿಸಂತ ಹುಡುಗಿನೇ ಅಲ್ಲ, ಎಲ್ಲೋ ಏನೋ ಹೆಚ್ಚು ಕಮ್ಮಿ ಆಗಿದೆ. ಶ್ಯಾಮ್, ಏ ಶ್ಯಾಮ್, ಬಾಯಿಲಿ ಬಂದೆ. ಏನ್ ಮಾಮ್, ಇವತ್ತು ನೀನು ಶಿಲ್ಪನ್ ಮೀಟ್ ಮಾಡಿದ್ಯಾ? ದೇವಸ್ಥಾನಕ್ಕೆ ಅವ್ರ ಫ್ರೆಂಡ್ಸ್ ಜೊತೆ ಬಂದಿದ್ಲು, ಮಾತಾಡ್ಸೋಣ ಅನ್ನೋಷ್ಟ್ರಲ್ಲಿ ಹೊರಟೆ ಹೋದ್ಲು. ಯಾವ ದೇವಸ್ಥಾನ? ಅದೇ ಗುಡ್ಡದ ಮೇಲೆ ಇದಲ್ಲ, ಸೀನಾನು ಅವ್ರ ತಾತ ಅಲ್ಲಿ ಹೋಗ್ತಿದ್ರು, ಅವ್ರ ಜೊತೆ ನಾನು ಹೋದೆ. ತುಂಬಾನೇ ದೂರ ಇದೆ. ಯಾಕೇನಾಯ್ತು? ಹಾಗಾದ್ರೆ ನೀನೊಳ ಮಾತಾಡ್ಸ್ಲಿಲ್ವಾ? ಹೇಳ್ದೆ ಅಲ್ಲಮ್ಮ, ನಿನ್ನ ಅಣ್ಣೆಗೂ ಮಾತಾಡ್ಸ್ಲಿಲ್ಲ, ಕೂಗಣ ಅನ್ನೋಷ್ಟ್ರಲ್ಲಿ ಹೊರಟೆ ಹೋಗಿದ್ಲು. ಏನಾಯ್ತೀಗ? ಅವಳಿಗೀಗ್ಲೇ ಮದ್ವೆ ಬೇಡವಂತೆ. ವಾಟ್? ಯಾಕಂತೆ? ಏನಾಯ್ತು?
ನಾವ್ ಅನ್ಕೊಂಡು ನೀನೆ ಏನೋ ಹೇಳಿರ್ತೀಯ ಅಂತ. ಕಮಾನ್ ಡ್ಯಾಡ್, ನಾನ್ ಯಾಕೆ ಹಾಗೆ ಹೇಳಿ? ಅದು ಅಮ್ಮನಿಗೆ ಮಾತು ಕೊಟ್ಬಿಟ್ಟಿದ್ದ, ಅವಳಿಗೆ ಫೋನ್ ಮಾಡಿ ಕೇಳಲ. ಬೇಡ ಬೇಡ, ಅವಳು ನಿನ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಬಿಡು, ಅವಳು ನಿರ್ಧಾರ ಮಾಡಾಯ್ತಲ್ಲ. ವೆರಿ ಬ್ಯಾಡ್, ಪಾಪ ಅಮ್ಮ ಹೇಗೆ ಅವಳ ಫ್ರೆಂಡ್ಸ್ ನ ಫೇಸ್ ಮಾಡ್ತಾಳೀಗ, ಎಲ್ರ ಮುಂದೆ ಅನೌನ್ಸ್ ಬೇರೆ ಮಾಡ್ಬಿಟ್ಟಿದ್ಲೋ. ಅಟ್ ಲೀಸ್ಟ್ ಶಿಲ್ಪ ಇದ್ರ ಬಗ್ಗೆ ಆದ್ರೂ ಯೋಚನೆ ಮಾಡ್ಬೇಕಿತ್ತು ಡ್ಯಾಡ್ ಅಲ್ವಾ? ಯಾರಿಗೂ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೇಡಿ, ಮುಂದಕ್ಕೆ ಹೋಗಿದೆ ಅಂತ ಮಾತ್ರ ಹೇಳಿ ಡ್ಯಾಡ್. ಅದನ್ನೆಲ್ಲ ನಾವು ನೋಡ್ಕೋತೀವಿ, ನೀನ್ ರೂಮ್ಗೆ ಹೋಗು. ಓಕೆ ಮಾಮ್. ಶಿಲ್ಪ ಯಾಕೆ ಹಿಂಗ್ ಮಾಡ್ದೆ? ನನಗೆ ಇವನ್ ಮೇಲೆ ಡೌಟ್ ಇದೆ, ಈ ನನ್ ಮಗನ ಏನೋ ಮಾಡಿರ್ತಾನೆ. ನನಗೇನು ಹಾಗನ್ಸಲ್ಲ. ಏನಿವೆ ಇದ್ರ ವಿಷಯವಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ಆಗ್ಬೇಕು ಅಂತಿದ್ಯೋ ಅದಾಗೆ ಆಗುತ್ತೆ. ಇಷ್ಟಕ್ಕೂ ನೀ ಮದುವೆ ಒಪ್ಕೊಂಡಿದ್ದು ನಿನ್ ಬಲವಂತಕ್ಕೆ, ಬೇರೆ ಹುಡುಗಿ ನೋಡಿದ್ರಾಯ್ತು ಬಿಡು. ಕಡೆಯ ಸಲ ಕೇಳ್ತಾ ಇದ್ದೀನಿ, ಯಾರವನು? ಎಲ್ಲ ದೇವ್ರ ಮೇಲೂ ಆಣೆ ಅಣ್ಣ, ನನಗ್ ಗೊತ್ತಿಲ್ಲ, ಯಾವತ್ತೋ ಅನ್ನ ನೋಡೇ ಇಲ್ಲ. ನೀವ್ ಹೀಗೆ ಇವಳನ್ನ ಹೊಡಿತಾ ಇದ್ರೆ ಇವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಷ್ಟೇ, ಸ್ವಲ್ಪ ಸುಮ್ನೆ ಇರ್ರಿ. ಆಗ್ಲಿ ಬಿಡಿ ಅದ್ಕೆ, ಇವಳು ಮಾಡಿರೋ ಕೆಲಸದ ಮುಂದೆ ಅದೇನೇನು ಅಲ್ಲ. ಆ ಕತ್ತೆ ಬಡವನ ತಪ್ಕೊಳ್ಳುವಾಗ ಅಪ್ಪನ ಮಾನ ಮರ್ಯಾದೆ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡೋದ್ ಬೇಡವಾ ಇವಳು? ನಂಬೋಕೆ ಕಷ್ಟ ಆಗ್ತಿದೆ, ಯಾರೋ ಮುಖ ಮೂತಿ ಗೊತ್ತಿಲ್ದಿರೋನು ಎಲ್ರ ಮುಂದೆ ತಪ್ಕೋತಾನೆ ಅಂದ್ರೆ. ನಿಜ ಹೇಳು ದಿವ್ಯ, ನಿನ್ಗ ಆ ಹುಡ್ಗಾನೆ ಇಷ್ಟ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡೋಣ. ಮಾತಾಡ್ತಾಳಂತೆ, ನಮ್ ಮನೆತನದ ಮಾನ ಮರ್ಯಾದನ ಬೀದಿಗೆಳ್ಕೊಂಡು ಬಂದ ಹಲ್ಕ ನನ್ ಮಗನ ಜೊತೆ ಸಂಬಂಧ ಬೆಳೆದ್ ಹೋಗ್ತಿದ್ದೇನೆ. ಎಲ್ರು ಯಾಕೆ ಅವಳ ಮೇಲೆ ಇಷ್ಟೊಂದ್ ಕಿರ್ಚಾಡ್ತಾ ಇದ್ದೀರಾ? ಅವಳು ಹೇಳ್ತಾ ಇರೋದು ನಿಜ ಇರ್ಬೋದಲ್ವಾ? ಏನ್ ಮಾತಾಡ್ತಿದ್ಯಾಮ ನೀನು? ಅಲ್ಲಿ ಏನ್ ನಡೀತು ಅಂತ ನಿನ್ ಕಣ್ಣಾರೆ ನೀನೇ ನೋಡ್ದೆ ತಾನೆ? ಇನ್ನೇನ್ ನಿಜ ಬೇಕಮ್ಮ ನಿನ್ಗೆ? ಆ ಬಡ್ಡಿ ಮಗನ ಹುಡ್ಕೋದಿಕ್ಕೆ ನಮ್ ಹುಡುಗರ್ ಬಿಡ್ತೀನಿ, ಅವ್ನ ಕೈ ಕತ್ತರಿಸಿ ಊರಲ್ಲಿರೋ ನಾಯಿಗಳಿಗೆ ಹಾಕ್ತೀನಿ. ಹಾಗ್ ಮಾಡೋದ್ರಿಂದ ನಮ್ಗಾಗಿರೋ ಅವಮಾನ ಅಳಿಸೋಗತ್ತಾ? ನೋಡಿ ನೀವೆಲ್ರೂ ಸ್ವಲ್ಪ ಶಾಂತವಾಗಿರಿ, ಆಗಿತ್ತಾಗೋಯ್ತು, ಅದನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಆಗಲ್ಲ. ನಾನು ಇವಳ ಹತ್ರ ಮಾತಾಡ್ತೀನಿ, ದಯವಿಟ್ಟು ನೀವೆಲ್ಲರೂ ನಿಮ್ ನಿಮ್ ರೂಮ್ಗೆ ಹೋಗಿ. ನೀನ್ ಹೇಳ್ತಾ ಇರೋದು ನಿಜನೇ ಇರ್ಬೋದು, ಆದ್ರೆ ಅದನ್ನ ನಂಬೋದಕ್ಕೆ ನಮಗ್ ಕಷ್ಟ ಆಗ್ತಿದೆ. ನೀನ್ ಅವನ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ? ಹೌದು, ಅದಕ್ಕೆ ಇದಕ್ ಮೊದ್ಲು ಯಾವತ್ತೂ ಅವನ ನೋಡೇ ಇಲ್ಲ. ಹಾಗಾದ್ರೆ ಅವನೊಬ್ಬ ಅಪರಿಚಿತ ಅಂತ ಆಯ್ತು. ಅಲ್ಲ ದಿವ್ಯಾ, ಪರಿಚಯ ಇಲ್ದಿರೋನ್ ಯಾರೋ ಒಬ್ಬ ಬಂದು ನಿನ್ನ ತಪ್ಕೊಂಡಾಗ ನೀನ್ ಯಾಕೇನು ಮಾಡ್ಲಿಲ್ಲ? ಅವನ್ನ ದೂರ ತಳ್ಬೋದಾಗಿತ್ತು, ಇಲ್ಲ ಅವನ್ ಕೆನ್ನೆಗ್ ನಾಲ್ಕ್ ಬಾರಿಸ್ಬೋದಿತ್ತು, ಅಥವಾ ಜೋರ ಕಿರ್ಚ್ಬೋದಿತ್ತು. ನಾವೆಲ್ಲರೂ ಅಲ್ಲೇ ಇದ್ವಿ ಅಲ್ವಾ? ನೋಡ್ದ್ಯಾ, ನಿನ್ ಹತ್ರ ಉತ್ತರನೇ ಇಲ್ಲ. ನಿಮ್ಮಿಬ್ರು ಹಾಗ್ ನೋಡಿ ನಮ್ಗೇನ್ ಅನ್ಸಿರ್ಬೋದು ಅಂತ ಯೋಚನೆ ಮಾಡಿದ್ಯಾ? ಆಗ ನಿನ್ನ ನೋಡ್ತಿದ್ರೆ ಸಂತೋಷದಲ್ಲಿ ಹಾಗೆ ಕಳ್ದು ಹೋಗಿದ್ಯಾ ಅನ್ನಿಸ್ತಿತ್ತು. ನಾನ್ ಏನಾದ್ರೂ ಮಾಡ್ಬೇಕಿತ್ತು ಅಂದ್ರಿ ಅಲ್ವಾ? ನೀವ್ ಮಾತಾಡೋದ್ ಸರಿ ಇರ್ಬಹುದು, ಆದ್ರೆ ಅದಕ್ಕೆ ಇವತ್ತಿನ ತನಕ ಯಾವ ಹುಡ್ಗಾನೋ ನನ್ನ ಮುಟ್ಟೆ ಇಲ್ಲ. ಅವನ್ ಇದ್ದಕ್ಕಿದ್ದಾಗೆ ತಪ್ಕೊಂಡಾಗ ಏನ್ ಮಾಡ್ಬೇಕು ಅಂತಾನೆ ತೋರಿಸ್ಲಿಲ್ಲ, ಕೈಕಾಲೇ ಆಡ್ಲಿಲ್ಲ, ಮೈಕೈಲ್ಲ ಮರ್ಗಟ್ ಹೋಯ್ತು. ಅವನ್ ಯಾರೋ ನನ್ಗೆ ಯಾಕೆ ಹೀಗ್ ಮಾಡಿದ್ನೋ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೆ ನಮಸ್ಕಾರ. ಏನೋ ಕೇಳ್ದಂಗಿತ್ತು, ನಿಜನಾ? ಏನದು? ಅದೇ ದೇವಸ್ಥಾನದಲ್ಲಿ ಏನೋ ನಡೀತಂತೆ. ದೇವಸ್ಥಾನದಲ್ಲಿ ಏನ್ಲ ನಡೀತದೆ? ಪೂಜಾರಿ ಪೂಜೆ ಮಾಡ್ದ, ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಬಂದಿದೀವಿ. ಇನ್ನೇನಾದ್ರೂ ಬೇಕಾಗಿತ್ತ? ಇನ್ನೇನಿಲ್ಲ ಬಿಡಿ. ಎಲ್ರು ಕೈ ಮುಗಿದಿರ್ತಾರೆ, ಆ ಕೊನೆ ಮಗಳನ್ನ ಒಬ್ಳು ಬಿಟ್ಟು. ಏನ್ ಮಾತು ಅಂತ ಆಡ್ತೀಯೋ, ಅವಳು ಕೈ ಮುಗ್ದಿರ್ತಾಳೆ. ಆದ್ರೆ ಆ ದೇವರಿಗಲ್ಲ, ಅವಳೆ ಅಂತಾನೆ ಪ್ಯಾಟೆಯಿಂದ ಒಬ್ಬ ದೇವ್ರು ಬಂದಿದ್ನಂತೆ, ಇಬ್ರು ಸೇರಿ ಪ್ರಾರ್ಥನೆ ಮಾಡಿದ್ರಂತೆ. ಈಗ ರಾಮೇಗೌಡರ ಮಗ ಏನ್ ಮಾಡ್ತಾನ? ಅವನ್ ದೇವತೆನ ಯಾರೋ ಬೇರೆ ದೇವ್ರ ಎತ್ಕೊಂಡು ಹೋಗ್ಬಿಟ್ಟ, ಪಾಪ ಅಲ್ವಾ? ಅಯ್ಯೋ, ಲೋ ಸುರೇಶ. ಹೋಗುದ್ರಪ್ಪ? ಆ ರಾಮೇಗೌಡ್ರ ಮನೆಗೆ ಹೋಗಿ ಹೇಳು ಈ ಮದ್ವೆ ನಡೆಯಲ್ಲ ಅಂತ.
ಯಾಕೆ ಅಂತ ಕೇಳಿದ್ರೆ ಏನ್ ಹೇಳೋದಪ್ಪ? ಅವ್ರಿಗೆ ಹೇಳು, ಅವ್ರ ಮನೆತನದ ಬಗ್ಗೆ ನಮಗೆ ತುಂಬಾ ಗೌರವ ಇದೆ, ಅವ್ರ ಹೆಸರಿಗೆ ಮಸಿ ಬಳಿಯೋ ಕೆಲಸ ನಮಗ್ ಮಾಡಕ್ ಇಷ್ಟ ಇಲ್ಲ ಅಂತ. ಏನು ಅಂದ್ರೆ ಇಷ್ಟು ದೊಡ್ಡ ನಿರ್ಧಾರ ಅಲ್ಲ, ಅದು ಗೌಡ್ರ ಹತ್ರ ಕೂತು ಒಂದ್ಸಲ ಮಾತಾಡ್ಬೋದಲ್ಲ. ಏನೇ ಮಾತಾಡೋದು, ನಮ್ ಮಗಳಿಗೆ ಒಬ್ಬನ ಜೊತೆ ಸಂಬಂಧ ಇದೆ, ಆದ್ರೂ ನಿಮ್ ಮಗನ ಜೊತೆ ಮದುವೆ ಮಾಡ್ಕೊಳಕ್ ಅವಳಿಗೆ ಅಭ್ಯಂತರ ಇಲ್ಲ ಅಂತಾನ? ಎಲ್ಲ ನಿನ್ನಿಂದಾನೆ, ಬಡ್ಕೊಂಡೆ ಅವಳನ್ನು ಕಾಲೇಜ್ ಕಳಿಸೋ ದಡ ಅಂತ. ಅವಾಗ ನಿನ್ ಮೈ ಮೇಲೆ ದೆವ್ವ ಮೆಟ್ಕೊಂಡಿತ್ತು ಡಾಕ್ಟರ್ ಮಾಡ್ಬೇಕು ಅಂತ. ಅವಳು ಕಾಲೇಜಲ್ಲಿ ಏನ್ ಮಾಡ್ತಿದ್ಲು ಅಂತ ಈಗ ತೋರಿಸ್ಕೊಡ್ತಲ್ಲ. ನೀನೇನು ಮಕ್ಕ ನೋಡ್ತಾ ಇದ್ಯಾ? ಈಗ್ಲೇ ಗೌಡ್ರ ಮನೆಗೆ ಹೋಗು. ಸರಿಯಪ್ಪ. ನೀನು ಅಬ್ರಾಡ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಹೌದಾಂತಿ. ನಿನ್ ಜೀವನ ನಿನಗ್ ಬೇಕಾದಾಗೆ ಬದುಕಷ್ಟು ದೊಡ್ಡೋಳಾಗಿದ್ಯಾ, ಆದ್ರೆ ನೀನು ಮದ್ವೆ ಬೇಡ ಅಂತ ಹೇಳ್ತಿರೋದು ನನಗೆ ಆಶ್ಚರ್ಯ ಆಗ್ತಿದೆ. ಯಾಕೆ ಅಂತ ಹೇಳಲೇಬೇಕು, ನಿನ್ ಮನಸ್ನ ಬದಲಾಯಿಸು ಅಂತ ನಾನು ಒತ್ತಡ ಹಾಕ್ತೀನಿ ಅಂತ ನೀನ್ ಅನ್ಕೋಬೇಡ. ನಾನು ಹಾಗೆ ಮಾಡಲ್ಲ. ಆದ್ರೆ ಏನ್ ನಡೀತು ಅಂತ ನನ್ನ ಸಮಾಧಾನಕ್ಕೋಸ್ಕರ ನಾನು ತಿಳ್ಕೊಳ್ಳೇಬೇಕು. ಅದೆಲ್ಲ ಏನು ಇಲ್ಲ ಅಂತಿ, ಯಾಕೋ ಮದ್ವೆ ಇಷ್ಟು ಬೇಗ ಬೇಡ ಅಂತ ಅನ್ಸ್ತು. ಇದು ನಿಜವಾದ ಕಾರಣ ಅಂತ ನನಗನ್ಸ್ತಾ ಇಲ್ಲ ಶಿಲ್ಪ. ನಿನ್ನ ಶ್ಯಾಮ್ ನಡುವೆ ಏನೋ ನಡೆದಿದೆ, ಏನ್ ನಡೀತು ಅಂತ ಹೇಳು. ನನ್ನ ಹತ್ರ ಹೇಳ್ಬೋದು, ನಾನು ನಿನ್ ತಾಯಿ ತರ ಅಲ್ವಾ? ಹೇಳು. ಶ್ಯಾಮ್ಗೊಬ್ಳು ಲವರ್ ಇದ್ದಾಳೆ. ಏನು? ಹೌದು ಆಂಟಿ, ಅವಳನ್ನ ಅವನ ಜೊತೆ ದೇವಸ್ಥಾನದಲ್ಲಿ ನೋಡ್ದೆ. ಅವರಿಬ್ರು ಹೋಗ್ಲಿ ಬಿಡಿ, ನಂಬಕ್ಕಾಗ್ತಿಲ್ಲ. ಇದಲ್ದೇನು ಅವನ್ ನನ್ ಜೊತೆ ಅಷ್ಟೊಂದು ಹೊಂದ್ಕೋತಾ ಇರ್ಲಿಲ್ಲ, ಒಂಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದ ಅಂತ ಅನ್ಸ್ತಾ ಇತ್ತು. ಆದ್ರೆ ಇನ್ನೊಂದು ಹುಡುಗಿ ಇದ್ದಾಳೆ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹುಡುಗಿ ಡೆಲ್ಲಿ ಅವಳ? ಇರ್ಲಿಕ್ಕಿಲ್ಲ ಆಂಟಿ, ಅವಳ ಹಳ್ಳಿ ಹುಡುಗಿ ತರ ಇದ್ಲು. ಹಳ್ಳಿ ಹುಡುಗಿನ? ಸಾಧ್ಯನೇ ಇಲ್ಲ ಶಿಲ್ಪ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಸುಮ್ನೆ ಕ್ಯಾಶುವಲ್ ಆಗಿ ಮಾತಾಡಿರ್ತಾರೆ, ಅದನ್ನ ಲವ್ ಅಂತ ತಿಳ್ಕೊಳಕಾಗತ್ತಾ? ನಾನೇನ ಅಷ್ಟು ದಡ್ಡಿನ? ಕ್ಯಾಶುವಲ್ ಮಾತುಕತೆಗಿಂತ ಅದು ಹೆಚ್ಚಿಗೆ ಇತ್ತು. ಆದ್ರೆ ಅದನ್ನ ಲವ್ ಅಂತ ಹೇಗಂತೀಯ? ಅವರಿಬ್ರು ಒಬ್ರನ್ನೊಬ್ರು ತಬ್ಕೊಂಡು ನಿಂತಿದ್ರು ಲವ್ವರ್ಸ್ ತರ. ಶ್ಯಾಮ್, ಶ್ಯಾಮ್ ಬಾಯಿಲಿ. ಕೋಪ ಮಾಡ್ಕೊಂಡಂಗಿದ್ಯಾ? ಏನಾಯ್ತು ಇತ್ತೀಚೆಗೆ? ನೀನು ಯಾರನ್ನಾದ್ರೂ ತಪ್ಕೊಂಡ್ಯಾ? ತಪ್ಕೊಂಡೆ. ಯಾರ ಹುಡುಗಿ? ಹುಡುಗಿ ಅಲ್ಲ, ಒಂದ್ ಮುದ್ದಾದ ಹೆಂಗ್ಸು, ಮಿಸ್ಸಸ್ ವಿಮಲಾ ರಾಜೇಂದ್ರ ಅಂತ. ಮುಚ್ಚೋ ಬಾಯಿ, ಇದು ತಮಾಷೆ ಅಲ್ಲ. ಹೇಳು, ನೀನು ದೇವಸ್ಥಾನದಲ್ಲಿ ಒಂದ್ ಹುಡುಗಿನ ತಪ್ಕೊಂಡಿದ್ಯಲ್ಲ, ಯಾರದು? ಓ ಅದಾ, ಅದೊಂದು ಆಕ್ಸಿಡೆಂಟ್ ಮಾಮ್. ನನ್ ಕಾಲ್ ಜಾವತ್ತು, ಇನ್ನೇನ್ ಬೀಳ್ಬೇಕು ಅನ್ನೋಷ್ಟರಲ್ಲಿ ಅವ್ರಿಗೆ ಆ ಕಡೆನೆ ಬಂದ್ಲು, ಜಸ್ಟ್ ಒಂದ್ ಸಪೋರ್ಟ್ಗೆ ಇಟ್ಕೊಂಡೆ ಅಷ್ಟೆ. ನಾನ್ ನಿನ್ನ ನಂಬಲ್ಲ. ನೀವಿಬ್ರು ಗಟ್ಟಿಯಾಗಿ ಮೈ ಮರೆತು ತಪ್ಕೊಂಡಿದ್ದನ ಶಿಲ್ಪಾ ನೋಡಿದ್ಲು. ಅಕಸ್ಮಾತ್ ಆಗೋಕ್ಕೂ ಇಷ್ಟಪಟ್ಟು ತಪ್ಕೊಳ್ಳೋಕ್ಕೂ ವ್ಯತ್ಯಾಸ ಗೊತ್ತಾಗದ್ರಷ್ಟು ಚಿಕ್ಕೋಳಲ್ಲ ಅವಳು. ನೀನ್ ಯಾರನ್ನ ಪ್ರೀತಿಸ್ತಾ ಇದ್ದ ಅನ್ನೋ ವಿಷಯನ ನನ್ನ ಹತ್ರ ಯಾಕೋ ಹೇಳಲಿಲ್ಲ? ಪಾಪ ಶಿಲ್ಪನ್ ಹತ್ರ ಅವಳನ್ನ ಪ್ರೀತಿಸ್ತೀಯ ಅನ್ನೋ ಹಾಗೆ ನಡ್ಕೊಂಡೆ. ಮದ್ವೆ ಕ್ಯಾನ್ಸಲ್ ಆದಾಗ್ಲೇ ನಾನು ಅನ್ಕೊಂಡೆ ನೀನೇನೋ ಕಿತಾಪತಿ ಮಾಡಿರ್ತೀಯ ಅಂತ. ಆದ್ರೆ ಅದು ಈ ರೀತಿ ಆಗಿರುತ್ತೆ ಅಂತ ನಾನು ಅನ್ಕೊಂಡಿರಲ್ಲ ಶ್ಯಾಮ್. ಮಾಮ್ ನಾನು ಹೇಳಿಲ್ವಾ ಅಕಸ್ಮಾತ್ ಆಯ್ತು ಅಂತ? ನಾನು ಯಾರನ್ನು ಪ್ರೀತಿಸ್ತಿಲ್ಲ ಮಾಮ್. ನಾನು ಹೇಳದಲ್ಲ ನಿನ್ನ ನಂಬಲ್ಲ ಅಂತ. ಆ ಹುಡುಗಿ ಜೊತೆ ನಿನ್ಗೇನೋ ಸಂಬಂಧ? ಇದೆಲ್ಲ ಯಾವಾಗ ಶುರು ಮಾಡ್ಕೊಂಡೆ? ಅದು ಒಂದ್ ಹಳ್ಳಿ ಹುಡುಗಿ ಜೊತೆ. ಮಾಮ್ ಹಳ್ಳಿ ಹುಡುಗಿ ಅಂದ್ಬಿಟ್ಟು ಹಿಡ್ಕೊಳ್ದೆ ಹೋಗಿದ್ರೆ ಬಿದೋಗ್ತಿದ್ದೆ ನಾನು, ಕೈ ಕಾಲ್ ಮುರ್ಕೊಂತಿದ್ದೆ. ಆಗ ನಿನ್ಗೆ ಎಷ್ಟು ಬೇಜಾರಾಗ್ತಿತ್ತು ಶ್ಯಾಮ್? ಓ ಗಾಡ್, ನಿನ್ನ ಹೇಗ್ ನಂಬಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಹೋಗ್ಲಿ, ಆ ಹುಡುಗಿ ಬಂದ್ ಹೇಳಿದ್ರೆ ನಮ್ ತ್ಯಾ ಈಗ್ಲೇ ಕರ್ಕೊಂಡು ಬರ್ತೀನಿ. ಓ
ಅಂದ್ರೆ ಆ ಹುಡುಗಿನ ಮನೆ ಕರ್ಕೊಂಡ್ ಬರೋರ್ಗೂ ನಿನ್ಗಳ ಬಗ್ಗೆ ಗೊತ್ತಾ? ಓ ಮಾಮ್ ಮಾಮ್, ನನ್ಗ ಅವ್ಳು ಯಾರು ಏನು ಅಂತ ಏನು ಗೊತ್ತಿಲ್ಲ. ಅವಳ ಹೆಸರು, ಊರು, ಕುಲ, ಗೋತ್ರ ಯಾವ್ದು ಗೊತ್ತಿಲ್ಲ. ಹೋಗ್ಲಿ, ನಿನ್ಗೋಸ್ಕರ ಅವಳು ಯಾವ್ದೇ ಪಾತಾಳದಲ್ಲಿ ಇದ್ರು ಹುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ. ಈ ಕ್ಷಣದಿಂದ ನಿನ್ನ ನಂಬಿಸೋದೆ ನನ್ ಗುರಿ, ಬರ್ತೀನಿ ಆ ಹುಡುಗಿ ಜೊತೆ. ಎಲ್ಲ ಸರಿಯಾಗಿದೆಯಲ್ರಿ? ನನಗೂ ನೋಡಕ್ ಸರಿಯಾಗಿದೆ ರೀ, ಆದ್ರೆ ಎಸ್ ಎಂ ಎಸ್ ಸರಿಯಾಗಿ ಹೋಗ್ತಾ ಇಲ್ಲ, ಡೆಲಿವರಿ ಲೇಟ್ ಆಗುತ್ತೆ, ಒಂದೊಂದ್ಸಲ ಎರಡ್ ದಿನ ಆಗುತ್ತೆ. ಏನ್ ಮೇಡಮ್, ನೀವು ಬರೀ ಎರಡು ದಿವಸ ಲೇಟ್ ಆಗಿದ್ದಕ್ಕೆ ಇಷ್ಟೊಂದು ಕಂಪ್ಲೇಂಟ್ ಕೊಡ್ತೀರಾ? ಅದೇ ಮನುಷ್ಯರು ಡೆಲಿವರಿ ಆಗೋದಕ್ಕೆ 10 ತಿಂಗಳು ತಗೊಳತ್ತೆ, ನಾವ್ ಯಾರಿಗಾರ ಕಂಪ್ಲೇಂಟ್ ಕೊಡ್ತೀವ? ಸರ್, ಐಡಿಯಾ ಇದೆಯಾ? ಅದ್ ಅಭಿಷೇಕ್ ಬಚ್ಚನ್ ಮನೇಲಿ ಸಿಗತ್ತೆ, ಟಿವಿ ನೋಡಲ್ವಾ? ಐಡಿಯಾ ಕೊಂಡ್ಕೊಳ್ಳೋದು ಅವ್ರು ಮಾತ್ರ. ಐಡಿಯಾ ಇದ್ರೆ ನಾನೇ ಕಿಲ್ಲಿ ಇರ್ತಿದ್ವಿ. ಅಭಿಷೇಕ್ ಬಚ್ಚನ್ ಹಾಕೊಂಡು ಒಂದ್ ಸಿನಿಮಾ ಮಾಡ್ತೀವಿ. ಸೀರಾ ಬಾಯ್ ಏನು, ನಾವ್ ಆ ಹುಡುಗಿ ನಾವ್ ಹುಡುಕ್ಬೇಕು ರೀ. ನನ್ ಪ್ರಾಬ್ಲಮ್ ನೋಡ್ರಿ ಅಮ್ಮ ಸಿಂಧು, ಇವ್ರಿಗೇನೋ ಡೆಲಿವರಿ ಪ್ರಾಬ್ಲಮ್ ಇದೆ ಅಂತ ನೋಡಮ್ಮ. ಬೆಳಗ್ಗೆ ಬೆಳಗ್ಗೆ ಯಾವ್ದೋ ಹುಡುಗಿ ಬಗ್ಗೆ ಮಾತಾಡ್ತಿದ್ದೆ. ಅದೇ ದೇವಸ್ಥಾನದಲ್ಲಿ ಸಿಕ್ಕಿಲ್ಲಲ್ಲ ಅವಳು. ನಿನ್ ಗಟ್ಟಿಯಾಗಿ ತಪ್ಕೊಂಡಿಲ್ಲ ಅವಳು. ಅವಳೆ ಯಾಕೆ ಇಷ್ಟ ಆದ್ಲ? ಅಮ್ಮನ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ, ಶಿಲ್ಪ ಎಲ್ಲ ಹೇಳ್ಬಿಟ್ಟಿದ್ದಾಳೆ. ಅಕಸ್ಮಾತ್ ಆಗಾಯ್ತು ಅಂತ ಎಷ್ಟು ಹೇಳಿದ್ರು ಅಮ್ಮ ನಂಬ್ತಾನೆ ಇಲ್ಲ. ನಾನೇ ನಂಬಲ್ಲ, ಇನ್ನವ್ರೇನ್ ನಂಬ್ತಾರೆ? ನೀನಲ್ವಾ ಹೇಳಿದ್ದು ಹೋಗಿ ತಪ್ಕೋ ಅಂತ? ಅಲ್ಲ ಮಿಸ್ಟರ್, ನಾನೇನ್ ತಪ್ಕೋ ಅಂತ ಹೇಳಿದೆ, ಹಂಗೆ ಅಂಟಾಕೋ ಅಂತ ಹೇಳದ್ನ. ಬಿಟ್ಟಿದ್ರಲ್ಲೇ ಡ್ಯುಯೆಟ್ ಸಾಂಗ್ ಶುರು ಮಾಡ್ಬಿಡ್ತಿದ್ದೆ. ಅದ್ರಲ್ಲಿ ಆ ಹುಡುಗಿನ ಯಾಕೆ ಹುಡ್ಕ್ಬೇಕು? ನಮ್ಮಿಬ್ಬರಿಗೂ ಏನೋ ಸಂಬಂಧ ಇದೆ ಅಂತ ಅಮ್ಮ ಅನ್ಕೊಂಡಿದ್ದಾರೆ. ಅವಳನ್ನ ಕರ್ಕೊಂಡ್ ಬಂದು ಅಂತದ್ ಏನು ಇಲ್ಲ ಅಂತ ಹೇಳಿಸ್ಬೇಕು, ಆಗ್ಲೇ ಅಮ್ಮ ನಂಬೋದು. ಹೌದೌದು, ನೀನ್ ಕರೆದ ತಕ್ಷಣ ಹಂಗೆ ಜಿಕ್ಕೊಂಡ್ ಜಿಕ್ಕೊಂಡ್ ಬಂದ್ಬಿಡ್ತಾರೆ ನೋಡು. ಅದು ಇಷ್ಟೆಲ್ಲ ಆದ್ಮೇಲೆ ನೀನೇನಾದ್ರೂ ಅವ್ರ ಮನೆಯವ್ರ ಕೈಲಿ ಸಿಗಾಕೊಂಡ್ರೆ ನೀನ್ ಅಡ್ಡಡ್ಡ ಮಲಗಿಸಿ ಪಾರ್ಸಲ್ ಮಾಡಿ ಕಳಿಸ್ತಾರ ನಿನ್ನ. ಹೇಳ್ದ ಸುಲಭ ಅಲ್ಲ ಅಂತ ನನಗೂ ಗೊತ್ತಿದೆ ಸೀನಾ, ಆದ್ರೂ ಅಮ್ಮನ್ ನಂಬಿಸ್ಬೇಕಲ್ವಾ? ಇಲ್ದಿದ್ರೆ ಈ ಟೆನ್ಷನ್ಗೆ ಅಮ್ಮನ್ ಮತ್ತೆ ಬೀಸಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಏನಾದ್ರೂ ಮಾಡೋ ಸೀನಾ, ಪ್ಲೀಸ್. ಒಂದ್ ಕೆಲಸ ಮಾಡೋಣ, ಆ ಹುಡುಗಿ ಎಲ್ಲಿ ಹೋಳು ಅಂತ ದೇವಸ್ಥಾನದ ಪೂಜಾರಿನ ಕೇಳಿದ್ರೆ ಗೊತ್ತಾಗುತ್ತೆ, ಅಲ್ಲದನ್ನೇ ಶುರು ಮಾಡೋಣ. ಎಸ್ ಮಗ ಯಾವನ ಸಿಟಿಯವನ ಇರ್ಬೇಕಲ್ಲ, ಇಲ್ಲಾಂದ್ರೆ ಇಷ್ಟೊಂದ್ ಧೈರ್ಯ ಇರ್ತಾ ಇರ್ಲಿಲ್ಲ. ಆದ್ರೆ ದಿವ್ಯನ್ಗೆ ಇಷ್ಟೊಂದ್ ಮೀಟರ್ ಇದೆ ಅಂತ ಗೊತ್ತಿರಲ್ಲ ಗುರು, ಓಪನ್ ತಪ್ಕೊಂಡ್ಮೇಲೆ ಮುತ್ತು ಕೊಟ್ಟಿರ್ತಲ್ಲ ಬಿಡು. ಏ ವಿನೋದ, ನಿನ್ ಮದುವೆ ಬಗ್ಗೆ ಇನ್ನೂ ಒಂದ್ಸಲ ಯೋಚನೆ ಮಾಡೋ. ಅವಳು ನಿನ್ ಮದುವೆ ಇದೆ ಅಂತ ಇಟ್ಕೋ, ಫಸ್ಟ್ ನೈಟ್ ಅವನು ಬರ್ತಾನೆ, ಹೊರಗಡೆ ನಿನ್ ವಾಚ್ಮನ್ ಆಗಿ ಹೋಗ್ತೀಯ ನೋಡು ಮಗ. ನಾನ್ ಏನ್ರ ಮಾಡ್ಲಿ ಇವಾಗ, ನಾನೇನಾದ್ರೂ ನಮ್ ತಂದೆ ಮಾತು ಕೇಳಲಿಲ್ಲ ಅಂದ್ರೆ ನನ್ನ ಹೂತಾಕ್ಬಿಡ್ತಾರೆ ಅಷ್ಟೇ. ನಿನ್ನೆ ಅವಳ ಅಣ್ಣ ಸುರೇಶ ನಮ್ ತಂದೆ ನೋಡಕ್ಕೆ ಅಂತ ಬಂದಿದ್ದ, ಮನೇಲಿ ನಮ್ ತಂದೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಯಾರ ಹತ್ರನು ಮಾತಾಡ್ಲಿಲ್ಲ, ಹೊಟ್ಟೋಗ್ಬಿಟ್ಟ. ಆ ಹುಡುಗಿ ಅವನ ಜೊತೆ ಓಡೋಗಕ್ ಮುಂಚೆ ನಿನ್ ತಗ್ಲಕ್ ನೋಡ್ತಾವ್ರೆ. ನಿಮ್ ಮನೆಯವ್ರ ಜೊತೆ ಹೇಳ್ಬಿಡು ಮಗ, ಈ ಹುಡುಗಿ ನನ್ಗೆ ಇಷ್ಟ ಇಲ್ಲ, ಈ ಮದುವೆ ಬೇಡ ಅಂತ. ವಿನೋದ್ ಬಂದ್ಲು ನೋಡಪ್ಪ. ಛೇ, ನೀವು ನನ್ ಜೊತೆ ಬಂದ್ರು? ಏ ಇದಕ್ಕೆಲ್ಲ ನನ್ನ ಹೇಳಿ ಬಿಡಪ್ಪ, ನಾನ್ ಮನೆಗೆ ಹೋಗ್ತೀನಿ. ಲೋ ನಿಂತ್ಕೊಳ್ಳ, ಅದೇನಿದ್ರು ಬೇಗ ಮುಗಿಸ್ಕೊಂಡ್ ಬಂದ್ಬಿಡು, ಸಿಟಿ ಅಂಗಡಿ ಹತ್ರ ಕಾಯ್ತಾ ಇರ್ಬಿಡು. ಬಾಯ್ ಮಗ. ಸರಿ ಕಣ್ರೋ. ಏನ್ ದಿವ್ಯ, ನೀನ್ ಕೇಳಿರೋದನ್ನ ನಂಬ್ತೀಯ? ನಾನು ಅಂಥ ಹುಡುಗಿ ಅಂತ ನಿನಗನ್ಸುತ್ತಾ? ನೀನೇನು ಮಾಡಿದೆ ಅಂತ ಊರವರೆಲ್ಲರೂ ನೋಡಿದ್ದಾರೆ. ಜನ ಏನಂದ್ಕೊಂತಾರೆ ಅದು ನನಗೆ ಬೇಕಾಗಿಲ್ಲ, ನೀನು ನಂಬ್ತೀಯ ಇಲ್ವಾ? ಹೊಗೆ ನೋಡಿದ್ದಾರೆ ಅಂದಮೇಲೆ ಅಲ್ಲಿ ಬೆಂಕಿ ಇರಲೇಬೇಕಲ್ವಾ? ನನ್ನ ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ, ನಾನು ಹೊರಡ್ತೀನಿ. ದಿವ್ಯಾ, ಇನ್ನು ಮಲಗ್ಲಿಲ್ವಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ಹೇಳು? ನಾಳೆ ಬೆಳಗ್ಗೆ ಊರಾಚೆ ಇರೋ ದೇವಸ್ಥಾನದವರೆಗೂ ನನ್ನನ್ನ ಬಿಡ್ಬೇಕು. ಬಿಟ್ಟು ಬಿಟ್ಟು ನೀವ್ ಹೋಗಿ. ನೀನೆಲ್ಲಿ ಹೋಗ್ತೀಯಾ? ನಾನು ಸಿಟಿಗೆ ಹೋಗ್ತೀನಿ. ಅವನ್ನ ನೋಡೋದಕ್ಕ? ಹೌದು, ನನ್ ಜೀವನ, ನಮ್ ಮನೆತನದ ಮಾನ ಮರ್ಯಾದೆ ಹಾಳು ಮಾಡಿದ ದರಿದ್ರದವನ್ನ ನಾನು ಹುಡುಕಿ ಹುಡುಕ್ತೇನೆ, ಇಲ್ಲಿಗೆ ಹೇಳ್ಕೊಂಡ್ ಬರ್ತೀನಿ. ನಮ್ ಮನೆಯವ್ರ ಎಲ್ರ ಮುಂದೆ, ನಮ್ ಹಳ್ಳಿ ಜನರ ಮುಂದೆ ಅವತ್ತು ದೇವಸ್ಥಾನದಲ್ಲಿ ನಿಜವಾಗ್ಲೂ ಏನ್ ನಡೀತು ಅಂತ ಹೇಳೋ ಹಾಗೆ ಮಾಡ್ತೀನಿ. ಹಾಗೆ ಮಾಡಿದ್ರೆ ಮಾತ್ರ ನಮ್ಮ ಮನೆ ಹೆಸರು ಉಳಿಯತ್ತೆ. ಆದ್ರೆ ದಿವ್ಯಾ, ಇಲ್ಲ ಅನ್ಬೇಡಿ ಅದಕ್ಕೆ. ನಾನು ನಿರ್ಧಾರ ಮಾಡಿದ್ದಾಯ್ತು, ಯಾರಿಗೂ ಹೇಳ್ದೇನೆ ಹೋಗ್ಬೋದಾಗಿತ್ತು, ಆದ್ರೆ ಅದರಿಂದ ಪರಿಸ್ಥಿತಿ ಇನ್ನೂ ಹಾಳಾಗುತ್ತೆ. ಎಲ್ರೂ ನಾನು ಓಡೋಗಿದ್ದೀನಿ ಅಂದ್ಕೊಂತಾರೆ. ಅದಕ್ಕೆ
ನಿಮಗೆ ಹೇಳ್ತಿದ್ದೀನಿ, ಕನಿಷ್ಠ ನಿಮ್ಮೊಬ್ರಿಗಾದ್ರೂ ನಿಜ ಗೊತ್ತಿರುತ್ತೆ. ನೀನ್ ಇಷ್ಟೆಲ್ಲ ಹೇಳ್ತಾ ಇರೋದ್ ನೋಡಿದ್ರೆ ಗೊತ್ತಾಗುತ್ತೆ ದಿವ್ಯ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಂತ. ಆದ್ರೆ ನೀನವನ್ನ ಹೇಗ್ ಹುಡುಕ್ತೀಯ? ಒಂದ್ ವೇಳೆ ಹುಡುಕಿದ್ರು ಅವ್ನ್ ನಿನ್ ಜೊತೆ ಬರ್ತಾನೆ ಅಂತ ಹೇಗ್ ಹೇಳ್ತೀಯ? ಹುಡುಕಿ ಹುಡುಕ್ತೀನಿ, ಅದಕ್ಕೆ ಇಲ್ಲಿ ಕರ್ಕೊಂಡು ಬರ್ತೀನಿ. ಒಂದ್ ವೇಳೆ ಅವನ್ ಸಿಗ್ಲಿಲ್ಲ ಅಂದ್ರೆ ಅವನಿಲ್ದೆ ವಾಪಸ್ ಬರಲ್ಲ. ಅದಕ್ಕೆ ಎಷ್ಟೇ ವರ್ಷ ಆದ್ರೂ ನಿನ್ ಜೊತೆ ನಾನು ಬರ್ತೀನಿ. ಬೇಡ ಅದಕ್ಕೆ, ಇದು ನಾನು ಒಬ್ಳೆ ಮಾಡ್ಬೇಕಾಗಿರೋ ಕೆಲ್ಸ. ಹಾ, ಇನ್ನೊಂದ್ ವಿಷಯ ಗೊತ್ತು, ನಾನು ಯಾರಿಗೂ ಹೇಳ್ಬಾರ್ದು ಅಲ್ವಾ? ಹೇಳಲ್ಲ. ಆದ್ರೆ ಹುಷಾರು, ಬಾರಪ್ಪ ಶೂ ಇಲ್ಲೇ ಬಿಚ್ಚು, ಅದನ್ನ ಹಾಕೊಂಡು ಒಳಗೆ ಬಂದ್ಬಿಟ್ಟಿಯ. ಗೊತ್ತು, ನಡೆಯಲಿ. ಸ್ವಾಮಿಗಳೇ, ಸ್ವಾಮಿಗಳೇ. ಸ್ವಾಮಿಗ ನಮಸ್ಕಾರ. ಏನು ನಮಸ್ಕಾರ? ಇವತ್ತು ನೀವಿಲ್ಲಿ ನಿಮ್ಮನ್ನೇ ನೋಡೋಣ ಅಂತ. ತಾತ ಹುಷಾರಾಗಿದ್ದಾರಾ? ಅವ್ರಿಗೇನಾಗಿದೆ? ಚೆನ್ನಾಗೇ ಇದಾರೆ. ಹುಡುಗಿ ಹುಡುಕದ್ರಲ್ಲಿ ಬಿಸಿ. ಅವ್ರಿಗೆಲ್ಲ ಸ್ವಾಮಿ, ನನಗೆ ಏನಿಲ್ಲ. ಅವತ್ತು ದೇವಸ್ಥಾನಕ್ಕೆ ಬಂದಾಗ ಒಂದು ಹುಡುಗಿ ತುಂಬಾ ಸುಂದರವಾಗಿ ಹಾಡ್ತಾ ಇದ್ಲು. ಹೌದೌದು, ಬಹಳ ಚೆನ್ನಾಗಿ ಹಾಡಿದ್ಲು. ಏನಾಗಬೇಕಾಗಿತ್ತು? ಅದೇನಂದ್ರೆ ಆ ಹುಡುಗಿ ನಾವು ನೋಡ್ಬೇಕಾಗಿತ್ತು. ಇವನು ನನ್ನ ಫ್ರೆಂಡ್ ಶ್ಯಾಮ್ ಅಂತ. ನಮಸ್ಕಾರ. ನಮಸ್ಕಾರ ಮಾಡಿ. ನಮಸ್ತೆ. ಸಿನಿಮಾದಲ್ಲಿ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್. ಅವತ್ತು ಆ ಹುಡುಗಿ ಹಾಡಿದ್ದನ್ನ ಕೇಳಿಸ್ಕೊಂಡ ಇವನ್ ಸಿನಿಮಾದಲ್ಲಿ ಅವ್ಳನ್ನ ಹಾಡಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಯಾವ ಸಿನಿಮಾ? ಅವನ ಹೊಸ ಸಿನಿಮಾದಲ್ಲಿ. ಸರಿ ಸರಿ ಸರಿ. ಆ ಹುಡುಗಿ ಯಾವ ಕಡೆ ಅವರು ಅಂತ ಏನಾದ್ರು ಗೊತ್ತಾ? ಇಲ್ಲ, ಈ ಮುಂಚಿತವಾಗಿ ನಾನು ಅವಳನ್ನ ನೋಡಿಲ್ಲ. ಮತ್ತೊಮ್ಮೆ ಬಂದ್ರೆ ಅವ್ರು ಎಲ್ಲಿಯವರು ಏನ್ ಗೊತ್ತೆ ಅಂತ ವಿಚಾರಿಸ್ಕೊಂಡಿರ್ತೀನಿ. ಸರಿ ಸ್ವಾಮಿ, ನಾವೇನ್ ಬರ್ತೀವಿ. ಆಯ್ತಾಯ್ತು ಸರಿ ಸ್ವಾಮಿ. ತಾತನ್ ಕೇಳಿದೀನಿ ಅಂತ ಹೇಳಿ. ಖಂಡಿತ. ನಮಸ್ತೆ. ಇಲ್ಲಿ ಯಾವ ದರಿದ್ರ ಕಾಲೇಜಲ್ಲಿ ಓದಿದ್ಯೋ? ದೊಡ್ಡವ್ರು ನಮಸ್ಕಾರ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಅದ್ ಮುಖ್ಯನಾ? ಈಗ ಹುಡುಗಿ ವಿಷಯ ಏನ್ ಮಾಡೋದು ಹೇಳು. ಏನ್ ಕರ್ಮನೆ ಆಯ್ತು. ಮನೆಗೆ ಹೋದ್ರೆ ಆ ಮುದಕ ಹುಡುಗಿ ಹುಡುಗಿ ಅಂತಾನೆ, ಇಲ್ಲಿ ಇವನು ಹುಡುಗಿ ಹುಡುಗಿ ಅಂತಾನೆ. ಏನೋ ಮಾಡೋಣ ನಡಿಯಪ್ಪ. ಕಡೆಗೆ ಇದ್ದು ನಾನೇ ತರ್ಬೇಕ? ಓ ತಗಳಿ. ಓಕೆ. ಇವನಿಗೆ ಹುಡುಗಿ ಹುಡುಕದಲ್ಲೇ ಚಪ್ಪಲಿನ ನಾನೇ ಹುಡುಕೊಡ್ಬೇಕು. ದೇವಸ್ಥಾನದಲ್ಲಿ ಹಾಡ್ದಾಕಿ ನೀನೇ ಅಲ್ವೇನಮ್ಮ? ಹೌದು. ಈಗ ತಾನೇ ಶ್ರೀನಿವಾಸ ನಿನ್ ಬಗ್ಗೆ ವಿಚಾರಿಸಿದ, ನೀನ್ ಚೆನ್ನಾಗಿ ಹಾಡ್ತೀಯ ಅಂತಲೂ ಹೇಳಿದ. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ. ಈಗ ಎಲ್ಲಿದ್ದಾರೆ ಅವರು? ಹೊರಟು ಹೋದ? ನಿನ್ನ ಅಡ್ರೆಸ್ ಕೇಳ್ದ, ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಆ ಶ್ರೀನಿವಾಸ್ ಎಲ್ಲಿ ಸಿಗ್ತಾರೆ? ನಾನೇ ಅಲ್ಲಿಗೆ ಹೋಗ್ತೀನಿ. ತುಂಬಾ ಮುಖ್ಯವಾದ ವಿಷಯ ಇತ್ತು. ನಿನ್ನ ಮಾತಿನ ಅರ್ಥ ನನಗಾಗುತ್ತಮ್ಮ. ಸಿನಿಮಾದಲ್ಲಿ ಹಾಡೋ ಅವಕಾಶ ಪದೇ ಪದೇ ಬರುತ್ತೇನಮ್ಮ, ಈ ಅವಕಾಶ ಬಿಟ್ಕೊಡ್ಬೇಡ. ಹಾ, ಸೀನಾ ಚೆನ್ನಾಗಿ ನನಗೆ ಗೊತ್ತು. ಪ್ರತಿ ತಿಂಗಳು ಅವನ ತಾತನ ಜೊತೆ ದೇವಸ್ಥಾನಕ್ಕೆ ಬರ್ತಾನೆ. ಇರು, ನಿನಗೆ ಅವನ ಅಡ್ರೆಸ್ ಕೊಡ್ತೀನಿ. ಸರಿ ಐನೋರೆ. ತಾತ, ಶ್ರೀನಿವಾಸ್ ಮನೆ ಇದೆ ತಾನೆ? ಹೌದಮ್ಮ, ಬಾಮ್ಮ ಒಳಗ್ ಬಾ. ಯಾರಮ್ಮ ನೀನು? ನಿನ್ ಹೆಸರೇನು? ಮದ್ವೆ ಆಗಿದ್ಯಾ? ಶ್ರೀನಿವಾಸ್ ಇದಾನ? ಇಷ್ಟೊತ್ತವರೆಗೂ ಇಲ್ಲೇ ಇದ್ದ, ಈಗೆಲ್ಲ ಹೊರಗಡೆ ಹೋಗಿದ್ದಾನೆ. ಬಾಮ್ಮ ಮನೆ ಒಳಗೆ. ನಿನಗ್ ಗೊತ್ತೇನಮ್ಮ ಅವನು? ಹ್ಮ್, ತುಂಬಾ ಚೆನ್ನಾಗಿ ಗೊತ್ತು. ಕತ್ತೆ ಬಡವ, ನಿನ್ ಬಗ್ಗೆ ಇಷ್ಟು ದಿವಸ ಏನು ಹೇಳಲಿಲ್ಲ ನೋಡು. ಓಹೋ, ಅದಕ್ಕೆ ಇರ್ಬೇಕು. ಯಾವುದೇ ಹುಡುಗಿನ ತೋರಿಸಿದ್ರು ನಾನ್ ಮದ್ವೆ ಆಗಲ್ಲ ಆಗಲ್ಲ ಅಂತಿದ್ದ. ನಿಮ್ ಮನೆಯಲ್ಲಿದ್ಯಮ್ಮ, ಇವತ್ತೇ ನಿಮ್ ಮನೆಗ್ ಬಂದು ಮದ್ವೆ ಬಗ್ಗೆ ಮಾತಾಡ್ಬಿಡ್ತೀನಿ. ನಾನಿಲ್ಲಿ ಯಾವನ್ನು ಮದ್ವೆ ಆಗಕ್ ಬಂದಿಲ್ಲ. ಆ ಮನೆ ಹಳ. ನನಗೆ ನನ್ ಕುಟುಂಬಕ್ಕೆ ಏನ್ ಮಾಡ್ದ ಗೊತ್ತಾ? ಏನ್ ಮಾತಾಡ್ತಿದ್ಯಮ್ಮ ಅಂಥದ್ದೇನ್ ಮಾಡ್ದ? ನಡಿ ನಡಿ, ಮನೆಯೊಳಗೆ ಕೂತ್ಕೊಂಡು ಮಾತಾಡೋಣ. ಬಾಮ್ಮ. ಶ್ಯಾಮ ಬಳಗ ನಗರ್ತಾ ಇದೆ, ಹುಡುಗಿ ಸಿಕ್ಕೇ ಸಿಗ್ತದೆ ಅಂತ ಕಾಣ್ತದೆ. ಎಲ್ಲ ಸಿಗು ಶಕ್ತಿ. ಏನ್ ಚಕು, ನಾನು ಸಿಕ್ಕಿದ್ರೆ ಸಾಕು. ಸರಿನಪ್ಪ, ನಾ ಬೆಳಗ್ಗೆ ರೆಡಿ ಆಗಿರ್ತೀನಿ, ಕರೆಕ್ಟ್ ಟೈಮ್ ಬಂದ್ಬಿಡು. ಓಕೆ ಬಾಯ್. ಪಾಪದ ಹುಡುಗಿನ
ನೀನು ಅತ್ಯಾಚಾರ ಮಾಡಿ ಏನ್ ಮಾಡಿದೆ ಅಂತ ಬೇರೆ ಕೇಳ್ತೀಯನೋ? ಸಮಾಧಾನ ತಾತ, ಏನಾಯ್ತು? ಯಾಕೆ ನಿನ್ಗೊಂದ್ ಸರಿ ಹೇಳ್ಬೇಕಾ? ಇಷ್ಟೊತ್ತರ್ಗೂ ನಾನು ಮಾತಾಡಿದ್ ಕೇಳಿಸ್ಕೊಳ್ಳಿಲ್ವಾ ನೀನು? ಈ ಅಯೋಗ್ಯ ಇದನ್ನಲ್ಲ ಇವನು, ಪಾಪ ಅದ್ಯಾವ್ದೋ ಹುಡುಗಿನ ಅದೇನೋ ಇಂಗ್ಲಿಷ್ ನಲ್ಲಿ ಹೇಳ್ತಾರಲ್ಲ ರೇಪ್, ಅದನ್ ಮಾಡಿದ ನೀವು? ರೇಪ ಯಾವಾಗ? ಅದೇನ್ ಗಡಿಯಾರ ನೋಡ್ಕೊಂಡು ಬರ್ತಾನೆ? ಎಲ್ಲಿ? ದೇವಸ್ಥಾನದಲ್ಲಿ. ದೇವಸ್ಥಾನದಲ್ಲ ತಾತ? ಅಲ್ಲಲ್ಲ ಅಂದ್ರೆ ಬೇರೆ ಇನ್ನೆಲ್ಲಾರು ಮಾಡಿದ್ಯಾ? ಈ ಬಾಡಿಗೆ ರೇಪ, ಇವ್ನು ಯಾರಿಗೂ ಏನು ಮಾಡಿರೋದ? ಮೂರತ್ತು ನನ್ ಜೊತೆ ಹೇಳ್ತಿದ್ದ. ಇವ್ನ ಒಂದ್ ವೇಳೆ ಮಾಡಿದ್ರು ನಾನ್ ಇಲ್ದೆ ಇರೋವಾಗ ಮಾಡಿರೋದು. ಏನಾಯ್ತು ತಾತ? ನಿಮ್ಗೆ ಯಾರೋ ತಮಾಷೆ ಮಾಡಿರ್ಬೇಕು ತಾತ. ಅಂದ್ರೆ ತಮಾಷೆನಾ? ಅಮ್ಮ ಇಲ್ಲಿ. ಏನ ನೋಡು, ಇವಳು ನೋಡಿದ್ರೆ ತಮಾಷೆ ಹಾಕಾಣತ್ತ? ಇವಳನ್ನೇ ಈ ಪಾಪಿ ರೇಪ್ ಮಾಡಿದ. ಅವನಲ್ಲ ಇವನು. ಏನು? ಇವನ್ ರೇಪ್ ಮಾಡ್ದ? ಒಂದ್ ನಿಮಿಷ. ಏನೇನೇನೇನು? ನಾನ್ ನಿನ್ನ ರೇಪ್ ಮಾಡ್ದ? ಹೌದು, ನಮ್ ಹಳ್ಳಿಲಿ ಗುರ್ತು ಪರಿಚಯ ಇಲ್ದವನು ಒಂದ್ ಹುಡುಗಿನ ಮುಟ್ಟಿದ್ರೆ ಅದ್ ಅತ್ಯಾಚಾರಕ್ಕೆ ಸಮ. ಸರಿಯಾಗಿ ಹೇಳದಿಯಮ್ಮ. ನೋಡು, ಅವಳು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದ ಹುಡುಗಿ, ಘನತೆ ಗೌರವಕ್ಕೆ ಬೆಲೆ ಕೊಡೋ ಜನ. ನಿಮ್ ಘನತೆ ಗೌರವದ ಮನೆ ಹಾಳಾಗ ನೋಡ್ರಿ, ನಿಮ್ಮನ್ ಯಾವತ್ತು ನೋಡಿಲ್ಲ, ನೀವ್ ಯಾರಂತಾನು ಗೊತ್ತಿಲ್ಲ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನನ್ನ ನೋಡಿದ್ದು ನೆನ್ಪಿಲ್ವಾ ನಿನ್ಗೆ? ದೇವಸ್ಥಾನದಲ್ಲಿ ತಪ್ಕೊಂಡಿದ್ ನೆನ್ಪಿಲ್ವಾ? ಚೆನ್ನಾಗ್ ಹಾಡ್ತೀರಾ ಅಂತ ಹೇಳಿದ್ದು ನೆನ್ಪಿಲ್ವಾ? ಓ, ನೀನಾ ಹುಡುಗಿ? ಒಂದ್ ನಿಮಿಷ, ನೀನು ಅವಳ ಅತ್ಯಾಚಾರ ಮಾಡಿದ್ದು ಅಲ್ದೆ ಹೊಗಳಿಕೆ ಬೇರೆ ಕೊಟ್ಟ್ಯಾ? ನಿನ್ನ ಪುಟ್ಟ ನನ್ ಬಂಗಾರ ನನ್ ಗೊತ್ತಿಲ್ದೆ ಹೊಡೆದ್ ಬಿಟ್ಟೆ ಕಣೋ. ಇರ್ಲಿ ಬಿಡ, ತುಂಬಾ ಪೆಟ್ಟಾಯ್ತೇನೋ? ಏನಿಲ್ಲ ಬಿಡ, ಪರವಾಗಿಲ್ಲ. ಏನಿಲ್ಲ ಬಿಡ, ಈಗ ಇವನ್ಗೊಂದ್ ಎರಡು ಆ ಕೆಲಸ ನಾನೇ ಮಾಡ್ತೀನಿ. ಯಾರು ಹೊಡೆಯೋದು ಬೇಕಾಗಿಲ್ಲ. ನೋಡಮ್ಮ, ಅವತ್ತು ಕಾಲ್ಜಾರ್ತು ಬೀಳ್ಬಾರ್ದು ಅಂತ ತಪ್ಕೊಂಡೆ. ಕಾಲ್ಜಾರಿ? ಹಾಗಾದ್ರೆ ನನ್ನ ಹತ್ರ ಯಾಕೆ ಸುಮ್ನೆ ನಿಂತ್ಕೊಳ್ಳಿ, ಎಲ್ಲ ಆಮೇಲೆ ಹೇಳ್ತೀನಿ ಅಂತಂದೆ. ಎಲ್ಲ ಬೇಕು ಅಂತ ಮಾಡಿದ್ಯಾ? ಸರಿ, ಬೇಕು ಅಂತಾನೆ ಮಾಡ್ದೆ, ಆದ್ರೆ ಅದಕ್ಕೊಂದ್ ಕಾರಣ ಇತ್ತು. ಅದಕ್ಕೆ ಅವತ್ತು ಅಲ್ಲೇ ನಿನಗ್ ಸಾರಿ ಕೇಳಿದ್ನಲ್ಲ. ಸಾರಿ ಅಂತ ಸಾರಿ? ನಿಮ್ ಸಿಟಿಯವರೆಲ್ಲ ಹೀಗೆ ಮಾಡುದೆಲ್ಲ ಮಾಡ್ಬಿಟ್ಟು ಸಾರಿ ಅಂತ ಹೇಳಿ ಮೆತ್ತ ಜಾರ್ಕೊಂಡ್ ಬಿಡ್ತೀರಾ? ನಿನ್ ಈ ಕೆಲ್ಸ ನನ್ ಮೇಲೆ ನಮ್ ಮನೆಯವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಅಂತ ಗೊತ್ತಾ ನಿನ್ಗೆ? ನನ್ ತಂದೆ ಹಳ್ಳಿ ಮುಖ್ಯಸ್ಥರು, ಈಗ ಖಾಲಿ ಹತ್ಕೊಂಡು ನೋಡೋಕ್ ಆಗ್ತಿಲ್ಲ. ನನ್ಗೆ ಮದ್ವೆ ಗೊತ್ತಾಗಿತ್ತು, ಈಗದು ಮುರ್ದೋಯ್ತು. ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ ಅಂದ್ರೆ, ನಮ್ ಮನೇಲಿ ನಮ್ಮ ಅಣ್ಣ ಅದ್ಕೆ ಯಾರು ನಂಬ್ತಾನೆ ಇಲ್ಲ. ಹಳ್ಳಿ ಜನ ಎಲ್ಲ ನಂಗ್ ಸಿಟಿಲಿ ಯಾವ ಜೊತೆನೂ ಸಂಬಂಧ ಇದೆ ಅಂತ ಆಡ್ಕೋತಾ ಇದಾರೆ. ನೀನ್ ಸುಡ್ಗಾಡ್ ಸಾರಿ ಇದನ್ನೆಲ್ಲ ಸರಿ ಮಾಡ್ಬಿಡತ್ತಾ? ಈಗ ನನ್ನ ಏನ್ ಮಾಡು ಅಂತ? ನೀನು ನನ್ ಜೊತೆ ನಮ್ಮ ಹಳ್ಳಿಗ್ ಬಂದು ಎಲ್ರಿಗೂ ನಿಜ ಹೇಳ್ತೀಯ, ನಾನ್ ಯಾರು ಅಂತ ನಿನಗ್ ಗೊತ್ತಿಲ್ಲ ಅಂತ. ಅಷ್ಟೇ ತಾನೆ? ಸರಿ, ಬರ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನೀನ್ ನಮ್ಮ ಮನೆಗ್ ಬಂದು ನಮ್ ತಾಯಿ ಹತ್ರ ನನಗೂ ನಿನ್ಗೂ ಏನು ಪರಿಚಯ ಇಲ್ಲ ಅಂತ ಹೇಳ್ಬೇಕು. ಯಾಕೆಂದ್ರೆ ನೀನ್ ನನ್ ಗರ್ಲ್ ಫ್ರೆಂಡ್ ಅಂತ ಅವ್ರು ಅನ್ಕೊಂಡಿದ್ದಾರೆ. ಇಲ್ಲಿ ನನ್ಗೇನು ಅರ್ಥ ಆಗ್ತಾ ಇಲ್ಲಪ್ಪ, ಇದೇನೋ ಒಂದು ದೊಡ್ಡ ಸಮಸ್ಯೆ ಇದ್ದಾಗಿದೆ. ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆ. ನಿನಗೆ ಅರ್ಥ ಆಗದೆ ಇರೋದೆ ಒಳ್ಳೇದು. ಅರ್ಥ ಆದ್ರೆ ಇಲ್ಲೇ ಬಾಯ್ಗೆ ಹಾಕಿ ಕಳಾಕ್ಸ್ಕೊಂಡ್ಬಿಡ್ತೀನಿ. ಏನ್ ನೋಡ್ತಾ ನಿಂತಿದ್ಯಾ? ಹೋಗೋಣ. ಸಿನಾ, ಇವಳು ಬಂದಿದ್ ನನಗೆ ಒಳ್ಳೇದೇ ಆಯ್ತು. ನನ್ನ ತಾಯಿ ಹತ್ರ ಎಲ್ಲ ಕ್ಲಿಯರ್ ಮಾಡ್ಬೋದು. ಹುಡುಗಿ ಬಗ್ಗೆ ಸ್ವಲ್ಪ ಹುಷಾರಾಗಿರು. ನೋಡೋದಕ್ಕೆ ಚೆನ್ನಾಗವಳೆ, ಬಾಯ್ ಬಿಟ್ರೆ ಒಳಗಡೆ ಒಂದ್ ರೌಡಿ ಗ್ಯಾಂಗೇ ಇಟ್ಕೊಂಡವಳೆ. ಕರೆಕ್ಟ್. ಬರ್ಲಾ ತಾತ? ಹುಷಾರ್ ಕಣ. ಮಾಮ್, ಇವಳೆ ಆ ಹುಡುಗಿ. ಯಾಕಲ್ಲೇ ನಿಂತಿದ್ಯಾ? ಬಾ ಇಲ್ಲಿ. ನೀನು ದೇವಸ್ಥಾನದಲ್ಲಿ ತಪ್ಕೊಂಡಿದ್ದ ಹುಡುಗಿ, ಏನಿನ್ ಹೆಸರು? ನನ್ನ ಹೆಸರು ಮುಖ್ಯ ಅಲ್ಲ, ನಿಮ್ ಮಗ ನನ್ನನ್ನು ನಮ್ಮ ಮನೆಯವ್ರ ಮುಂದೆ ತಪ್ಕೊಂಡ. ನನ್ನ ಜೀವನದಲ್ಲಿ ಇದಕ್ಕೂ ಮುಂಚೆ ಇವನನ್ನ ನೋಡೇ ಇಲ್ಲ. ನಮ್ಮ ಮನೇಲಿ ನನ್ನ ಯಾರು ನಂಬ್ತಾನೆ ಇಲ್ಲ, ಸುಳ್ಳು ಹೇಳ್ತಿದ್ದೀನಿ ಅಂದ್ಕೊಂಡಿದ್ದಾರೆ. ನನಗೂ ಇವನಿಗೂ ಯಾವ ಪರಿಚಯನೂ ಇಲ್ಲ, ಅದೇ ನಿಜ. ಇಬ್ರು ನಿಮ್ ನಿಮ್ ಡೈಲಾಗ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ಸತ್ತೆ. ಇಬ್ರಿಗೂ ಎಷ್ಟು ದಿನದಿಂದ ಪರಿಚಯ?
ಎಲ್ ಮೀಟ್ ಮಾಡಿದ್ಯವನ ನೋಡಿ ಮೇಡಮ್, ನಾನು ಯಾವ ನಾಟಕನೂ ಆಡಕ್ ಬಂದಿಲ್ಲ. ನನಗಿದು ಸಾವು ಬದುಕಿನ ಪ್ರಶ್ನೆ. ಮುಂದಿನ ತಿಂಗಳು ನನ್ನ ಮದುವೆ ಫಿಕ್ಸ್ ಆಗಿತ್ತು, ಆದ್ರೆ ನಿಮ್ಮ ಮಗನಿಂದ ನಮ್ಮ ತಂದೆ ಮದುವೆ ಕ್ಯಾನ್ಸಲ್ ಮಾಡಿದ್ರು. ಅವ್ರಿಗೆ ನನ್ನಿಂದ ಆಗಿದ್ದ ಅವಮಾನ ತಡೆಯಕ್ಕಾಗ್ತಿಲ್ಲ. ನಿಮ್ಮ ಮಗ ನನಗೆ ಯಾಕೆ ಹೀಗೆ ಮಾಡಿದ್ನೋ ಗೊತ್ತಿಲ್ಲ, ಆದ್ರೆ ನನ್ನ ಬದುಕಂತೂ ಚೂರ್ ಚೂರಾಯ್ತು. ಅದಕ್ಕೆ ಅವತ್ತೇ ಸಾರಿ ಕೇಳಿದೆಮ್ಮ. ಮುಚ್ಚೋ ಬಾಯಿ. ಅದು ಅಕಸ್ಮಾತ್ ಆಯ್ತು ಅಂತ ಹೇಳ್ದೆ ಅಲ್ವಾ? ನಾನ್ ನಂಬಲ್ಲ. ನಿನ್ ನಿಜವಾದ ಉದ್ದೇಶ ಏನಿತ್ತು ನನಗ್ ಗೊತ್ತಿಲ್ಲ, ಅದ್ ನನಗ್ ಬೇಕಾಗೂ ಇಲ್ಲ. ನೀನ್ ನನ್ನ ಜೀವನನ ಹಾಳು ಮಾಡ್ದೆ, ನೀನೇ ಅದನ್ನ ಸರಿ ಮಾಡ್ಬೇಕು. ಒಬ್ಬ ಹೆಂಗ್ಸ ಆಗಿ ನೀವ್ ನನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೋತೀರಾ? ಈಗ ನನ್ ಮಗ ಏನ್ ಮಾಡ್ಬೇಕು ಅಂತೀಯ? ಏನಿಲ್ಲಮ್ಮ, ಇವಳ ಜೊತೆ ಇವಳ ಊರಿಗೆ ಹೋಗಿ ಇವಳದೇನು ತಪ್ಪಿಲ್ಲ ಅಂತ ಮನೆಯವ್ರ ಹತ್ರ ಹೇಳ್ಬೇಕಂತೆ ಅಷ್ಟೇ. ಹೌದು, ನೀನ್ ಅದನ್ ಮಾಡ್ಬೇಕು. ಮಾಡ್ತೀಯ. ನನ್ ಮಗನ್ ಪರವಾಗಿ ನಿನ್ನ ಹತ್ರ ನಾನ್ ಕ್ಷಮೆ ಕೇಳ್ತೇನೆ. ನನ್ ಮಗ ನೀನ್ ಹೇಳ್ದಾಗ ಮಾಡ್ತಾನೆ. ಥ್ಯಾಂಕ್ ಯು. ಮಾಡದಲ್ಲ ಮಾಡಿ ಏನ್ ಮುಖ ನೋಡ್ತಿದ್ಯಾ? ಹೋಗು, ಅವಳನ್ನ ಕರ್ಕೊಂಡು ಹೋಗು. ಅಮ್ಮ ಅದು ತುಂಬಾ ದೂರ ಅಮ್ಮ, ಇವಳು ಬೇರೆ ಬಸ್ಸಲ್ಲೇ ಹೋಗ್ಬೇಕಂತೆ, ನಾನ್ ಕಾರಲ್ಲಿ ಹೋಗೋಣ ಅಂತ. ಬೇಕಾಗಿಲ್ಲ, ನೀನು ಬಸ್ಸಲ್ಲೇ ಹೋಗ್ಬೇಕು. ನೀನ್ ಮಾಡಿರೋ ಗಣೇಂದರಿ ಕೆಲ್ಸಕ್ಕೆ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡ ಬೇಡ ಬೇಡ, ಬಸ್ಸಲ್ಲೇ ಹೋಗೋಣ. ಬಟ್ಟೆ ಬದಲಾಯಿಸೋದಕ್ಕಾದ್ರೂ ಬಿಡು. ಎಲ್ಲ ಒಳ್ಳೇದಾಯ್ತು ಅಲ್ಲಿ. ಅರ್ಥ ಆಗ್ಲಿಲ್ಲ. ನಾನ್ ನಿಮ್ಗೆ ಹೇಳಿಲ್ವೇ ಬೆಟ್ಟಮ್ಮನ ಬೆಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ? ನೋಡಿ ಈಗ ನಿಮ್ ಮದ್ವೆನೇ ಆಗೋಯ್ತು. ನಾನು ನಿಮ್ ಹೆಂಡತಿ ಅಲ್ಲ. ನಾನು ಇವಳು ಗಂಡ ಅಲ್ಲ. ಓ, ಆಗ್ಲೇ ಗಂಡ ಹೆಂಡತಿ ಕೋಳಿ ಜಗಳ ಶುರು ಆಯ್ತು ಅನ್ನಿ. ನಂದು ಸೇಮ್ ಈಗನೆ. ಮದುವೆ ಕಲ್ಯಾಣ ಮಂಟಪದಲ್ಲಿ ಶುರುವಾದಂತ ಜಗಳ 4 ವರ್ಷ ಆಗೋದ್ರು ಇನ್ನೂ ಮುಗ್ದೇ ಇಲ್ಲ. ಆದ್ರೂ ನಂಗೆ 3 ಜನ ಮಕ್ಳು. ಪರವಾಗಿಲ್ವೇ ಅಲ್ವ? ಮತ್ತೆ ನಿಮಗೂ ಒಂದು ಮಗು ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ವಾ, ನನ್ನ ಹೆಂಡತಿನೂ ಸೇಮ್ ಈಗೇನೆ. ಬೇರೆ ಹುಡುಗಿನ ಕಳಿಸ್ತಾಳ? ಮಗು ವಿಚಾರ ಮಾತಾಡ ಸಾಕು, ಎದ್ದೋಗ್ತಾ ಇರ್ತಾಳೆ. ಓ, ಆಮೇಲೆ ನೀವೇನ್ ಮಾಡ್ತೀರಾ? ಸೀದಾ ತವ್ರ ಮನೆಗೆ ಕಳ್ಸ್ಬಿಡ್ತೀನಿ. ತವ್ರ ಮನೆಗ? ಬಸರಾದ್ಮೇಲೆ ತವ್ರ ಮನೆಗೆ ತಾನೇ ಕಳಿಸ್ಬೇಕು. ಈಗ್ಲೂ ಅಲ್ಲೇ ಇದ್ದಾಳೆ. ಈಗ್ಲೂ 4ನೇದು. 5 ತಿಂಗಳು. 4ನೇದ? 4ನೇದಂತ. ಇನ್ನು 3ನೇ ತಿಂಗಳು ಆಮೇಲೆ. ಶ್ಯಾಮ್, ಶ್ಯಾಮ. ಶ್ಯಾಮ್ ಇಲ್ಲಿಲ್ಲ, ರಾಮಾಪುರಕ್ಕೆ ಹೋಗಿದ್ದಾನೆ. ರಾಮಾಪುರಕ್ಕೆ? ಹಳ್ಳಿಗೆ? ಯಾಕೆ? ನಮ್ ಮುದ್ದಿನ ಮಗ ತಪ್ಕೊಂಡಿದ್ನಲ್ಲ ಹುಡುಗಿ, ಅವಳು ಇಲ್ಲಿಗೆ ಬಂದಿದ್ದು. ಓ, ಅಕಸ್ಮಾತ್ ಕಾಲ್ ಜಾರ್ತು, ಸಪೋರ್ಟ್ಗೆ ಅಂತ ಇಟ್ಕೊಂಡೆ ಅಂತ ಇವನ್ ಹೇಳ್ತಾನೆ. ಅವ್ರ ಮನೆಯವ್ರ ಅದನ್ನ ನೋಡಿ ಇವ್ರಿಬ್ರು ಲವರ್ಸು, ರೋಮ್ಯಾನ್ಸ್ ಮಾಡ್ತಾ ಇದ್ರು ಅಂತ ಅವ್ರು ಅನ್ಕೊಂಡಿದ್ದಾರೆ. ಪಾಪಾರಿ, ಫಿಕ್ಸ್ ಆಗಿದ್ ಮದ್ವೆ ಮುರಿದ್ ಬಿದ್ದಿದೆ. ಅವಳನ್ನ ಯಾರು ನಂಬ್ತಾನೆ ಇಲ್ಲ. ಊರ್ ತುಂಬಾ ಅನುಮಾನ ತುಂಬಿಕೊಂಡಿದೆ. ಅದು ಊರಿಗೆ ಹೋಗಿ ವಿಷಯನ ಕ್ಲಾರಿಫೈ ಮಾಡಿ ಬರ್ತೀನಿ ಅಂತಂದ. ನನಗೂ ಅದ್ ಸರಿ ಅನ್ಸ್ತು. ಯಾಕ್ರಿ ಹಾಗ್ ನೋಡ್ತಾ ಇದ್ರ? ಏನಾಯ್ತು? ಬೇಗ ರೆಡಿ ಆಗು, ನಾವು ಆ ಹಳ್ಳಿಗೆ ಹೋಗ್ತಾ ಇದೀವಿ. ಬೇಡರಿ, 9 ಗಂಟೆಗೆಲ್ಲ ಶಾಮನೆ ಬಂದ್ಬಿಡ್ತಾನೆ. ಬರ್ತಾನೆ ಬರ್ತಾನೆ. ಆ ಊರ್ನವರು ಅವನ ಸಾಯಿಸ್ದ ಬಿಟ್ರೆ ಏನು? ಅಲ್ಲಿ ಹೋಗಿ ಇವನ್ ಏನ್ ಹೇಳ್ತಾನೆ ಹೇಳು. ಸರ್, ತಮಾಷೆಗೆ ನಿಮ್ಮ ಮಗಳನ್ನ ತಪ್ಕೊಂಡೆ, ಕ್ಷಮಿಸ್ಬಿಡಿ ಅಂತಾನೆ. ಮೊದ್ಲೇ ಹಳ್ಳಿ ಜನ ರೇಗ್ಸಿದ್ರನೆ ಬಿಡಲ್ಲ, ಇನ್ ತಪ್ಕೊಂಡೆ ಅಂದ್ರೆ ಸುಮ್ನೆ ಬಿಡ್ತಾರಾ? ಅವನ ಸಿಗದು ಊರ್ ಬಾಗಿಲಿಗೆ ತೋರಣ ಕಟ್ತಾರೆ. ಅಯ್ಯೋ, ನನ್ ಮಗ? ನಿನ್ನ ಮಗನೇ. ಡೆಲ್ಲಿಗೆ ಹೋಗಿ ಅದೇನೇನ್ ಆಟ ಆಡಿದಾನೋ ಏನೋ. ರೀ, ಆ ಸೀನನ್ಗೆ ಫೋನ್ ಮಾಡು, ಅವನು ನಮ್ ಜೊತೆ ಬರ್ಲಿ. ಅಷ್ಟರಲ್ಲಿ ನಿಮ್ಮ ಅಣ್ಣನಿಗೆ ಫೋನ್ ಮಾಡಿ ಆ ಊರಿನ ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡಕ್ ಹೇಳ್ತೀನಿ. ಬೇಗ. Thank you.
ಹುಷಾರಿಗೆ ಬಟ್ಟೆ ತಗೋ ಬಟ್ಟೆ ತಗೋ ಕೈಡ್ಕೋ ಕೈಡ್ಕೋ ಎಕ್ಸ್ಪರ್ಟ್ ನಾನು ಯಾಕೆ ಹಾಗೆ ನೋಡ್ತಿದ್ಯಾ ಯಾಕೆ ಹಾಗೆ ಮಾಡ್ದೆ ನಾನೇನ್ ಮಾಡ್ದೆ ಅವತ್ತು ದೇವಸ್ಥಾನದಲ್ಲಿ ಯಾಕೆ ಹಾಗೆ ಮಾಡ್ದೆ ಓ ದೇವಸ್ಥಾನದಲ್ಲ ಅದು ಏನಂದ್ರೆ ನನಗೊಬ್ಳು ಮಾವನ ಮಗಳಿದ್ದಾಳೆ ಅವಳ ಜೊತೆ ನನ್ನ ಮದುವೆ ಫಿಕ್ಸ್ ಆಗಿತ್ತು ನನಗೆ ಫಸ್ಟ್ ಆಫ್ ಆಲ್ ಇಷ್ಟು ಬೇಗ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅದು ಅವಳು ಅಂದರೆ ಇದ್ದಿದ್ದು ಇಷ್ಟ ಇಲ್ಲ ಅವಳಲ್ಲಿ ಒಂದೇ ಪ್ರಾಬ್ಲಮ್ಮು ತುಂಬ ಮಾಡೋನು ನಿನ್ನ ಥರ ಸಿಂಪಲ್ ಅಲ್ಲ ಅವಳಿಗೆ ನಾನು ಯಾರನ್ನಾದರೂ ಮುಟ್ಟಿದ್ರೆ ಈ ಥರ ಕೋಪ ಮಾಡ್ಕೋತಾಳೆ ಅದಕ್ಕೆ ಅವಳು ನೋಡ್ತಿದ್ದಂಗೆ ನಿನ್ನ ಮುಟ್ಟಿದ್ರೆ ಹುರ್ಕೊಂಡು ನನ್ನ ಬಿಟ್ಟೋಗ್ತಾಳೆ ಅಂದ್ಬಿಟ್ಟು ಅವತ್ತು ತಪ್ಕೊಂಡ್ಬಿಟ್ಟೆ ಅದಾದ್ಮೇಲೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು ಆದ್ರೆ ನಿನ್ಗೆ ಇಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅಶ್ವ ಆತರ ನೋಡ್ಬೇಡ
ಬೆಳಿಗ್ಗೆ ಆಗ್ತಿದ್ದಂಗೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದ್ಬಿಟ್ಟು ಯಾರು ಬಂದೇ ಬರ್ತಾರೆ. ಆಗ ನಿಮ್ಮ ಹಳ್ಳಿಗೆ ಬಂದು ಎಲ್ಲರ ಮುಂದೆ ಏನೇನು ನಡೀತು ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಓಕೆ, ಮತ್ಯಾಕೆ ಹಾಗೆ ನೋಡ್ತಿದ್ಯಾ? ಸುಮ್ಮನೆ ಸುಮ್ಮನೆ ಅಲ್ವಾ? ಓಕೆ ಫೈನ್, ಮಲ್ಕೋಬೋದು, ನಾನು ಮಲ್ಕೋತೀನಿ. ಓಕೆ ಗುಡ್ ನೈಟ್. ಹಾ ಕುಂಕರ್ಣಿ, ಇಷ್ಟು ಬೇಗ ನಿದ್ರೆನಾ? ಒಳ್ಳೆ ಹುಡುಗಿ. ಒಳ್ಳೆ ಹುಡುಗಿ ಚೆನ್ನಾಗಿದೆ. ನೈಸ್ ಗರ್ಲ್. ಪಕ್ಕದಲ್ಲೇ ಬೆಂಕಿ ಉರಿತಿದೆ, ನಡಕ್ತಿದ್ದಾಳೆ. Thank you.
ಜೊತೆಯಲ್ಲಿ ಇರುವ ಬಯಕೆ ನೆರವೇರದು ಅದು ಎಂದು ತಿಳಿಯೇ ಮನವೇ ಕಣ್ಣು ಕಾಣೋದೆಲ್ಲವೇ ಕಣ್ಣ ಸ್ವರ್ಗ ಆಗದು ಒಂದು ನೆನಪಾಗಿ ಮನಸ್ಸಲ್ಲಿ ಉಳಿವಂತ ಜೊತೆಯಲ್ಲಿ ಇರುವ ಬಯಕೆ ನೆರವೇರದು ಅದು ಎಂದು ತಿಳಿಯೇ ಮನವೇ ಅವರೆಲ್ಲಿ ಯಾರು ಗಂಡ ಹೆಂಡತಿ ಅವರೇ ಸರ್ ನಮ್ಮನ್ನೆಲ್ಲ ಕಾಪಾಡಿದ್ದು ಅವರೆಲ್ಲ ಕೇಳ್ತಾ ಇರೋದು ನಿಮ್ಮನ್ನೇನಾ ನಮ್ ಕೈಲಾದಷ್ಟು ಮಾಡಿದ್ವಿ ಅಷ್ಟೊಳಗೆ ಕತ್ಲಾಗೋಯ್ತು ಮೊಬೈಲ್ ಸಿಗ್ನಲ್ ಬೇರೆ ಸಿಗ್ಲಿಲ್ಲ ಅದು ನಾವು ಎಲ್ಲಿದ್ದೀವಿ ಅಂತಾನು ಗೊತ್ತಾಗ್ಲಿಲ್ಲ ನಿಮ್ಗೆ ಗೊತ್ತಾಯ್ತು ಬೆಳಗ್ಗೆ ಕಾಡಲ್ಲಿ ಸೌದೆ ತರಕ್ ಹೋಗಿದ್ದಿಬ್ರು ಹೆಂಗಸರು ನೋಡಿದ್ರಂತೆ ನೀವೆಲ್ಲರೂ ಸತ್ತೋಗಿದ್ದೀರಾ ಅಂತ ತಿಳ್ಕೊಂಡು ನಮ್ಗೆ ಹೇಳಿದ್ರು ಅದೇನೇ ಇರ್ಲಿ ನೀವು ಮಾಡಿದ್ದು ತುಂಬಾ ಒಳ್ಳೆ ಕೆಲಸ ಆ ಸಮಯದಲ್ಲಿ ನೀವು ಇದೆಲ್ಲ ಮಾಡದೇ ಇದ್ದಿದ್ರೆ ಪಾಪ ಇವ್ರ ಗತಿ ಏನಾಗ್ತಿತ್ತು ಸರಿ ನೀವೆಲ್ಲಿಗೆ ಹೋಗ್ಬೇಕು ರಾಂಪುರ ಓಕೆ ಓಕೆ ನಾನು ಇವ್ರನ್ನೆಲ್ಲ ಆಸ್ಪತ್ರೆ ಕಳಿಸೋ ವ್ಯವಸ್ಥೆ ಮಾಡಿ ನಾನೇ ಬಂದು ನಿಮ್ಮನ್ನು ಡ್ರಾಪ್ ಮಾಡ್ತೇನೆ ಓಕೆ ಸರ್ ಥ್ಯಾಂಕ್ ಯು ಬೆಳ್ಬೆಳಿಗೆ ಯಾಕೆ ಹೀಗೆ ನೋಡ್ತಿದ್ಯಾ ನೀವು ವಾಪಸ್ ನಿಮ್ಮ ಊರಿಗೆ ಹೋಗಿ ಏನ ಏನಂದೆ ನೀವು ನಮ್ಮ ಊರಿಗೆ ಬರೋದು ಬೇಡ ಯಾಕೆ ಅಲ್ಲಿಗೆ ಬಂದು ನೀವು ನನ್ನ ಮುಟ್ಟಿದ್ರಿ ಅಂತ ಹೇಳಿದ್ರೆ ಸಾಕು ನಿಮ್ಮನ್ನು ಕೊಂದೇ ಹಾಕ್ತಾರೆ ಕೊಂದಾಕ್ತಾರ ಅದೇಂಗೆ ಸಾಯಿಸ್ಬಿಡ್ತಾರೆ ನಿಮಗೆ ನಮ್ಮ ಊರ ಬಗ್ಗೆ ಗೊತ್ತಿಲ್ಲ ಅರೆ ನೀನೇ ತಾನೇ ಹೇಳಿದ್ದು ಎಲ್ಲರೂ ಮುಂದೆ ಬಂದು ಮಾತಾಡು ಅಂತ ಈಗ ಸಾಯಿಸ್ತಾರೆ ಅಂತ ತಿಳಿಸ್ತಿದ್ಯಾ ನಿನ್ನೆ ನಾನು ಕರೆದಾಗ್ಲೂ ನೀವು ಸಾಯ್ಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿ ಇದ್ದಿದ್ದು ಹೌದಾ ಹೌದು ನಿಮ್ಮೇಲೆ ಅಷ್ಟು ಕೋಪ ಇತ್ತು ಈಗಿಲ್ವಾ ಇಲ್ಲ ನೀವು ತುಂಬಾ ಒಳ್ಳೆಯವರು ಮತ್ತವ್ರ ಬಗ್ಗೆ ನಿಮ್ಗಿರೋ ಅಕ್ಕರೆ ಕರುಣೆ ಎಂಥದ್ದು ಅಂತ ನಿನ್ನೆ ನೋಡಿದೆ ನಾನು ಬೇರೆ ಎಲ್ಲ ಮರೆತು ಇವ್ರಿಗೆಲ್ಲ ನೀವು ಆರೈಕೆ ಮಾಡಿದ್ರಿ ಒಬ್ಬ ಮನುಷ್ಯನ ಪ್ರಾಣ ಉಳಿಸಿದ್ರೆ ಅವರು ದೇವ್ರ ಸಮ ಅಂತಾರೆ ದೇವ್ರಿಗೆ ಕೈ ಮುಗಿಬೇಕು ಅಷ್ಟೇ ತಾನೆ ಹೌದೌದು ಗಾಯಕ್ ಪಟ್ಟಿ ಕಟ್ಟಿದ್ರೆ ದೇವ್ರಂತ್ಯ ಸುಮ್ಮನೆ ತಪ್ಕೊಂಡ್ರೆ ಸಾಯಿಸ್ತೀನಿ ಅಂತ್ಯ ಬಿಡು ಈಗ ನಾನು ವಾಪಸ್ ಹೋದ್ರೆ ನಿನ್ ಕತೆ ಏನು ಪರವಾಗಿಲ್ಲ ನಾನೇನು ಮಾಡ್ತೀನಿ ಮಾಡ್ತೀಯ ಮಾಡ್ಕೋತೀಯ ನೀನ್ ಸೂಸೈಡ್ಗೆ ಸೈಡ್ ಮಾಡ್ಕೋತೀಯ ಆ ಪಾಪನೂ ನನ್ನ ತಲೆ ಮೇಲೆ ಬರುತ್ತೆ ಬೇಡಮ್ಮ ಬೇಡ ಈಗ ಇನ್ಸ್ಪೆಕ್ಟರ್ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ನಾನು ಅಲ್ಲಿಗೆ ಬಂದು ಇಡೀ ಊರ್ನ ಒಂದೇ ಲೈನಲ್ಲಿ ನಿಲ್ಲಿಸಿ ಏನಾಯ್ತು ಅಂತ ಹೇಳ್ತೀನಿ ಅದಾದ್ಮೇಲೆ ನೀನ್ ಅನ್ಕೊಂಡಂಗೆ ನಿನ್ ಮದುವೆ ನಡೆಯುತ್ತೆ ಆಯ್ತಾ ಹಲೋ ಮತ್ತೆ ಹೊರಡೋಣವಾ ಹಾ ಸರ್ ಅಲ್ಲಿ ಮತ್ತೆ ಮನೆಗೆ ತಾನೇ ಹೋಗ್ತಾ ಇರೋದು ಅತ್ತೇನಾ ಸರ್ ನೀವ್ ಅನ್ಕೊಂಡಂಗೆ ನಮಗ್ ಮದುವೆ ಆಗಿಲ್ಲ ಮತ್ತೆ ಅದೆಲ್ಲ ಒಂದ್ ದೊಡ್ಡ ಕತೆ ಸರ್ ಆಮೇಲೆ ಹೇಳ್ತೀನಿ ರಾಮಾಪುರಕ್ಕೆ ಹೋಗಕ್ಕೆ ಇನ್ನೂ ಒಂದ್ ಗಂಟೆ ಹಿಡಿಯತ್ತೆ ದಾರಿಲಿ ಹೋಗ್ತಾ ಹೇಳುವರಂತೆ ಶೋರ್ ಬಂದಿದ್ದೀರಾ
ಆ ಹುಡುಗಿ ಅವನ ಜೊತೆಲೆ ಓಡೋಗಿದ್ದಾಳೋ ಏನೋ. ಆ ಹುಡುಗಿ ಆತರ ಮಾಡ್ತಾಳೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಅಲ್ವಾ? ಗೌಡ್ರು ಮಾಡಿದ ತಪ್ಪು ಅಂದ್ರೆ ಆ ಹುಡುಗಿನ ಕಾಲೇಜು ಕಳಿಸಿದ್ದು. ಗೌಡ್ರಿಗೆ ಏನ್ ಮಾಡ್ತಾರ ಏನೋ. ಇನ್ನೇನ್ ಮಾಡಕ್ಕಾಗತ್ತೆ? ಮುಖ ಮುಚ್ಕೊಂಡು ಓಡಾಡಬೇಕಾಗತ್ತೆ. ನೋಡಿ ಇನ್ಸ್ಪೆಕ್ಟರ್, ಇವಳು ಇಲ್ಲಿ ಇಳಿಯೋದ್ ಬೇಡ. ನಿಮಗೆ ಇವಳು ಎಲ್ಲಿ ಸಿಕ್ಕಿದಾಳೋ ಅಲ್ಲೇ ಕರ್ಕೊಂಡೋಗಿ ಬಿಟ್ಬಿಡಿ. ನನಗೆ ಇಂಥ ಮಗಳೇ ಬೇಡ, ಕರ್ಕೊಂಡೋಗಿ ಸರ್. ಏನ್ ಮಾತಾಡ್ತಿದ್ದೀರಾ ಗೌಡ್ರೆ? ನನಗೆಲ್ಲ ಗೊತ್ತು ಸರ್. ನಿನ್ನೆ ರಾತ್ರಿ ನೀವು ಯಾವ್ದೋ ಹೋಟೆಲ್ ರೇಟ್ಗೆ ಹೋಗಿದ್ದೀರಾ, ಅಲ್ಲಿಬ್ಬರನ್ನು ನೋಡಿದೀರಾ, ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದೀರಾ. ವಿಷಯ ಗೊತ್ತಿಲ್ಲದೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡಿ ಗೌಡ್ರೆ. ನಿನ್ನೆ ಆದ ಆಕ್ಸಿಡೆಂಟ್ ಬಗ್ಗೆ ಕೇಳಿದೀರಾ? ಆ ಬಸ್ ಅಲ್ಲಿ ಇವರಲ್ಲದೆ ಇನ್ನೂ 14 ಜನ ಇದ್ರು. ಅವರೆಲ್ಲ ಇವತ್ತು ಜೀವಂತವಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಇವರಿಬ್ಬರೇ ಕಾರಣ. ಇಡೀ ರಾತ್ರಿ ಇವರಿಬ್ರು ತಮ್ಮ ಬಗ್ಗೆ ಯಾವುದೇ ಯೋಚನೆ ಮಾಡದೆ ಚಳಿಲಿ ಆ ಕಗ್ಗಾಡಲ್ಲಿ ಉಳಿದವರ ಆರೈಕೆ ಮಾಡ್ತಾ ಇದ್ರು. ಒಂದು ಜೀವ ಕಾಪಾಡೋದಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಇನ್ನೇನಿದೆ ಗೌಡ್ರೆ? ಇವರಿಬ್ಬರ ಸಾಹಸಕ್ಕೆ ಸರ್ಕಾರದಿಂದ ಶೌರ್ಯ ಪ್ರಶಸ್ತಿ ಕೊಡಬೇಕು ಅಂತ ನಾನು ರೆಕಮೆಂಡ್ ಮಾಡ್ತೇನೆ. ಸರಿ, ನಾನಿನ್ ಬರ್ತೇನೆ. ಇನ್ನೊಂದು ವಿಷಯ, ದೇವಸ್ಥಾನದಲ್ಲಿ ಏನೋ ಆಯ್ತು ಅಂತ ಈ ಹುಡುಗ ಹೇಳ್ತಾ ಇದ್ದ, ಅದ್ರ ಬಗ್ಗೆ ನಿಮ್ ಹತ್ರ ಎಲ್ಲ ಮಾತಾಡ್ಬೇಕಂತೆ. ನೀವೆಲ್ಲರೂ ಇವನ್ ಹೇಳೋದನ್ನ ಸೈಲೆಂಟ್ ಆಗಿ ಕೇಳಿಸ್ಕೋತೀರಾ, ಆಮೇಲೆ ಇವನ್ ಮೈ ಮೇಲೆ ಒಂದು ಗೆರೆನೂ ಇಲ್ದೆ ಕಳಿಸ್ತೀರಾ. ಇಲ್ಲ ಅಂದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಇಲ್ಲಿರುತ್ತೆ. ಗೌಡ್ರೆ, ಇಂಥ ಮಗಳಿಗೆ ಅಪ್ಪ ಆಗೋದಕ್ಕೆ ಪುಣ್ಯ ಮಾಡಿದ್ದೀರಾ. ನೀನೇನ್ ಶುರು ಮಾಡ್ಕೋಪ್ಪ, ನಾನು ಬರ್ತೇನೆ. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಗೊತ್ತಿದ್ದು ಒಂದು ತಪ್ಪು ಮಾಡಿದೆ, ಅದರಿಂದ ಈ ಹುಡುಗಿ ಜೀವನನೇ ಹಾಳಾಯ್ತು, ಮತ್ತಿಡೀ ಊರಿಗೆ ಅವಮಾನ ಆಯ್ತು. ಇವರೆಡೂ ಆಗ್ಬೋದು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಮಮ್ಮ ನನಗೆ ಅಂತ ಮದುವೆ ಫಿಕ್ಸ್ ಮಾಡಿದ್ರು, ನನಗೆ ಇಷ್ಟ ಇಲ್ಲ ಅಂದ್ರೂ ಅವ್ರ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ನಾನು ಒಪ್ಕೊಂಡೆ. ಆದರೆ ಅದರಿಂದ ಹೇಗಾದರೂ ತಪ್ಪಿಸ್ಕೋಬೇಕು ಅಂತ ನನ್ನ ಮನಸ್ಸಿನಲ್ಲಿತ್ತು. ಶಿಲ್ಪಾ ನಮ್ಮಮ್ಮ ನನಗೆ ಅಂತ ನೋಡಿದ್ದು ಹುಡುಗಿ, ಅವಳಿಗೊಂದು ಸಮಸ್ಯೆ ಇತ್ತು. ಇದು ನಡೆದಿದ್ದು ಇದಕ್ಕಿಂತ ಮುಂಚೆ. ಮಾಮ್, ನೀವೇನಿಲ್ಲಿ? ಏನು ಇದೆಲ್ಲ? ಏನಿಲ್ಲ, ಒಂದ್ 10 ನಿಮಿಷ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಸಿನಾ ಬಾಯ್ಲಿ, ಒಳ್ಳೇದಾಯ್ತು ನೀನ್ ಬಂದಿದ್ದು. ನಾ ಹೇಳ್ತಿದ್ದೆ ಅಲ್ಲ, ನನ್ನ ಫ್ರೆಂಡು ಸೀನಾ ಅಂದ್ಬಿಟ್ಟು, ಇವನೇ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಇನ್ಫ್ಯಾಕ್ಟ್ ಇವಳನ್ನ ತಪ್ಕೋ ಶಿಲ್ಪಿನ ಕೋಪ ಬರುತ್ತೆ ಅಂತ ಐಡಿಯಾ ಕೊಟ್ಟಿದ್ದೆ ಇವನು. ಥ್ಯಾಂಕ್ಸ್ ಸಿನಾ, ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಮರ್ತೋದೆ. ಥ್ಯಾಂಕ್ಸ್ ಅಮ್ಮ. ನೀವೆಲ್ಲ ಅನ್ಕೊಂಡಂಗೆ ನನಗೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ. ಇದಕ್ಕಿಂತ ಮುಂಚೆ ನಾನು ಅವಳನ್ನ ನೋಡೇ ಇಲ್ಲ. ನಾನು ಮಾಡಿದ ಕೆಲಸದಿಂದ ಇವಳ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದಲ್ಲದೆ ಇವಳ ಕುಟುಂಬಕ್ಕೆ ಇಡೀ ಊರಿಗೆ ಅವಮಾನ ಆಗಿದೆ. ನಾನು ಕ್ಷಮೆ ಕೇಳಿದ್ರು ನೀವು ಕ್ಷಮಿಸಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನೇ ಶಿಕ್ಷೆ ಕೊಟ್ಟರು ನಾನು ಸ್ವೀಕರಿಸ್ತೀನಿ. ಗೌಡ್ರೆ, ಅವನು ಅವಮಾನ ಮಾಡಿರೋದು ನಿಮ್ಮ ಹುಡುಗಿಗೆ, ಅವನ್ಗೇನ್ ಶಿಕ್ಷೆ ಕೊಡ್ಬೇಕು ಅಂತ ನೀವೇ ಹೇಳಿ. ಪರವಾಗಿಲ್ಲ ಹುಡುಗ, ನಮ್ಮೂರ್ಗೂ ನಮ್ಮ ಮನೆಗೂ ಅವಮಾನ ಮಾಡಿ ತಾನೇ ಬಂದು ನಿಂತು ತಪ್ಪು ಒಪ್ಕೊಂಡು ನನಗೇನ್ ಶಿಕ್ಷೆ ಕೊಡ್ತೀರೋ ಕೊಡಿ ಅಂತ ಕೇಳ್ತಾ ಇದ್ದಾನಲ್ಲ, ಏನ್ ಶಿಕ್ಷೆ ಕೊಡೋದು?
ಈಗ ನನ್ನ ನಂಬ್ತೀಯ ಅಪ್ಪ? ನಾನು ತಪ್ಪು ಮಾಡಿಲ್ಲ ಅಂತ ಈಗ ನಿಂಗೆ ಗೊತ್ತಾಯ್ತಲ್ಲ. ಈಗ ನನ್ನ ಮೇಲೆ ನಂಬಿಕೆ ಬಂತ? ಸಾರಿ ದಿವ್ಯಾ, ನಾನ್ ನಿನ್ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ದೆ. ಪರವಾಗಿಲ್ಲ, ಈಗ ನೀನ್ ನನ್ನ ಮದ್ವೆ ಆಗಕ್ ರೆಡಿ ಆಗಿದ್ಯಾ? ಖಂಡಿತ. ಆದ್ರೆ ನಾನ್ ರೆಡಿ ಇಲ್ಲ. ಊರವ್ರ ಮಾತ್ ಕೇಳಿ ನೀನ್ ನನ್ ಮೇಲೆ ಅನುಮಾನ ಪಟ್ಟೆ. ಬೆಂಕಿ ಹಾರಿ ಸೀತೆ ಆಗೋಕೆ ನಾನ್ ತಯಾರಿಲ್ಲ. ನಾನ್ ನಿನ್ನ ಮದ್ವೆ ಆಗಲ್ಲ. ನಿನ್ನನ್ನಷ್ಟೇ ಅಲ್ಲ, ಯಾರನ್ನು. ಎಕ್ಸ್ಕ್ಯೂಸ್ ಮೀ ಮೇಡಮ್. ನಾನು ಮಾಡಿ ತುಂಬಾ ದೊಡ್ಡ ತಪ್ಪು ಅಂತ ನನಗೆ ಈಗ ಗೊತ್ತಾಗ್ತಿದೆ. ಈ ಹೆಣ್ಣಿಗೆ ಅವಮಾನ ಮಾಡಿ ಬಂದೆ, ಇವಳ ಭವಿಷ್ಯನೂ ಹಾಳು ಮಾಡ್ದೆ. ಈಗ ನನ್ನಿಂದ ಇವಳು ಮದುವೆ ನಿಂತೋಗಿದೆ. ನೀವೆಲ್ಲ ಒಪ್ಪೋದಾದ್ರೆ ಇವಳನ್ನ ನಾನು ಮದುವೆ ಆಗ್ತೀನಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ನನ್ನ ಹೆಸರು ರಾಜೇಂದ್ರ ಅಂತ. ಇವಳು ನನ್ನ ಶ್ರೀಮತಿ ವಿಮಲಾ. ಈ ಮುಟ್ಟಾಳನೇ ನನ್ನ ಮಗ. ಇವನಿಗೇನು ಮಾತಾಡಬೇಕು ಅಂತಾನೆ ಗೊತ್ತಿಲ್ಲ. ಅವ್ರು ಸರಿಯಾಗೇ ಮಾತಾಡ್ತಿದ್ದಾರೆ. ಯಾರಿಂದ ಈ ಹೆಣ್ಣಿಗೆ ಅವಮಾನ ಆಯ್ತೋ ಅವರೇ ಸರಿಪಡಿಸ್ತೀನಿ ಅಂತ ಬಂದಾಗ ಅದಕ್ಕಿಂತ ಬೇರೆ ಇನ್ನೇನ್ ನ್ಯಾಯ ಇದೆ? ನೀವ್ ಹೇಳೋದೇನೋ ಸರಿ. ನಾನೇನ್ ಹೇಳೋದು ಅಂದ್ರೆ, ಒಂದು ಮದುವೆ ವಿಷಯ ಮಾತಾಡೋದು ರಸ್ತೆ ಮಧ್ಯೆ ನಿಂತ್ಕೊಂಡಲ್ಲ, ಮನೆಯೊಳಗೆ ಕಾಫಿ ಕುಡಿತಾ ಮಾತಾಡ್ಬೇಕು ಅನ್ನೋದು ಇವನಿಗೆ ಗೊತ್ತಿಲ್ಲ. ಆಯ್ತು, ಕಾಫಿ ಕುಡ್ಕೊಂಡೇನೆ ಮಾತಾಡೋಣ. ಬನ್ನಿ ಮಾ, ಬನ್ನಿ. ಒಳ್ಳೆ ವಿಲೇಜ್ ಫುಡ್ ರೆಡಿ ಆಗಿರುತ್ತೆ. ಏನಪ್ಪ ಐಡಿಯಾ ಕೊಟ್ಟಿಯ? ಐಡಿಯಾ ಯಾವ ಐಡಿಯಾ? ಹಾಯ್, ಐ ಆಮ್ ಶ್ಯಾಮ್. ನಾನು ದಿವ್ಯ. ನೀನ್ ನನ್ನ ಮದ್ವೆ ಆಗ್ತೀನಿ ಅಂತಿದ್ಯಾ? ನಿನ್ನ ನೋಡಿ ನಗೋದ, ಅಳೋದ, ಅಥವಾ ತಮಾಷೆ ಮಾಡ್ಬೇಕಾ? ಒಂದು ಗೊತ್ತಾಗ್ತಿಲ್ಲ. ಪ್ರೀತಿಸ್ಬೋದಲ್ಲ. ಟ್ರೈ ಮಾಡ್ತೀನಿ. ಗುಡ್.